यन्मात्यस्येतोन्नयातरतश्चार्थे शभज्ञस्वरा तेने ब्रह्महृदायादितवये मुह्यन्ते सूरयः तेजो वारिमृदा मेथा विनिमयो यत्रत्र सर्गोऽमृषा धाम्ना स्वेन सदा निरस्ततः त्वं सत्यं परं धीमहि धर्मः प्रोचितकैतवोऽत्र परमो नरं परं धीमहि धर्मः प्रोचितकैतवोऽत्र परमो नर्मः सराणां सतां नित्यं वास्तवमत्र वस्तु शोधं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते तदतिभिः शुश्रूषिभिस्तत्क्षणात् नियमकल्पतरोर्गलितं फलं सुखमुखादमृत नियमकल्पतरोर्गलितं फलं सुखमुखादमृतद्रवसंयुतं पिबत भागवतं रहम् आलयं मुहुरहो रसिका भुवि भावुकाः यं प्रव्रजन्तमनुपेत्य मतेमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि पुनः पुनः जन्माद्यस्येतोन्नयादितरतश्चार्थेष्वभिघ्नस्वराट् तेने ब्रह्महृदवानिमृदामेधा विनिमया यत्रत्र सर्गो मृषा धाम्ना स्वेन सदा निरस्तकुहकम् सत्यं परं धीमहि धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवनं तापत्रयोन्मूलनम् श्रीमद्वैरीश्वरः सद्यो हृद्यवरुध्यते प्रकृतिभिः शुश्रूषभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसं मलयम् मुहुरहो रसिका भुवि भावुकाः यं कृतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं न्यासं ततो जयमुदीरेत्। ಇಂದಿನ ಅಧ್ಯಾಯದಲ್ಲಿ ಎಲ್ಲ ಲೋಕಗಳ ವಿವರಣೆಯನ್ನು ಸಹ ತೆಗೆದುಕೊಂಡ್ವಿ. ಅಂದ್ರೆ ಅನೇಕ ಅಕ್ಷರ ಇತ್ಯಾದಿಗಳದಾದ ಮೇಲೆ ಇನ್ನೂ ಕೆಳಗೆ ಅತಲ ವಿತಲ ಸುತಲ ತಲ ತಲ ಮಹಾತಲ ಸಾತಲ ಪಾತಾಲ ಎನ್ನುವ ಏಳು ಲೋಕಗಳಿವೆ. ಒಂದೊಂದು ಸಹ ಒಂದೊಂದರ ಕೆಳಗೆ 10,000 ಯೋಜನಗಳಷ್ಟು ದೂರದಲ್ಲಿ ಇವೆ. ಇದರಲ್ಲೂ ಸಹ ಎಲ್ಲರೂ ಸಹ ಇದೇನು ಇದಲ್ಲ, ಲೆಕ್ಕಕ್ಕೆ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲವೂ ಸಹ ಅತ್ಯಂತ ಸುಖಮಯವಾದಂತಹ ಲೋಕಗಳೇ. ಆದರೆ ಅಲ್ಲಿ ಸೂರ್ಯನ ಬೆಳಕು ಇರೋದಿಲ್ಲ ಎನ್ನುವುದು ಒಂದು ವಿಶೇಷ. ಅಲ್ಲಿ ಬೆಳಕಿನ ಇದು ಏನು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಎಲ್ಲವೂ ಸಹ ಅತ್ಯಂತ ಉತ್ತಮವಾದಂತಹದ್ದೇ. ಎಲ್ಲರೂ ಅಲ್ಲಿರುವಂತಹವರೆಲ್ಲರೆಲ್ಲರೂ ಸಹ ಅತ್ಯಂತ ಸಂತೋಷದಿಂದಲೇ, ಯಾವ ರೀತಿಯ ತೊಂದರೆ ಇಲ್ಲದೆ, ಯಾರಿಂದಲೂ ಹೆದರಿಕೆ ಇಲ್ಲದೆ, ಅತ್ಯಂತ ಸುಖವಾಗಿಯೇ ಅವರೆಲ್ಲರೂ ಸಹ ವಾಸ ಮಾಡ್ತಾರೆ. ಅಲ್ಲಿರುವಂತಹ ಭವನಗಳೆಲ್ಲವೂ ಸಹ ಸ್ವರ್ಗಲೋಕದ ಭವನಗಳನ್ನು ಸಹ ಮೀರಿಸಿರುವಂತಹವು. ಅಲ್ಲಿರುವಂತಹ ವಾತಾವರಣವೂ ಹಾಗೇನೆ, ಎಲ್ಲರನ್ನೂ ಸಂತೋಷ ಪಡಿಸುವಂತಹವು. ಜಲಾಶಯಗಳಿರಬಹುದು, ಉಳಿದ ಪಕ್ಷಿಗಳ ಕಲರವ ಇತ್ಯಾದಿ. ಅಂದ್ರೆ ಮನಸ್ಸಿಗೆ, ಐದು ಇಂದ್ರಿಯಗಳಿಗೂ ಮನಸ್ಸಿಗೂ ಯಾವುದು ಸಂತೋಷ ಅನ್ಸುತ್ತೋ ಎಲ್ಲ ರೀತಿಯ ಸಂತೋಷಗಳು ಅಲ್ಲಿ ಇವೆ ಎನ್ನುವುದು ವಿಶೇಷ. ಒಂದೊಂದು ಕಡೆ ಒಬ್ಬೊಬ್ಬರು ವಾಸ ಮಾಡ್ತಾರೆ ಎನ್ನುವುದು ಇದು. ಅತಲದಲ್ಲಿ ಮಯನ ಮಗನಾದಂತಹ ಬಲ, ಅವನಿಂದ ನಿರ್ಮಿತವಾದದ್ದು. ಉಳಿದದ್ದೆಲ್ಲವೂ ಸಹ ಆಟಕೇಶ್ವರ, ಅದೆಲ್ಲವೂ ಸಹ ಗೊತ್ತಿದೆ. ಆ ಆಟಕೇಶ್ವರ ಎನ್ನುವನು ಇದರಲ್ಲಿ ಆಟಕೇಶ್ವರ ಎನ್ನುವಂತಹವನು ಮಹಾ ಇಮ್ಮನು ಪರಮಶಿವ. ಅವನು ಇತರ ಲೋಕದಲ್ಲಿ ವಾಸ ಮಾಡ್ತಾನೆ. ಅದ್ ಅಲ್ಲಿರುವಂತದ್ದು ಆಟಕ ಅಂದ್ರ ಸವರ್ಣ. ಅದು ಅಗ್ನಿ ಆ ನೀರನ್ನ ಕುಡಿದಾಗ, ಅವರಿಬ್ಬರ ವೀರ್ಯದ ನದಿ ಆಟಕಿ ಅಂತ, ಅದನ್ನ ನೀರು ಕುಡಿದು ಅದನ್ನ ಉಗುಳಿದಾಗ ಅದು ಚಿನ್ನದ ರೂಪದಲ್ಲಿ ಹೊರಗೆ ಬರುತ್ತೆ. ಅದರಿಂದ ಎಲ್ಲವನ್ನು ಸಹ ಆಭರಣಗಳನ್ನೆಲ್ಲ ಮಾಡಿಕೊಂಡು ಅವರೆಲ್ಲರೂ ಧರಿಸ್ತಾರೆ. ಎಲ್ಲರೂ ಸಹ ಪುರುಷರು ಸ್ತ್ರೀಯರು ಎಲ್ಲರೂ ಸಹ. ಆಮೇಲೆ ಸುತಲದಲ್ಲಿರುವಂತವನು ಬಲಿ ಎನ್ನುವುದು ಗೊತ್ತಾ ಇದೆ. ಬಲಿ ಪ್ರಹ್ಲಾದನ ಮೊಮ್ಮಗ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನ ಮಗ ಬಲಿ. ಆ ಬಲಿಯ
ಬಲಿಯನ್ನ ಬಗ್ಗೆ ಬಡಿಯೋದಿಕ್ಕೋಸ್ಕರ, ಯಾಕಂದ್ರೆ ಬಲಿ ಪರಮಾತ್ಮನ ಭಕ್ತನೇ ಆದ್ದರಿಂದ ಅವನನ್ನ ಅಷ್ಟು ಸುಲಭವಾಗಿ ಉಳಿದವರ ಹಾಗೆ ವಿಷ್ಣು ದ್ವೇಷಿಗಳು ಆಗಿರ್ಲಿಲ್ಲ ಅವನು. ಹಾಗಾಗಿ ಅವನನ್ನ ನಾಶ ಮಾಡೋದು ಕಷ್ಟವೇ ಆಗಿತ್ತು. ಅದಕ್ಕೋಸ್ಕರ ಅವನು ವಾಮನ ರೂಪವನ್ನು ತಾಳುವಂತಹ ಪರಿಸ್ಥಿತಿ ಬಂತು. ಯಾರಿಗೆ? ಪರಮಾತ್ಮನಿಗೂ ಸಹ. ಅವನಿಗೂ ಸಹ ಅವನನ್ನ ಬಗ್ಗೆ ಬಡಿಯೋದು ಕಷ್ಟವಾಯ್ತು. ಯಾವುದೋ ಒಂದು ನೆಪ ಮಾಡಿಕೊಂಡು ಅವನನ್ನ ಸುತಳಕ್ಕೆ ತಳ್ಳಿದ. ಮತ್ತೆ ಅವನ ಮನೆಯನ್ನ ಅವನು ಕಾಯ್ತಾ ಇರ್ತಾನೆ ಅನ್ನೋದು ಒಂದು ವಿಶೇಷ. ಅದರ ಬಗ್ಗೆ ಮುಂದೆ ಗೊತ್ತಾಗುತ್ತೆ ನಮ್ಗೆ. ಆರನೇ ಕಲ್ಲ ಅಂದ್ರೆ ಬಲಿ ತನ್ನ ಮಾತನ್ನ ನೆರವೇರಿಸ್ಕೊಳಕ್ ಆಗದೇ ಇರುವಂತಹ ಸಂದರ್ಭ ಬಂದಾಗ, ಮೂರು ಹೆಜ್ಜೆ ಕೊಡ್ತೀನಿ ಅಂದಾಗ ಎರಡು ಹೆಜ್ಜೆಯಿಂದಲೇ ಎಲ್ಲವನ್ನು ಅಳೆದು ಬಿಟ್ಟಂತಹ ಪರಮಾತ್ಮ ಮೂರನೇದು ಎಲ್ಲಿಡ್ಲಿ ಅಂತ ಹೇಳಿದಾಗ, ತನ್ನ ಉಳಿದಿದ್ದು ಅವನ ಶರೀರ ಒಂದೇ ತನ್ನ ತಲೆ ಮೇಲೆ ಇಡು ಅಂತ ಹೇಳ್ದ. ಅಂದ್ರೆ ಒಂದು ಹೆಜ್ಜೆ ಇಡಕ್ಕೆ ಅವನಿಗೆ ಜಾಗ ಆಗ್ಲಿಲ್ಲ, ಮಾತು ಕೊಟ್ಟ ಹಾಗೆ ನಡ್ಕೊಳ್ಳಿಲ್ಲ ಬಲಿ. ಹಾಗಾಗಿ ವರುಣ ಪಾರ್ಶ್ವದಿಂದ ಬಂಧಿತನಾಗಿ ಅವನನ್ನ ಎಲ್ಲೋ ಗುಹೆಯಲ್ಲಿ ಎಸೆದಾಗ, ಅಂತ ಸಂದರ್ಭದಲ್ಲೂ ಅವನು ಚಿಂತನೆ ಮಾಡಿದ್ದು ಹೀಗೆ, ನಾನು ಕಿತ್ಕೊಂಡಂತಹ ಐಶ್ವರ್ಯವನ್ನು ಪಡೆಯೋದಕ್ಕೋಸ್ಕರ ಇಂದ್ರ ಪರಮಾತ್ಮನನ್ನ ಬೇಡಿಕೊಂಡ. ಅವನಿಗೆ ಸಲಹೆ ಕೊಡುವಂತಹ ಬೃಹಸ್ಪತಿಗೂ ಸಹ ಇದು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಇದೆಲ್ಲವೂ ಸಹ ಸ್ವಲ್ಪ ಕಾಲ ಇರುವಂತಹದ್ದು. ಯಾವಾಗ್ಲೂ ಉತ್ತಮವಾದಂತಹ ಲೋಕವನ್ನೇ, ಈ ಲೋಕವನ್ನೇ ಪಡೆಯುವ ರೀತಿಯಲ್ಲಿ ವರ ಕೇಳ್ಕೋಬಹುದಾಗಿತ್ತು. ಅವನು ಸಹ ಏನು ಅಂತಹ ಬುದ್ಧಿವಂತ ಅಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ತಾತ ಈ ವಿಷಯವನ್ನು ತಿಳಿದುಕೊಂಡೇನೆ ಪರಮಾತ್ಮ ಏನೇ ಕೊಡ್ತೀನಿ ಅಂತ ಆಸೆ ತೋರಿಸಿದ್ರು ಸಹ ಯಾವುದಕ್ಕೂ ಬಗ್ಗೆ, ಕೇವಲ ಪರಮಾತ್ಮನ ಭಕ್ತಿಯನ್ನು ಮಾತ್ರ ಕೇಳಿದ. ಆತನಿಗೆ ಗೊತ್ತಿತ್ತು ಭಗವಂತನಿಂದ ದೂರ ಇರೋದು ಸರಿಯಲ್ಲ, ಭಗವಂತನ ಹತ್ರನೇ ಇರುವಂತಹ ಒಂದು ವಿಷಯವನ್ನೇ ಕೇಳ್ಕೊಂಡ ಅಂತ ಅವನು ಅಂತ ಸಂದರ್ಭದಲ್ಲೂ ಹಾಗೆ ಯೋಚನೆ ಮಾಡ್ತಾ, ನನಗೆ ಆ ತರಹದ ಯಾವ ಕೃಪೆಯೂ ಇಲ್ಲ, ಹಾಗಾಗಿ ಪರಮಾತ್ಮನ ಹತ್ತಿರ ಹೋಗುವಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಅನ್ಕೊಳ್ತಾನೆ. ಆದ್ರೂ ಸಹ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಅವನ ಮನೆಯನ್ನ ಕಾಯ್ತಾ ಇರ್ತಾನೆ. ಗದಾಧಾರಿಯ ಶೇಷ ಮುಂದೆ ಅದರ ವಿಷಯ ಬರುತ್ತೆ ಅಂತ ಆಯ್ತು. ಆಮೇಲೆ ತಲಾತಲದಲ್ಲಿರುವಂತಹವನು ತ್ರಿಪುರದ ಒಡೆಯನಾದಂತಹ ಮಯ ಅವನ ಪುರವನ್ನ ಪರಮಾತ್ಮ ಶಂಕರ ನಾಶ ಮಾಡಿದ್ದ. ಮತ್ತೆ ಅವನ ಅನುಗ್ರಹದಿಂದಲೇ ಮಯನಿಗೆ ಆ ಲೋಕದ ಆಧಿಪತ್ಯವು ಸಹ ಸಿಕ್ಕಿತು. ಮಹಾದೇವ ಅಂದ್ರೆ ಶಿವ ಯಾವಾಗ್ಲೂ ಸಹ ಅವನನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಸುದರ್ಶನ ಚಕ್ರವು ಸಹ ಅಲ್ಲಿ ಏನು ತನ್ನ ಸಾಮರ್ಥ್ಯವನ್ನು ತೋರಿಸೋದಿಲ್ಲ. ಅದಾದ್ಮೇಲೆ ಇರುವಂತಹ ಮಹಾತಳದಲ್ಲಿ ಸರ್ಪಗಳ ಒಂದು ಸಮೂಹ, ಅವರು ಸಹ ಅತ್ಯಂತ ಸುಂದರವಾಗಿ ಸುಖವಾಗಿಯೇ ಇದ್ದಾರೆ. ಆದ್ರೆ ಗರುಡನಿಗೆ ಎಲ್ಲರೂ ಸಹ ಹೆದರುವಂತಹ ಸಂದರ್ಭ. ಅದಾದ್ಮೇಲೆ ರಸಾತಲ ಎನ್ನುವಲ್ಲಿ ಪಣಿ ಎನ್ನುವಂತಹ ದೈತ್ಯರಿದ್ದಾರೆ. ಅವರು ಅದೇ ಅದರ ಬಗ್ಗೆ ಒಂದು ಕಥೆ ಹೇಳಿತ್ತಲ್ಲ, ಪಣಿ ಎನ್ನುವಂತಹ ಒಬ್ಬ ದೈತ್ಯ ಪೃಥ್ವಿಯನ್ನ ಕದ್ದು ಬಿಟ್ಟಿರ್ತಾನಂತ, ಪೃಥ್ವಿಯನ್ನು ತೆಗೆದುಕೊಂಡು ಹೋಗಿ ರಸಾತಲದಲ್ಲಿ ಬಚ್ಚಿಟ್ಟು ಬಿಟ್ಟಿರ್ತಾನೆ. ಆಗ ಇಂದ್ರ ಸರಮ ಎನ್ನುವಂತಹ ತನ್ನ ದೇವಲೋಕದಲ್ಲಿರುವಂತಹ ನಾಯಿಯನ್ನ, ಸರಮೆ ಅಂದ್ರೆ ದೇವಲೋಕದ ನಾಯಿಗೆ ಸರಮೆ ಅಂತ ಹೇಳ್ತಾರೆ, ಅವಳನ್ನ ಕಳಿಸ್ತಾರೆ. ದೈತ್ಯರು ಅವಳ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾರೆ, ಆದ್ರೆ ಸರಮೆ ಅದನ್ನ ಒಪ್ಪದೆ ಇಂದ್ರನನ್ನ ಅವಳು ಮೇಲೆ ಅಂತ ಭಾವಿಸಿ ನೀವು ಇಂದ್ರನ ಆಯುಧಕ್ಕೆ ನೀವು ಮಣಿತೀರಾ, ಅಂದ್ರೆ ಇಂದ್ರನ ಕೈಯಿಂದ ನೀವು ನಾಶವಾಗಿ ಇದೇ ಯಾವ್ದನ್ನ ನೀವು ಕದ್ಕೊಂಡು ಬಂದ್ರೆ ಭೂಮಿ ಅದ್ರ ಮೇಲೆ ನೀವು ಮಲಗುತ್ತೀರಾ ಅಂತ ಶಾಪ ಕೊಟ್ಬಿಡ್ತಾಳೆ. ಹಾಗಾಗಿ ಇಂದ್ರನ ಬಗ್ಗೆ ಅವರಿಗೆ ಹೆದರಿಕೆ ಇದೆ, ಯಾಕಂದ್ರೆ ಆ ಮಂತ್ರ ಇರೋದ್ರಿಂದ ಮಂತ್ರದ ಪ್ರಭಾವ ಇರೋದ್ರಿಂದ ಅವರು ಇಂದ್ರನಿಗೆ ಹೆದರ್ತಾರೆ. ಅದಾದ್ಮೇಲೆ ಕೊನೆಯಲ್ಲಿ ರಸಾಂತಳ, ಅದರಲ್ಲಿರುವಂತಹದ್ದೆಲ್ಲವೂ ಸಹ ನಾಗಗಳು, ಸರ್ಪಗಳ ಬೇರೆ, ಕದ್ರುವಿನ ಮಕ್ಕಳಾದ ಸರ್ಪಗಳ ಬೇರೆ, ಈ ನಾಗಗಳ ಬೇರೆ. ಈ ನಾಗಗಳು ಅಂದ್ರೆ ಅತ್ಯಂತ ಉತ್ತೋತ್ತಮವಾದಂತಹ ಮಣಿಯನ್ನ ಹೊಂದಿರುವಂತಹ, ಹೆಡೆಗಳಲ್ಲಿ ಮಣಿಯನ್ನು ಹೊಂದಿರುವಂತಹ ನಾಗಗಳು. ಅದರಲ್ಲಿ ಪ್ರಧಾನನಾದವನು ವಾಸುಕಿ. ಅದರಲ್ಲಿ 1000 ಹೆಡೆಗಳಿರುವಂತಹ ಸರ್ಪ ನಾಗಗಳು ಸಹ ಇವೆ ಅನ್ನೋದು ವಿಶೇಷ. ಇಲ್ಲಿಗೆ ನರಂಚೈವನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇಂದಿನ ಇದರಲ್ಲಿ ಸಂಕರ್ಷಣ ರೂಪದ ಪರಮಾತ್ಮನನ್ನ ನಾವು ತಿಳ್ಕೊಂಡ್ವಿ. ಎಲ್ಲ ಕರ್ಮಗಳೆಲ್ಲವೂ ಮುಗಿದ ಮೇಲೆ ಲಯವನ್ನು ಮಾಡುವಂತಹ ಸಂದರ್ಭದಲ್ಲಿ ತಾಮಸಾಹಂಕಾರವನ್ನ ಸ್ವೀಕರಿಸಿದ ಪರಮಾತ್ಮ
ಅದಕ್ಕೆ ಸಂಹಾರಕ್ಕೆ ಬೇಕಾದಂತಹ ಗುಣದಿಂದ ಕೂಡಿದವನಾಗಿ ಅಂದ್ರೆ ಸಂಹಾರ ಮಾಡುವಾಗ ಕೋಪ ಎನ್ನುವುದು ಬರಬೇಕಾಗುತ್ತೆ. ಹಾಗಾಗಿ ಕೋಪದ ಅವಸ್ಥೆಯನ್ನು ಅವನು ಹೊಂದಿದಾಗ ಅವನಲ್ಲಿ 11 ಜನ ರುದ್ರರು ಪ್ರಕಟರಾಗ್ತಾರೆ. ಅವರೆಲ್ಲ 3 ಕಣ್ಣುಗಳನ್ನು ಹೊಂದಿ ತ್ರಿಶೂಲವನ್ನು ಹಿಡಿದಿರುವವರು. ಆ ಸಂಕರ್ಷಣನ ಆರಾಧಿಸುವಂತಹ ಅವನ ಭಕ್ತರು ಆತನ ಮುಖಾರವಿಂದವನ್ನ ನೋಡಿ ಎಲ್ಲರ ಮನಸ್ಸು ಆನಂದವನ್ನು ಹೊಂದುತ್ತೆ ಅಂತ ತಗೊಳ್ತಾರೆ. ಹಾಗೇನೆ ನಾಗರಾಜನ ಕನ್ಯೆಯರು ಸಹ ಅವನ ತೋಳಿ ಅದರ ಕುಂಕುಮಗಳನ್ನೆಲ್ಲ ಹಚ್ಚುವಾಗ ಅವರು ಮನ್ಮಥಾವೇಶಕ್ಕೆ ಒಳಗಾಗಿ ಆತನ ಕರುಣಾಮಯವಾದಂತಹ ದೃಷ್ಟಿಯನ್ನ ಪಡೆದು ಅವರು ಯದ್ಯಪಿ ಆತ ಮೊದಲು ಆಗಲೇ ಇದ್ರೂ ಸಹ ತನ್ನಲ್ಲಿರುವಂತಹ ಸಹಜವಾದಂತಹ ಗುಣವನ್ನ ಮರೆಮಾಡಿಕೊಂಡಿರ್ತಾನೆ. ಎಲ್ಲ ಲೋಕಗಳನ್ನು ಸಹ ಮಂಗಳಕರವನ್ನಾಗಿ ಮಾಡುವುದಕ್ಕೋಸ್ಕರ ಅಂತಹ ಪರಮಾತ್ಮನನ್ನ ಎಲ್ಲರೂ ಸಹ ಧ್ಯಾನಿಸ್ತಾ ಇರ್ತಾರೆ. ಆತನ ಸುಂದರವಾದ ಶರೀರ ಹೇಗಿದೆ ಅಂತ ತಗೊಳ್ತಾರೆ. ಮೈಯಲ್ಲಿ ನೀಲಾಂಬರ, ಒಂದೇ ಕಿವಿಯಲ್ಲಿ ಮಕರಕುಂಡಲ, ಮತ್ತೆ ತುಳಸಿಯ ಹಾರದ ಆ ವಾಸನೆ, ವನಮಾಲೆಯಿಂದ ಶೋಭಿಸ್ತಾ ಇರುವಂತಹವನು. ಇಂತಹ ಭಗವಂತನಾದ ಅನಂತನ ಮಹಾತ್ಮ್ಯವನ್ನ ನಿರಂತರವಾಗಿ ಧ್ಯಾನ ಮಾಡುವಂತಹ ಪಕ್ಷಗಳ ಎಲ್ಲ ಕರ್ಮಶೇಷಗಳು ಸಹ ನಾಶವಾಗಿ ಬಿಡುತ್ತೆ. ಅಂತಹ ಪರಮಾತ್ಮನನ್ನ ನಾರದರು ತುಂಬರ ಜೊತೆಗೆ ಸೇರಿಕೊಂಡು ವರ್ಣಿಸ್ತಾರೆ. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದ್ದವನು, ಯದ್ಯಪಿ ಗುಣಗಳೆಲ್ಲವೂ ಜಡವಾದರೂ ಸಹ ಕೇವಲ ದೃಷ್ಟಿ ಮಾತ್ರದಿಂದಲೇ ತಮ್ಮ ತಮ್ಮ ಕಾರ್ಯವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡೆಯುತ್ತೆ. ಒಬ್ಬನೇ ಆಗಿದ್ರೂ ಸಹ ಅನೇಕ ರೀತಿಯ ಪ್ರಪಂಚವನ್ನ ತನ್ನಲ್ಲಿ ತೋರಿಸ್ತಾನೆ. ಅಂತಹ ಪರಮಾತ್ಮನ ತತ್ವವನ್ನ ಯಾರಿಗೆ ತಾನೆ ತಿಳಿಯೋದಿಕ್ಕೆ ಸಾಧ್ಯ? ತನ್ನ ಭಕ್ತರನ್ನ ಮೆಚ್ಚಿಸುವುದಕ್ಕೋಸ್ಕರ ಅಥವಾ ಅವರನ್ನ ಅನುಗ್ರಹ ಮಾಡೋದಕ್ಕೋಸ್ಕರ ಅನೇಕ ರೀತಿಯ ಅವತಾರಗಳನ್ನ ಧರಿಸಿದವನು. ಆದರೆ ಅವನು ಪರಿಪೂರ್ಣವಾದ ಶುದ್ಧವಾದ ಸತ್ವಮಯ ಸ್ವರೂಪ. ಅವನ ನಾಮವೇ ಸಾಕು ಅನೇಕ ರೀತಿಯ ಮಹಿಮೆಯನ್ನ ಹೊಂದಿದೆ. ಕೇವಲ ಹಾಸ್ಯಕ್ಕೆ ಕೆಲವು ಸತಿ ಆತನ ನಾಮವನ್ನು ಜಪಿಸಿದರೂ ಸಹ ಹೇಳೋ ಹಾಗೆ ಇಲ್ಲ. ಮತ್ತೆ ಅವನು ಅತ್ಯಂತ ಕಡು ಪಾಪಿಯಾದವನು ಸಹ ಅವನ ನಾಮವನ್ನ ಹೇಳಿದರು. ದುಃಖದಿಂದ ಹೇಳಿದಾಗ, ದುಃಖದಲ್ಲಿ ಸಿಕ್ಕಿಕೊಂಡಾಗ, ದೈನ್ಯ ಅವಸ್ಥೆಯಲ್ಲಿ ಸಿಕ್ಕಿಕೊಂಡಾಗ ಹೇಳುವಾಗ, ಯಾವುದೇ ಸಂದರ್ಭದಲ್ಲಿ ಅವನ ನಾಮ ಎನ್ನುವುದು ಬಾಯಿಂದ ಹೊರಬಂದರೆ ಸಾಕು, ಅಂತಹ ಮನುಷ್ಯ ಎಲ್ಲ ರೀತಿಯ ಪಾಪಗಳಿಂದಲೂ ಸಹ ಬಿಡುಗಡೆಯನ್ನು ಹೊಂದಿಬಿಡುತ್ತಾನೆ. ಇನ್ನು ಇಂತಹ ಸಾಮರ್ಥ್ಯ ಇರುವಂತಹ ಪರಮಾತ್ಮನನ್ನು ಬಿಟ್ಟು ಮೋಕ್ಷಗಳು ಇನ್ಯಾರನ್ನು ತಾನೆ ಆಶ್ರಯಿಸುವುದಕ್ಕೆ ಸಾಧ್ಯ? ಈ ಪ್ರಪಂಚ ಹೇಗಿದೆ, ಬೆಟ್ಟ ಸಮುದ್ರಗಳಿಂದೆಲ್ಲ ಕೂಡಿ ಇಷ್ಟು ದೊಡ್ಡದಾಗಿದೆ ಅಂತ ನಮ್ಗೆ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭೂಮಂಡಲ ಆ ಸಾವಿರ ತಲೆಯ ಭಗವಂತನ ಅಲ್ಲಿ ಯಾವುದೋ ಒಂದು ಹೆಡೆಯ ಮೇಲೆ ಒಂದು ಧೂಳಿನ ಕಣದ ಹಾಗೆ ನೆಲೆಸಿದೆ ಅಂತ ಹೇಳಿದ್ರೆ ಆತನನ್ನ ನಾವು ಊಹಿಸ್ಕೊಳ್ಳಕ್ಕಾದ್ರೂ ಸಾಧ್ಯವೇ? ಆತನ ಮಹಿಮೆಯನ್ನ ಯಾರು ಸಹ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಒಂದು ವ್ಯಕ್ತಿಗೆ 1,000 ನಾಲಿಗೆ ಇದ್ದರೂ ಸಹ ಇದರಲ್ಲಿ ಒಂದು ಬರುತ್ತೆ. ಸಾವಿರ ನಾಲಿಗೆ ಇರುವಂತಹವನು ಸ್ವಯಂ ಅಂದ್ರೆ ಸಮುದ್ರವೇ 5 ಆದ್ರೂ ಮಸಿ ಆದರೂ ಸಹ ಸ್ವಯಂ ಶಾರದೆಯೇ ಹೇಳಕ್ಕೆ ಶುರು ಮಾಡಿದ್ರು ಸಹ, ವರ್ಣನೆ ಮಾಡೋದಕ್ಕೆ ಶುರು ಮಾಡಿದ್ರು ಸಹ ಪರಮಾತ್ಮನ ಗುಣಗಳನ್ನ
ಹೇಳಿ ಮುಗಿಸೋಕ್ಕೆ ಆಗೋದಿಲ್ಲ. ಒಳ್ಳೆಯ ಶ್ಲೋಕ ಹೇಳ್ತೇನೆ, ಒಳ್ಳೆಯ ಶ್ಲೋಕ ಅಂತಹದ್ದು ಪರಮಾತ್ಮನ ಮಹಿಮೆ. ಹಾಗಾಗಿ ಅದನ್ನ ಹೇಳೋದಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ, ಮತ್ತೆ ಅಳಿಯೋದಿಕ್ಕೂ ಸಹ ಸಾಧ್ಯವಿಲ್ಲ, ಇರ್ಬೋದೇನೋ ಅಂತ ಊಹಿಸಕ್ಕೂ ಸಹ ಸಾಧ್ಯವಿಲ್ಲ. ಅಂತಹ ಅವನು ಇಲ್ಲಿ ಬಂತು. ಆವತ್ತು ಮೊನ್ನೆ ವಿಷಯ ಬಂದಿದೆ, ಅವತ್ತೆ ನಾನು ಇದ್ರಲ್ಲಿ ಹಾಕಿದ್ದೀನಿ. ರಸ ಎನ್ನುವ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಕ್ಕೆ ಪಾತಾಳ ಲೋಕ ಅಂತ ಅರ್ಥ. ನಪ್ಪರಿ ಕೇವಲ ರಸ, ಅದರ ಹಿಂದೆ ರಸತಲ ಏನೂ ಇರಬಾರ್ದು. ಕೇವಲ ರಸ ಎನ್ನುವಂತಹ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಕ್ಕೆ ಪಾತಾಳ ಅಂತ ಅರ್ಥ. ಹಾಗಾಗಿ ರಸಾಯ ಮೂಲೆ ಅಂತ ಹೇಳಿದ್ದು ಸರಿಯಾಗಿದೆ. ರಸತಲ ಎನ್ನುವಂತ ಇಲ್ಲಿ ಭೂಮಿ ಅಂತ ಕೊಟ್ಟಿದ್ದಾರೆ ಶ್ರೀದೃಯದಲ್ಲಿ. ಅಂದ್ರೆ ಭೂಮಿ ಅಂತ ಹೇಳಿದ್ರೆ ಇದೆಲ್ಲವನ್ನು ತಗೊಳ್ಳೋದು ಅಂತ ಅರ್ಥ. ಭೂಮಿಗೆ ಸಂಬಂಧಪಟ್ಟಂತಹ ಈ ಲೋಕಗಳನ್ನೇ ಕೊನೆಗೆ ಮೂಲೆ ಅಂತ ತಗೊಂಡಾಗ, ರಸ ಎನ್ನುವ ಶಬ್ದಕ್ಕೆ ಭೂಮಿ ತಗೊಂಡಾಗ ಭೂಮಿಯ ಮೂಲ ಅಂದ್ರೆ ಪಾತಾಳ ಲೋಕ ಆದ್ಮೇಲೆ ಎನ್ನುವ ಅರ್ಥವನ್ನ ಮಾಡಿದ್ದಾರೆ ಅಂತ ಆಮೇಲೆ ನನಗನ್ನಿಸ್ತು. ರಸ ಶಬ್ದಕ್ಕೆ ಪಾತಾಳ ಲೋಕ ಎನ್ನುವ ಅರ್ಥವೇ ಇರೋದ್ರಿಂದ ಇಲ್ಲಿ ನಮಗೇನು ತೊಂದರೆ ಇಲ್ಲ. ಅಂತಹ ಅದರ ಕೆಳಗೆ ತನ್ನದೇ ಎಲ್ಲವೂ ಸಹ ಮಹಿಮೆಯೋ ತನ್ನದೇ, ಯಾರನ್ನೂ ಸಹ ಆಧರಿಸಿಲ್ಲ. ಅವನು ಸ್ವತಂತ್ರವಾಗಿ ಇಟ್ಟುಕೊಂಡು ಎಲ್ಲ ಲೋಕಗಳ ಸ್ಥಿತಿಯನ್ನು ಅವನು ನೋಡ್ತಾ ಇದ್ದಾನೆ. ಹಾಗಾಗಿ ಇದು ಭೋಗಗಳನ್ನ ಅನುಭವಿಸಬೇಕು ಅಂತ ಬಯಸುವಂತಹ ಮನುಷ್ಯರು ಅವರವರು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಇಷ್ಟು ಲೋಕಗಳಲ್ಲಿ ಮೇಲಿನ ಲೋಕಗಳಾಯಿತು, ಕೆಳಗಿನ ಲೋಕಗಳಾಯಿತು, ಎಲ್ಲ ಲೋಕಗಳಲ್ಲಿಯೂ ಸಹ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರವರು ಈ ಗತಿಯನ್ನ ಪಡೀತಾರೆ. ಇದೆಲ್ಲೂ ಸಹ ಯಾವುದು ಪ್ರವೃತ್ತಿ ರೂಪದಲ್ಲಿ ಮಾತ್ರ. ಅಂದ್ರೆ ಲೋಕದಲ್ಲಿ ಎಲ್ಲ ರೀತಿಯ ಕಾಮಗಳನ್ನ ಕಾಮನೆಗಳನ್ನ ಇಟ್ಟುಕೊಂಡು ತಮ್ಮ ಧರ್ಮವನ್ನು ನಡೆಸುವಂತಹವರಿಗೆ ಸಂಬಂಧಪಟ್ಟಂತಹ ಲೋಕಗಳು. ಇಷ್ಟೆಲ್ಲವೂ ಸಹ ಹೇಳಿ ಆಯ್ತು. ಮುಂದೆ ಏನು ಪ್ರಶ್ನೆ ಮಾಡ್ತಾರೆ ಶುಕರು. ಆಗ ಪರೀಕ್ಷಿತ ಹೇಳ್ತಾನೆ, ಓಂ ನಮೋ ಭಗವತೇ ವಾಸುದೇವಾಯ. ರಾಜೋವಾಚ, ಮಹರ್ಷಿ ಏತದ್ ವೈಚಿತ್ರ್ಯಂ ಲೋಕಸ್ಯ ಕಥಂ ಇತಿ. ಆತನಲ್ಲಿ ಒಂದು ಜಿಜ್ಞಾಸೆ ಮಹರ್ಷಿ ಸಂಬೋಧನೆ. ಏತತ್ ಲೋಕಸ್ಯ ಕಥಂ ವೈಚಿತ್ರ್ಯಂ ಇತಿ. ಅಲ್ಲ ಇಷ್ಟೆಲ್ಲಾ ಲೋಕಗಳು ಹೇಳಿದ್ರಿ, ಇಷ್ಟೆಲ್ಲಾ ಅಂದ್ರೆ ಆ ರೀತಿಯಾದಂತಹ ಅನುಭವಗಳನ್ನು ಹೊಂದ್ತಾರೆ, ಆ ಸುಖ ಪಡುತ್ತಾರೆ, ಆ ದುಃಖ ಪಡ್ತಾರೆ ಅಂತಲ್ಲ ನೀವು ಹೇಳಿದ್ರಲ್ಲ. ಎಲ್ಲ ಲೋಕವೂ ಸಹ ಒಂದಕ್ಕಿಂತ ಒಂದು ವಿಲಕ್ಷಣವಾಗಿದೆ. ಅಂದ್ರೆ ಕೆಲವು ಕಡೆ ಇವರಿಂದ ಭಯ, ಕೆಲವು ಕಡೆ ಇವರಿಂದ ಭಯವಿಲ್ಲ, ಕೆಲವು ಕಡೆ ಒಬ್ಬನಿಂದ ಮಾತ್ರ ಭಯ ಇತ್ಯಾದಿ ಎಲ್ಲವನ್ನು ನೀವು ಹೇಳಿದ್ರೆ ಈ ರೀತಿಯಾದಂತಹ ಬದಲಾವಣೆಗೆ ಏನು ಕಾರಣ? ಅಂದ್ರೆ ಕರ್ಮ ಅನ್ನೋದು ಅಂದ್ರೆ ಇವ್ರು ಹೇಳೋದು ಏನು ಅಂತ ಹೇಳಿದ್ರೆ ಕರ್ಮ ಅನ್ನೋದು ಒಂದೇ ಅಂತ ಆದಾಗ ಅದರಲ್ಲಿ ಒಂದೇ ಕರ್ಮ ಮಾಡಿದವರು ಸಹ ಒಂದೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಇಲ್ಲ ಇಲ್ಲಿ. ಹಾಗೆ ನೋಡಿದ್ರೆ ಅಲ್ಲೂ ಸಹ ಮೇಲೆ ಕೆಳಗೆ ಬೇರೆ ಬೇರೆ ರೀತಿಯಾದಂತಹ ಭೋಗದ ವೈಚಿತ್ರ್ಯ ಅನ್ನ ಹೇಳಿದ್ರೆ, ಯಾಕಂದ್ರೆ ಅದರಲ್ಲಿ ನಾವು ನೋಡಿದ್ವಿ ಸುಮಾರು ಲೋಕಗಳಲ್ಲಿ ಹೇಗೆ ಇರುತ್ತೆ. ಕರ್ಮ ಒಂದೇ ಆದರೂ ಸಹ ಅದರಲ್ಲಿ ಈ ರೀತಿಯಾದಂತಹ ಅನುಭವಗಳು ಯಾಕೆ, ಉಚ್ಚ ನೀಚ ಗತಿಗಳು ಯಾತಕ್ಕೆ ಅಂತ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ. ಆಗ ಋಷಿಗಳು ಹೇಳ್ತಾರೆ, ಶುಕರು ಹೇಳೋದು, ಋಷಿರು ವಾಚ, ತ್ರಿಗುಣತ್ವಾತ್ ಕರ್ತು ಶ್ರದ್ಧೆಯ ಕರ್ಮಗತಯ ಪೃಥಗ್ವಿಧ ಸರ್ವಾಹ ಏವ ಸರ್ವಸ್ಯ ತಾರತಮ್ಯೇನ ಭವಂತಿ. ಕರ್ತು ತ್ರಿಗುಣತ್ವಾತ್ ಶ್ರದ್ಧೆಯ ಕರ್ಮಗತಯ ಪೃಥಗ್ವಿಧ, ಮಾಡುವಂತಹ ವ್ಯಕ್ತಿಯ ಅಲ್ಲಿ ಮೂರು ರೀತಿಯ ಸ್ವಭಾವದವರು ಇರ್ತಾರೆ. ಯಾಕೆಂದ್ರೆ ಮೂರು ಗುಣಗಳಿರೋದ್ರಿಂದ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣದ ಆಧಿಕ್ಯ ಕಡಿಮೆ ಇತ್ಯಾದಿ ಎಲ್ಲ ಇದ್ದೇ ಇರ್ತದೆ. ಶ್ರದ್ಧೆಯೂ ಸಹ ಅವರಲ್ಲಿ ಮೂರು ರೀತಿಯಾಗಿ, ಅಂದ್ರೇನು, ಸಾತ್ವಿಕ ಗುಣ, ತಾಮಸ ಗುಣ, ರಾಜಸ ಗುಣ, ತಾಮಸ ಗುಣ ಅನ್ನೋದು ಒಂದು. ಆಮೇಲೆ ಅವರಲ್ಲಿರುವಂತಹ ಶ್ರದ್ಧೆಯು ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ರಾಜಸಿ ಶ್ರದ್ಧೆ, ತಾಮಸಿ ಶ್ರದ್ಧೆ ಅನ್ನೋದು ಭಗವದ್ಗೀತೆಯಲ್ಲಿ ಬಂದಿದೆ. ಇದು ಅಷ್ಟೇ ಅಲ್ಲ, ಅದರಲ್ಲಿಯೂ ಸಹ ವೈಚಿತ್ರ್ಯ ಇರುತ್ತೆ. ಅಂದ್ರೆ ಶ್ರದ್ಧೆ ಅನ್ನೋದ್ರಲ್ಲಿಯೂ ಸಹ ಪರಮ ಶ್ರದ್ಧೆ ಅನ್ನೋದು ಇದ್ದೇ ಇದೆಯಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತೇನೆ, ಉತ್ತಮ ಮಧ್ಯಮ ಅಧಮ ಎನ್ನುವುದನ್ನ ನಾವು ತಗೊಂಡ್ರೆ
ಆ ಉತ್ತಮದರಲ್ಲಿಯೂ ಸಹ ನೀವು ಉತ್ತಮ ಮಧ್ಯಮಾಗಮವನ್ನು ತಗೊಳ್ಬಹುದು ಯಾವಾಗ್ಲೂ ಅನ್ನಿಸ್ತದೆ. ಯಾಕೆಂದ್ರೆ ಒಂದೇ ಉತ್ತಮ ಅಂದ್ರೆ ಒಂದೇ ರೀತಿಯಾದದ್ದಿರಲ್ಲ, ಅದರಲ್ಲಿಯೂ ಬಹಳ ಶ್ರೇಷ್ಠವಾದಂತವರು ಮಧ್ಯ ಉತ್ತಮದರು ಅಧಮ ಉತ್ತಮರು ಅನ್ನೋದು ಅದರಲ್ಲಿಯೂ ಇರುತ್ತೆ. ಹಾಗೇನೆ ರಾಜಸದಲ್ಲಿಯೂ ತಾಮಸದಲ್ಲಿಯೂ ಹೀಗೆ ಇರೋದ್ರಿಂದ ಅನೇಕ ರೀತಿಯಾದಂತಹ ಗುಣಗಳಿಂದ ಕೂಡಿದಂತಹವರಾಗಿಬಿಡ್ತಾರೆ. ಆ ಶ್ರದ್ಧೆಗಳಲ್ಲಿಯೂ ಸಹ ಅನೇಕ ಪ್ರಕಾರಗಳಿರೋದ್ರಿಂದ ಹೀಗೆ ಅವರಲ್ಲಿರುವಂತಹ ಗುಣದ ಭೇದ ಮತ್ತು ಅವರಲ್ಲಿರುವಂತಹ ಶ್ರದ್ಧೆಯ ಭೇದ ಹೀಗಾದ್ದರಿಂದ ಎಲ್ಲವೂ ಸಹ ಅವರವರು ಪಡೆಯುವಂತಹ ಗತಿಗಳಲ್ಲಿಯೂ ಸಹ ತಾರತಮ್ಯವನ್ನು ಉಂಟಾಗಿದೆ. ಶ್ರದ್ಧೆಗಳ ಮತ್ತು ಗುಣಗಳ ತಾರತಮ್ಯದಿಂದ ಸುಖ ದುಃಖಾದಿಗಳು ಸಹ ತಾರತಮ್ಯದಿಂದ ಎಲ್ಲರಿಗೂ ಉಂಟಾಗುತ್ತೆ ಅಂತ ಹೇಳಿ ಅಥ ಇದಾನೇ ಪ್ರತಿಷಿದ್ಧ ಲಕ್ಷಣಸ್ಯ ಧರ್ಮಸ್ಯ ತಥೈವ ಕರ್ತುಃ ಶ್ರದ್ಧಾಯಾಹ ವೈಸಾದೃಶ್ಯಾತ್ ಧರ್ಮಫಲಂ ವಿಸದೃಶಂ ಭವತಿ ಯಾಹಿ ಅನಾದ್ಯ ವಿದ್ಯಯಾ ಸತಕಾಮಾನಾಂ ತತ್ಪರಿಣಾಮ ಲಕ್ಷಣಾಃ ಶ್ರುತಯಃ ಸಹಸ್ರಶಃ ಪ್ರವೃತ್ತಾಃ ತಾಸಾಂ ಪ್ರಾಚುರ್ಯೇಣ ಅನುವರ್ಣಯಿಷ್ಯಾಮಃ. ಅಥ ಇದಾನೇ ಈಗ ಒಳ್ಳೊಳ್ಳೆ ಕೆಲಸ ಮಾಡದವ್ರಿಗೆ ಇದು ಸಿಗುತ್ತೆ, ಲೋಕಗಳು ಯಾವ್ಯಾವ್ದು ಅದರಲ್ಲೂ ಸಹ ಭೇದಗಳು ಹೇಳಿ. ಈಗ ಇದಾನೇನ್ ಪ್ರತಿಷಿದ್ಧ ಲಕ್ಷಣಸ್ಯ ಅಧರ್ಮ. ಅಧರ್ಮ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಯಾವುದನ್ನ ಮಾಡೋದು ಬೇಡ ಅಂತ ಹೇಳಿರ್ತಾರೋ ಅದನ್ನ ಮಾಡುವುದೇ ಅಧರ್ಮ. ಅದೇನೆ ಪ್ರತಿಷಿದ್ಧ ಎನ್ನುವಂತಹ ಲಕ್ಷಣವನ್ನು ಹೊಂದಿರುವಂತಹ ಅಧರ್ಮ. ತಥೈವ ಕರ್ತು ಶ್ರದ್ಧಾಯಾಹ ವೈಸಾದೃಶ್ಯಾತ್ ಮಾಡುವಂತಹವರ ವ್ಯಕ್ತಿಯ ಶ್ರದ್ಧೆಗಳು ಸಹ ಭಿನ್ನ ಭಿನ್ನವಾಗಿರುವುದ ಕರ್ಮ ಫಲಂ ವಿಸದೃಶಂ ಭವತಿ ಕರ್ಮದ ಫಲವೂ ಸಹ ಬೇರೆ 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 ಆಗುತ್ತೆ. ಯಾಹಿ ಅನಾದ್ಯ ವಿದ್ಯೆಯ ಅನಾದಿಯಾದಂತಹ ಅವಿದ್ಯೆಯಿಂದ ಕೂಡಿದವರು ಕೃತಕಾಮಾನ ಅಂದ್ರೆ ಅವಿ ಅಜ್ಞಾನ ಇದೆ ಅಂತ ಹೇಳಿದಾಗ ತಮ್ಮ ಸುಖವೇ ಬೇಕು ಪ್ರಧಾನ ಅಂತ ಭಾವಿಸುವಂತಹವರಿಗೆ ಹಾಗೆ ಅವರು ಮಾಡುವಂತಹ ಪ್ರಸಿದ್ಧಿ ಇದೆಯಲ್ಲ ನಿಷೇಧವಾದಂದ್ರೆ ಕೆಲವು ಇದನ್ನ ಶಾಸ್ತ್ರದಲ್ಲೇ ನಿಷೇಧ ಮಾಡಿರ್ತಾರೆ. ಕೆಲವರನ್ನ ಕೊಲ್ಲಬಾರ್ದು, ಕೆಲವನ್ನ ಮೀರ್ಬಾರ್ದು, ಸತ್ಯನ್ನ ಪ್ರಮದಿತ್ಯಂ ಪೂತ್ಯೈನ ಪ್ರಮದಿತವ್ಯಂ ಕುಶಲ ಅನ್ನ ಪ್ರಮದಿತವ್ಯಂ ಅಂತ ಎಲ್ಲ ಉಪನಿಷತ್ತಿನಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಈ ರೀತಿಯಾದಂತಹ ಕರ್ಮವನ್ನ ಧರ್ಮವನ್ನ ಮೀರಿದವರು ತಮ್ಮ ಕಾಮನೆಗಳಿಗೋಸ್ಕರ ಆ ರೀತಿಯಾದಂತಹ ಅಪಮಾರ್ಗವನ್ನ ಹಿಡಿಯುವಂತವರ್ದಾಗ ಆದಾಗ ತತ್ ಪರಿಣಾಮ ಲಕ್ಷಣ ಸಹಸ್ರಶಃ ಕೃತ ಅವರು ಹಾಗೆ ಮಾಡುವಾಗ ಆ ನಿಷಿದ್ಧ ಕರ್ಮಗಳಿಂದ ಅನೇಕ ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಆ ಪರಿಣಾಮಗಳನ್ನ ಹೇಳುವಂತಹ ಸಾವಿರಾರು ನರಕದ ಗತಿಗಳು ಪ್ರವೃತ್ತ ಹೊರಬಂದಿವೆ. ಅದನ್ನ ತಾಸಾಂ ಪ್ರಾಚುರ್ಯೇಣ ಅನುವರ್ಣ ಇಷ್ಯಾಮ ಅದನ್ನ ವಿಸ್ತಾರವಾಗಿ ನಾನು ಹೇಳ್ತೇನೆ. ಈಗ ಶುರು ಮಾಡ್ತಾರೆ. ಹೇಳ್ಬೇಕಾ ಅಂತ ನಾನು ನಿಮ್ಮಗಳನ್ನ ಕೇಳ್ತಾ ಇದ್ದೇನೆ. ಹೇಳ್ಬೇಕು ಅಂದ್ರೆ ಹೇಳ್ತೇನೆ. ಕೇಳ್ತಾ ಕೇಳ್ತಾ ಇದ್ದ ಹಾಗೆ ಮನಸ್ಸು ಹಿಂಸೆ ಪಡಕ್ಕೆ ಶುರುವಾಗುತ್ತೆ, ಅದು ಹೌದು. ಪರವಾಗಿಲ್ಲ ಹೇಳಿ ಕೇಳ್ಕೊಳ್ತೇವೆ ಅಂದ್ರೆ ರಾಜವ್ವ ಪರೀಕ್ಷೆ ಕೇಳ್ತಾನೆ. ಎಲ್ಲರ ನಮ್ಮೆಲ್ಲರ ಪ್ರಶ್ನೆ ಇದೀಗ ನರಕಾಹ ನಾಮ ಭಗವನ್ ಕಿಂ ಯಶ ವಿಶೇಷಾಹ ಅಥವಾ ಬಹಿಹಿ ತ್ರಿಲೋಕ್ಯಾಹ ಆಹೋಸ್ವಿತ್ ಅಂತರಾಲೇ ಇತಿ. ಭಗವನ್ ನರಕಾಹ ನಾಮ ಕಿಂ, ನರಕ ಅಂದ್ರೆ ಯಾವುದದು, ದೇಶ ವಿಶೇಷಾಹ. ಈಗ ನಾವು ಭೂಮಿಯಲ್ಲೇ ಆ ದೇಶ ಈ ದೇಶ ಪ್ರದೇಶ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ಯಾವುದೋ ಒಂದು ದೇಶವೇ. ಅಥವಾ ತ್ರಿಲೋಕ್ಯಾಹ ಬಹಿಹಿ, ಈ ಮೂರು ಲೋಕದಿಂದ ಹೊರಗೆ ಇದೆಯೇ. ಆಹೋಸ್ವಿತ್ ಅಥವಾ ಅಂತರಾಲೇ ಇತಿ, ಈ ಭೂಮಿಯಲ್ಲಿಯೇ ಒಳಗೆ ಏನಾದ್ರೂ ಇದೆಯೇ, ಈ ತ್ರಿಲೋಕದಲ್ಲಿಯೇ ಒಳಗೆ ಇದೆಯೇ, ಯಾವುದದು ನರಕ ಅಂದ್ರೆ ಏನು, ಯಾವ ಪ್ರದೇಶ ಅದೇ ಎಂದಿದೆ ಅಂತ ಪರೀಕ್ಷಿತನ ಪ್ರಶ್ನೆ. ಋಷಿರುವಾಚ ಶುಕ್ರ ಹೇಳ್ತಾರೆ, ಅಂತರಾಲೇವ ಜಗತ್ಯಾತು ದಿಶಿ ದಕ್ಷಿಣ ಸ್ಯಾಂ ಅಧಸ್ತಾತ್ ಭೂಮೇ ಉಪರಿಷ್ಟಾಚ ಜಲಾದಿ ಅಸ್ಯಾಂ ಅಗ್ನಿಶ್ವಾತ್ತಾದಯ ಪಿತೃಗಣಾಹ ದಿಶಿ ಪಾನಾಂ ಗೋತ್ರಾಣಾಂ ಪರಮೇಣ ಸಮಾಧಿನ ಸತ್ಯಾಹೇವ ಆಶಿಷ ಆಶಾಸಾನಾಹ ನಿವಸಂತಿ. ತ್ರಿಜಗತ್ಯಾಹ ಅಂತರಾಲೇ ಏವ, ಇಲ್ಲ ಅದು ಮೂರು ಲೋಕಗಳ ಮಧ್ಯದಲ್ಲಿಯೇ
ಹಾಕಿದೆ ಎಲ್ಲಿದೆ ದಕ್ಷಿಣ ಸ್ಯಾಂ ದಿಶಿ ದಕ್ಷಿಣ ದಿಕ್ಕಿನ ಕಡೆಗೆ ಇದೆ ಭೂಮೇ ಅಧಸ್ತಾತ್ ಜಲಾತ್ ಉಪರಿಷ್ಟಾತ್ ಭೂಮಿಯ ಕೆಳಗೆ ನೀರಿನ ಮೇಲೆ ಇದೆ ಯಸ್ಯಾಂ ಯಾವ ಈ ದಿಕ್ಕಿನಲ್ಲಿ ಅಗ್ನಿಶ್ವಾತ್ತಾದಯ ಅಗ್ನಿಶ್ವಾತ್ತ ಅನ್ನುವ ಕೆಲವು ಹೆಸರಿದೆ ಪರಿಷದ ಇತ್ಯಾದಿ ಎಲ್ಲ ಹೆಸರಿದೆ ಪಿತೃದೇವತೆಗಳಿಗೆ ಹೆಸರು ಅದು ಅಂತಹವರು ಪಿತೃದೇವತೆಗಳು ಅಗ್ನಿಶ್ವಾತ್ರಾತ್ತರೇ ಮೊದಲಾದಂತಹ ಪಿತೃಗಣ ದಿಶಿ ಯಸ್ಯಾಂ ದಿಶಿ ಅಂದ್ರೆ ಯಾವ ಈ ದಕ್ಷಿಣ ದಿಕ್ಕಿನಲ್ಲಿ ಸ್ವಾನಾಂ ಗೋತ್ರಾಣಾಂ ತಮ್ಮ ತಮ್ಮ ಗೋತ್ರದಲ್ಲಿ ಹುಟ್ಟಿದವರ ಬಗ್ಗೆ ಪರಮೇಣ ಸಮಾಧಿನ ಅತ್ಯಂತ ಏಕಾಗ್ರತೆಯಿಂದ ಸತ್ಯಾಯೇವ ಆಶಿಷ ಆಶಾಶಾನ ಎಲ್ಲರಿಗೂ ಸಹ ಒಳ್ಳೆಯದೇ ಆಗಲಿ ಅಂತ ಬಯಸ ನಿವಸಂತೆ ವಾಸ ಮಾಡ್ತಾ ಇರ್ತಾರೆ ಮೂರು ಲೋಕಗಳ ಮಧ್ಯೆ ಅದಿದೆ ಯಾವುದು ನರಕ ಎನ್ನುವುದು ಈ ಮೂರು ಲೋಕಗಳ ಮಧ್ಯದಲ್ಲಿಯೇ ಇರೋದು ಅದು ಭೂಮಿಯ ಕೆಳಗೆ ನೀರಿನ ಮೇಲ್ಭಾಗದಲ್ಲಿ ಇದೆ ದಕ್ಷಿಣ ದಿಕ್ಕಿನಲ್ಲಿ ಇದೆ ಇಲ್ಲಿ ಅಗ್ನಿಶ್ವಾತ್ರೇ ಮೊದಲಾದಂತಹ ಪಿತೃಗಣಗಳು ವಾಸ ಮಾಡ್ತಾರೆ ಅವರು ಅಲ್ಲಿ ಯಾವಾಗಲೂ ಸಹ ತಮ್ಮ ಗೋತ್ರದಲ್ಲಿ ಹುಟ್ಟಿದಂತಹವರಿಗೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅವರ ಶ್ರೇಯಸ್ ಆಗಲಿ ಎನ್ನುವ ಆಶೀರ್ವಾದವನ್ನು ಮಾಡ್ತಾ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಯತ್ರ ವಾವ ಭಗವಾನ್ ಪಿತೃರಾಜ ವೈವಸ್ವತಃ ಸ್ವವಿಷಯ ಪ್ರಾಪಿತೇಷು ಸ್ವಪುರುಷೈ ಜಂತುಷು ಸಂಪರೇತೇಷು ಯಥಾ ಕರ್ಮ ಅವಧ್ಯಂ ದೋಷಂ ಏವ ಅನುಲ್ಲಂಘಿತ ಭಗವಚ್ಛಾಸನ ತಗಣ ತಮಂ ಧಾರಯತಿ ಯತ್ರ ವಾವ ಯಾವ ಈ ನರಕದಲ್ಲಿ ಭಗವಾನ್ ಪಿತೃರಾಜ ವೈವಸ್ವತಃ ಈ ಪಿತೃಗಳಿಗೆಲ್ಲ ಒಡೆಯನಾದಂತಹ ವೈವಸ್ವತಃ ಯಮನು ಯಮಧರ್ಮರಾಜನು ಸ್ವಪುರುಷೈ ಸ್ವವಿಷಯಂ ಪ್ರಾಪಿತೇಷು ಸಂಪರೇತೇಷು ಜಂತುಷು ತನ್ನ ಅನುಚರರಿಂದ ಅಂದ್ರೆ ಯಮನ ದೂತರಿಂದ ಸ್ವವಿಷಯಂ ಅಂದ್ರೆ ತನ್ನ ಸ್ಥಾನ ಅಥವಾ ತನ್ನ ದೇಶಕ್ಕೆ ಕರೆದುಕೊಂಡು ಬಂದಂತಹ ಯಾರೋ ಸಂಪರೇತೇಷು ಜಂತು ಮರಣವನ್ನು ಹೊಂದಿದಂತಹ ಪ್ರಾಣಿಗಳನ್ನೆಲ್ಲ ಯಮನ ದೂತರು ಇವನ ಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ್ಮೇಲೆ ಯಥಾ ಕರ್ಮ ಅವಧ್ಯಂ ದೋಷಮೇವ ಅನುಲ್ಲಂಘಿತ ಭಗವತ್ ಶಾಸನ ಅನುಲ್ಲಂಘಿತ ಭಗವತ್ ಶಾಸನ ಅದನ್ನು ಮತ್ತೆ ಇಟ್ಕೊಳ್ಳಿ ಪರಮಾತ್ಮನ ಆಜ್ಞೆಯನ್ನ ಉಲ್ಲಂಘಿಸದೆ ಅವನು ಯಾರು ಯಮಧರ್ಮರಾದನು ಸಗಣ ತನ್ನ ದೂತರ ಜೊತೆಗೆ ಯಥಾ ಕರ್ಮ ಅವರವರು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ಅವಧ್ಯಂ ದೋಷಮೇವ ಅಂದ್ರೆ ಅವರು ಮಾಡಿದಂತಹ ದುಷ್ಟ ಕರ್ಮಕ್ಕೆ ಅನುಸಾರವಾಗಿ ದಮಂ ಅರಯತಿ ದಂಡವನ್ನ ಅವನು ವಿಧಿಸ್ತಾನೆ ಅಂದ್ರೆ ನರಕ ಲೋಕದಲ್ಲಿ ಸೂರ್ಯ ವಿವಸ್ವಾನನ ಮಗನಾದವನು ವೈವಸ್ವತ ಪಿತೃದೇವತೆಗಳ ರಾಜ ಅವನು ತನ್ನ ದೂತರಿಂದ ಮರಣ ಹೊಂದಿದಂತಹ ಪ್ರಾಣಿಗಳನ್ನೆಲ್ಲ ತನ್ನ ಸ್ಥಾನಕ್ಕೆ ಕರ್ಕೊಂಡು ಬಂದಾಗ ಭಗವಂತನ ಆಜ್ಞೆಗೆ ಅನುಸಾರವಾಗಿ ಅವನ ಆಜ್ಞೆಯನ್ನು ಯಾವುದನ್ನೂ ಸಹ ಉಲ್ಲಂಘಿಸದೆ ಅವನು ಅವರು ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ಅಲ್ಲಿ ಅವನು ದಂಡವನ್ನ ವಿಧಿಸ್ತಾನೆ ತಮ್ಮ ದೂತರ ಮೂಲಕ ತತ್ರ ಏಕೇ ನರಕಾನ್ ಏಕವಿಂಶತಿಂ ಗಣಯಂತಿ ಅಥ ತಾನ್ ತೇ ರಾಜನ್ನ ನಾಮ ರೂಪ ಲಕ್ಷಣತಃ ಅನುಕ್ರಮಿಷ್ಯಾಮಃ ತಾಮಿಶ್ರ ಅಂಧತಾಮಿಶ್ರ ರೌರವ ಮಹಾರೌರವ ಕುಂಭೀಪಾಕ ಕಾಲಸೂತ್ರಂ ಅಶಿಪತ್ರವನಂ ಸೂಕರಮುಖಂ ಅಂಧಕೂಪಃ ಕೃಮಿಭೋಜನಃ ಸಂದಂಶಃ ತಪ್ತಸೂರ್ಮಿಃ ವಜ್ರಕಂಟಕ ಶಾಲ್ಮಲೀ ವೈತರಣಿ ಭೂಯೋಧ ಪ್ರಾಣರೋಧ ವಿಷಸನಂ ಲಾಲಾಭಕ್ಷಃ ಸಾರಮೇಯಾದನಂ ಅವೀಚಿಃ ಅಯಪಾನಂ ಇತಿ ಕಿಂಚ ಕ್ಷಾರಕರ್ದಮಃ ರಕ್ಷೋಗಣಭೋಜನಃ ಶೂಲಪ್ರೋತಃ ದಂತಶೋಕಃ ಅವಟನಿರುಣಃ ಪರ್ಯಾವರ್ತನಃ ಶೂಚೀಮುಖಂ ಇತಿ ಅಷ್ಟಾವಿಂಶತಿಃ ನರಕ ವಿವಿಧ ಯಾತನ ಭೂಮಯ ಕೆಲವರು 21 ಅಂತ ಹೇಳ್ತಾರೆ ಆದ್ರೆ 28 ಎನ್ನುವುದು ತಮ್ಮ ಅಭಿಪ್ರಾಯ ಅನ್ನೋದನ್ನ ಅವರು ತಗೊಳ್ತಾರೆ ತತ್ರ ಏಕೆ ನರಕಾನ್ ಏಕವಿಂಶತಿಂ ಗಣಯಂತಿ ಕೆಲವರು ಅದನ್ನ 21 ಅಂತ ತಿಳಿಸ್ತಾರೆ ಅಥ ತಾನ್ ತೇ ಅಂತಹ ಆ ನರಕಗಳನ್ನ ನಾನು ರಾಜನ್ ರಾಜನೇ ನಾಮ ರೂಪ ಲಕ್ಷಣತಃ ಅದರ ಮೊದಲು ಅದರ ಹೆಸರು ಅದರ ರೂಪ ಅದರ ಲಕ್ಷಣ ಎಲ್ಲವನ್ನೂ ಸಹ ಕ್ರಮವಾಗಿ ಅನುಕ್ರಮಿಷ್ಯಾಮಃ ಕ್ರಮವಾಗಿ ನಾನು ವರ್ಣಿಸ್ತೇನೆ ಹೆಸರು ತಾಮಿಶ್ರ ಅಂಧತಾಮಿಶ್ರ ರೌರವ ಮಹಾರೌರವ ಕುಂಭೇಪಾಕ ತಮಿಳಿನಲ್ಲಿ ಒಂದು ಇದು ಬಂದಿತ್ತು ಅದನ್ನ ಹಿಂದಿಗೂ ಮಾಡಿದ್ರು ಅಪರಿಚಿತ ಅಂತ ಆ ಫಿಲ್ಮ್ ನೋಡಿದ್ರೆ ಈ ಶಬ್ದಗಳೆಲ್ಲ ಕೇಳಿದ ಅನುಭವ ಮತ್ತೆ ಇದೆ
ಕಂಠದಿಂದ ಆಗತ್ತೆ. ಅದರಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ. ಕುಂಭಿಪಾಕ, ಕಾಲಸೂತ್ರ, ಅಸಿಭದ್ರವನ, ಸೂಕರ ಮುಖ, ಅಂಧಕೋಪ, ಕ್ರಿಮಿ ಭೋಜನ, ಸಂತಾಂಶ ಹೆಚ್ಚು ಕಡಿಮೆ ಅದರಲ್ಲಿ ಇರೋದು ಗೊತ್ತಾಗುತ್ತೆ. ಆಮೇಲೆ ಎಲ್ಲವನ್ನು ಲಕ್ಷಣ ರೂಪವಾಗಿ ಯಾವ ಯಾವ್ದಕ್ಕೆ ಯಾವ ಯಾವ ಕಾಣುತ್ತಾರೆ. ಸಪ್ತಸೂರ್ಮಿ, ವಜ್ರಕಂಟಕ, ಶಾಲ್ಮಲಿ, ವೈತರಣಿ, ಭೂಯೋಧ, ಪ್ರಾಣರೋಧ, ವಿಷಸನ, ಲಾಲಾಭಕ್ಷ, ಸಾರಮೇಯಾದನ, ಅವೀಚಿ ಮತ್ತು ಅಯಃಪಾನ ಎನ್ನುವುದು 21. ಅದ ಅಲ್ಲದೆ ಕಾರಕ ಇನ್ನೂ ಏಳಿದೆ ಅಂತ ಇವ್ರು ಹೇಳ್ತಾರೆ. ಕ್ಷಾರಕರ್ದಮ, ರಕ್ಷೋಗಣ ಭೋಜನ, ಶೂಲಪ್ರೋಧ, ದಂಡಶೂಕ, ಅವಟ ನಿರೋಧನ, ಪರ್ಯಾವರ್ತನ, ಸೂಚಿಮುಖ ಅಂತ ಒಟ್ಟು 28 ನರಕಗಳು ಅನೇಕ ರೀತಿಯ ಹಿಂಸೆಗಳನ್ನ ಅನುಭವಿಸುವಂತಹ ಪ್ರದೇಶಗಳು. ಏನು ಮುಂದುವರ್ಸ್ಲಾ ಇಲ್ಲ 6ನೇ ಸ್ಕಂದಕ್ಕೆ ಹೋಗೋಣ ಹೇಳಿ ಮೇಡಮ್? ಮತ್ತೆ ತುಂಬಾ ಹಿಂಸೆ ಆಗತ್ತೆ ಹೇಳಿದ್ದೀನಿ ಅಲ್ಲ. ಆ ಭಯ ಆದ್ರೂ ಮನ್ಸಲ್ಲಿ ಇರ್ತದಲ್ಲ ಯಾವಾಗ ನಡೆ ನುಡಿಯಲ್ಲಿ ಆ ಭಯ ಆದ್ರೂ ಬರ್ತದಲ್ಲ. ಅಲ್ಲ ಅದು ಕೆಲವು ಆಯ್ತು ನೋಡೋಣ, ಒಂದ್ಸತಿ ಕೇಳಿ ನೋಡೋಣ ಯಾರ್ಯಾರ್ಗೆ ಏನೇನಾಗುತ್ತೆ ಅನ್ನೋದು. ತತ್ರ ಎಷ್ಟು ಮೊದಲಿಂದ ಶುರು ಮಾಡ್ಕೊಳ್ತಾರೆ ಈಗ ತಾಮಿಶ್ರ ಅಂದ್ರೆ ತಾಮಿಶ್ರ ಅದೇ ಕ್ರಮದಲ್ಲಿಯೇ ಯಾವ ಯಾವ ಪಾಪ ಮಾಡಿದವರಿಗೆ ಯಾವ ಯಾವ ಲೋಕ ಆ ಲೋಕದಲ್ಲಿ ಯಾವ ರೀತಿ ಹಿಂಸೆ ಶಿಕ್ಷೆ ಎಲ್ಲವನ್ನ ಈಗ ತಗೊಳ್ತಾರೆ. ತತ್ರ ಎಷ್ಟು ಪರವಿತ್ತಾಪತ್ಯಕಲತ್ರಾಣಿ ಅಪಹರತಿ ಸಹಿ ಕಾಲಪಾಶಬದ್ಧ ಯಮಪುರುಷೈ ಅತಿಭಯಾನಕಿ ತಾಮಿಶ್ರೇ ನರಕೆ ಫಲಾನ್ಯ ಪಾತ್ಯತೆ ಅನಶನ ಅನುದಪಾನ ದಂಡತಾಡನ ಸಂತರ್ಜನಾದಿಭಿ ಯಾತನಾಭಿ ಯಾತ್ಯಮಾನಃ ಜಂತುಃ ಯತ್ರ ಕಶ್ಮಲಂ ಆಸಾದಿತಃ ಏಕಧಾ ಏವ ಮೂರ್ಛಾಮುಪಯಾತಿ ತಾಮಿಶ್ರಪ್ರಾಯೇ. ತತ್ರ ಈ ನರಕಗಳಲ್ಲಿ ಯಹ ಅಂದ್ರೆ ಪಾಪ ಮಾಡಿದವನು, ಎಂಥ ಪಾಪ, ಯಾಸ್ತು ಯಾವನು, ಯಾವನು ಎನ್ನುವುದು ಪುಲ್ಲಿಂಗ ಅಲ್ಲ ಎಲ್ಲವೂ ಸಹ ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಎರಡಕ್ಕೂ ಸಹ ಅನ್ವಯ ನಾಲ್ಕೇರ್ಲಿ, ಪುರುಷರಿಗೆ ಮಾತ್ರ ಅಂತ ಭಾವಿಸೋದ್ ಬೇಡ. ಪರವಿತ ಅಪತ್ಯ ಕಲತ್ರಾಣಿ ಇನ್ನೊಬ್ಬರ ಹಣ, ಇನ್ನೊಬ್ಬರ ಮಕ್ಕಳು ಮತ್ತು ಇನ್ನೊಬ್ಬರ ಹೆಂಡತಿ ಇದನ್ನ ಅಪಹಾರ ಮಾಡ್ತಾನೋ ಸಹಿ ಅವನು ಅತಿಭಯಾನಕೈಹಿ ಯಮ ಪುರುಷೈಹಿ ಕಾಲಪಾಠಬದ್ಧ ಅತ್ಯಂತ ಭಯಂಕರವಾದಂತಹ ನೋಡಕ್ಕೆ ಹೆದರಿಕೆ ಆಗುತ್ತೆ ಅಂತಹ ಯಮದೂತರಿಂದ ಕಾಲಪಾಠದಿಂದ ಕಟ್ಟಲ್ಪಟ್ಟವನಾಗಿ ತಾಮಿಶ್ರೇ ನರಕೆ ಬಲಾನ್ಯ ಪಾತ್ಯತೆ ತಾಮಿಶ್ರಾಸ್ತ್ರ ಎನ್ನುವಂತಹ ಆ ನರಕದಲ್ಲಿ ಬಲಾತ್ಕಾರವಾಗಿ ಅವನನ್ನ ಅಲ್ಲಿ ಬೀಳಿಸ್ತಾರೆ. ಅಲ್ಲಿ ಏನು ಯಾಕೆ ತಾಮಿಶ್ರ ಅಂದ್ರೆ ಅದು ತಾಮಿಶ್ರ ಪ್ರಾಯೇ ಕೊನೆಯಲ್ಲಿದೆ ನೋಡಿ, ಅದು ಪೂರ್ತಿ ಕತಲಿಂದಲೇ ಕೂಡಿರುವಂತಹ ಒಂದು ನರಕ, ಹಾಗಾಗಿ ಅದಕ್ಕೆ ತಾಮಿಶ್ರ ಅನ್ನುವ ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಹೇಗಿರುತ್ತೆ ಅವನಿಗೆ ಅನುಭವ, ಅನಶನ ಅಂದ್ರೆ ಆಹಾರ ಸಿಗೋದಿಲ್ಲ ಹೊಟ್ಟೆಗೆ, ಅನುದಪಾನ ನೀರು ಸಹ ಬಾಯಾರಿಕೆ ಎತ್ತರೆ ನೀರು ಸಹ ಕೊಡೋದಿಲ್ಲ, ದಂಡ ತಾಡನ ದೊಣ್ಣೆಯಿಂದ ಹೊಡೆಯುವುದು, ಸಂತರ್ಜನ ಬೈಯುವುದು ಹೆದರಿಸೋದು ಮೊದಲಾದಗಳಿಂದ ಸಂತರ್ಜನ ಅದಿಭಿಹಿ ಯಾತನಾಭಿಹಿ ಅನೇಕ ರೀತಿಯ ಕ್ರೀಡೆಗಳಿಂದ ಯಾತ್ಯಮಾನ ಹಿಂಸೆ ಮಾಡಲ್ಪಟ್ಟಂತಹ ಜಂತು ಆ ಜೀವಿಯು ಎತ್ರ ಕಶ್ಮಲಂ ಆಸಾದಿತ ಮೋಹವನ್ನ ಹೊಂದೇ ಏಕದಾಯೇವ ಒಮ್ಮೆಲೆ ಮೂರ್ಛಾಮ್ ಉಪಯಾಯಿ ಮೂರ್ಛೆ ಹೋಗಿ ಬಿಡ್ತಾನೆ. ಅತ್ಯಂತ ದುಃಖಿತನಾಗಿ ಇಂತಹ ಅವಸ್ಥೆಯನ್ನ ಪಡಿತಾ ಇರುವಂತಹ ಅವನು ಅತ್ಯಂತ ದುಃಖಿತನಾಗಿ ಆ ಅಂಧಕಾರವೇ ಮುಳುಗಿ ಅಂಧಕಾರದಲ್ಲಿಯೇ ಇರುವಂತಹ ಆ ಸ್ಥಳದಲ್ಲಿ ಅವನು ದುಃಖಿತನಾಗಿ ಮೂರ್ಛೆ ಹೊಂದ್ತಾನೆ. ಯಾರೋ ಇನ್ನೊಬ್ಬರ ಹಣ, ಇನ್ನೊಬ್ಬರ ಮಕ್ಕಳು, ಇನ್ನೊಬ್ಬರ ಪತ್ನಿಯರನ್ನ ಅಪಹರಿಸುವಂತಹ ವ್ಯಕ್ತಿಗೆ ಈ ರೀತಿಯಾದಂತಹ ನರಕ ಆಗತ್ತೆ. ಮತ್ತೆ ನಾನು ಎರಡನೇ ಸತಿ ಹೇಳೋದು ಬೇಡ ಅಂತ ಭಾವಿಸ್ತೇನೆ, ತಲುಪಿಸಿ ಆಗತ್ತೆ. ಏವಮೇ ಎಲ್ಲಾದ್ರೂ ಸಂದೇಹ ಬಂದ್ರೆ ಕೇಳ್ಬಹುದು ಹೇಳ್ತೇನೆ. ಏವಮೇವ ಅಂಧತಾಮಿಶ್ರೇ ಎಷ್ಟು ವಂಚೈವಾ ಪುರುಷಂ ದಾರಾದೇನು ಯತ್ರ ಶರೀರಿ ನಿಪಾತ್ಯಮಾನ ಯಾತನಾಸ್ಥ ವೇದನೆಯ ನಷ್ಟಮತಿ ನಷ್ಟದೃಷ್ಟಿಶ್ಚ ಭವತಿ ಯಥಾ ವನಸ್ಪತಿ ವೃಷ್ಟ್ಯಮಾನ ಮೂಲ ತಸ್ಮಾತ್ ಅಂಧತಾಮಿಶ್ರಂ ತಂ ಉಪದಿಶಂತೆ. ಹಿಂದೆ ಒಂದು ಬಂತು ಅಂದ್ರೆ ಅವನು ಮತ್ತೆ ಮನುಷ್ಯ ಜನ್ಮವನ್ನು ಹೊಂದುವಾಗ ಮೊದಲು ಎಲ್ಲವನ್ನು ಅನುಭವಿಸ್ತಾನೆ ಎನ್ನುವಾಗ ಮರಣ ಹೊಂದಿದ ಮೇಲೆ ಈ ದೇಹದಲ್ಲಿಯೇ ಅವನು ಈ ಕಷ್ಟಗಳನ್ನೆಲ್ಲ ಅನುಭವಿಸೋದಿಲ್ಲ, ಅವನಿಗೆ ಯಾತನಾ ದೇಹ ಅನ್ನೋದನ್ನ ಒಂದು ಕೊಡ್ತಾರೆ. ಯಾಕೆಂದ್ರೆ ಈ ದೇಹ ಹೆಚ್ಚು ತಡ್ಕೊಳ್ಳಲ್ಲ ನಮ್ಮ ಸಹಜವಾದಂತಹ ದೇಹ, ಹಾಗಾಗಿ ಆತನಿಗೆ ಯಾತನಾ ದೇಹ ಅಂದ್ರೆ ಯಾತನೆಗಳನ್ನ ಅನುಭವಿಸೋದೇ ಒಂದು ದೇಹ ಅನ್ನೋದು ಸೃಷ್ಟಿ ಆಗುತ್ತೆ ಆಗ ಮರಣ ಹೊಂದಿದ ಮೇಲೆ. ಆ ದೇಹದಲ್ಲಿ ಇದನ್ನೆಲ್ಲ ಅವನು ಅನುಭವಿಸ್ತಾನೆ. ಯಾಕೆ ಅಂದ್ರೆ
ಲೋಕದಲ್ಲಿ ನಾವು ಗಮನಿಸ್ತೀವಿ ತುಂಬಾ ಯಾತನೆಯನ್ನು ಪಟ್ಟಾಗ ಆತ ಪ್ರಾಣ ಹೋಗುವಂತಹ ಸಂದರ್ಭ ಬಂದ್ಬಿಡ್ತು, ಪ್ರಾಣವನ್ನ ಬಿಟ್ಬಿಡ್ತಾನೆ. ಅವಾಗ ಅವನಿಗೆ ವೇದನೆಯಿಂದ ಮುಕ್ತಿ ಸಿಕ್ಕಿಬಿಡುತ್ತೆ. ಆದ್ರೆ ಇದು ಹಾಗಲ್ಲ, ಯಾತನಾದೇಹ ಅನ್ನೋದೇ ಇರೋದ್ರಿಂದ ಅವನು ತಾನು ಮಾಡಿದಂತಹ ಇದಕ್ಕೆ ಅಷ್ಟು ಅನುಭವಿಸ್ಬೇಕು. ಅನ್ನದಾ ಮಿಶ್ರ ಎನ್ನುವ ಹೆಸರು ಯಾಕೆ, ಅದರಲ್ಲಿ ಎಂತಹ ಪಾಪ ಮಾಡಿದವರು ಹೋಗ್ತಾರೆ. ಏವಮೇವ ಅಂಧತಾ ಮಿಶ್ರೆ, ಅಂಧತಾ ಮಿಶ್ರ ಎನ್ನುವ ನರಕದಲ್ಲಿ ಯಾರು ಎಷ್ಟು ಪುರುಷಂ ವಂಚಯಿತ್ವ ಆ ಪತಿಯನ್ನ ವಂಚನೆ ಮೋಸ ಮಾಡಿ ದಾರಾದೇನು ಉಪಯುಕ್ತೆ ಅವನ ಹೆಂಡತಿಯನ್ನ ಇವನು ಕಳಿಸಿಕೊಂಡ್ರೆ ಇವನು ಅನುಭವಿಸಿದರೆ ಆಗ ಎತ್ರ ಶರೀರೇ ನಿಪಾತ್ಯಮಾನ ಎಲ್ಲಿ ಯಾವ ಅಂದ್ರೆ ಅಂಧತಾ ಮಿಶ್ರ ಅಂತ ಮುಂದೆ ಹೇಳ್ತಾರೆ, ಆ ಶರೀರ ನರಕದಲ್ಲಿ ಅವನನ್ನ ಬೀಳಿಸಿ ಯಾತನಾಸ್ತಃ ಆ ಯಾತನೆಗಳಲ್ಲಿ ಬಿದ್ದವನಾಗಿ ವೇದನೆಯ ಆ ವೇದನೆಯನ್ನ ತಡೆಯಕ್ಕೆ ಆಗದೆ ನಷ್ಟಮತಿಗೆ ಬುದ್ಧಿಗೆಟ್ಟು ಹೋಗುತ್ತೆ. ಅಷ್ಟೇ ಅಲ್ಲ ನಷ್ಟ ದೃಷ್ಟಿಶ್ಚ ಭವತಿ, ಅವನು ದೃಷ್ಟಿಯನ್ನು ಸಹ ಕಳ್ಕೊಂಡು ಬಿಡುತ್ತಾನೆ. ಯಥ ಅನ್ನೋದು ಇದು ಕೊಡ್ತಾರೆ ದೃಷ್ಟಾಂತ, ದೃಶ್ಯಮಾನ ಮೂಲ ವನಸ್ಪತಿಗೆ ಹೇಗೆ ಬೇರನ್ನೇ ಕತ್ತರಿಸಿದಂತಹ ಮರ ಹೇಗೆ ಕ್ರಮಕ್ರಮವಾಗಿ ಅದು ಬಾಡ್ತಾ ನಾಶವನ್ನು ಹೊಂದುತ್ತೋ ಹಾಗೆ ಇವನು ಸಹ ಆ ವೇದನೆ ಸಹಿಸಲಾರದೆ ಬುದ್ಧಿಗೆಟ್ಟು ದೃಷ್ಟಿಯನ್ನು ಕಳ್ಕೊಂಡ್ಬಿಡ್ತಾನೆ. ದೃಷ್ಟಿಯನ್ನು ಕಳ್ಕೊಳ್ಳೋದ್ರಿಂದಲೇ ತಸ್ಮಾತ್ ಅಂಧತಾ ಮಿಶ್ರಂ ತಮ್ ಉಪದೇಶಿಸಿ ಅದಕ್ಕೆ ಅಂಧತಾ ಮಿಶ್ರ ಅಂತ ಆಗ ನರಕಕ್ಕೆ ಹೆಸರು. ಇನ್ನೊಬ್ಬನನ್ನು ವಂಚನೆ ಮಾಡಿ ಅವನ ಪತ್ನಿಯನ್ನು ಅಪಹರಿಸಿದವನಿಗೆ ಸಿಗುವಂತಹ ನರಕ. ಇನ್ನೊಂದು ಮೂರನೇ, ಎಸ್ತಿ ಹವಾ ಏತದಹಮಿತಿ ಮಮೇದಮಿತಿ ಭೂತದ್ರೋಹೇಣ ಕೇವಲಂ ಸ್ವಕುಟುಂಬಮೇವ ಅನುದಿನಂ ಪ್ರಶ್ನಾತಿ ಸಹ ತತ್ ಇಹ ವಿಹಾಯ ಸ್ವಯಮೇವ ತದ ಅಶುಭೇನ ರೌರವೇ ನಿಪತಿ. ಇದಂತೂ ಅದ್ಭುತವಾಗಿದೆ ವಿಷಯ, ಹೆಸರು ಹಾಗೆ ಇದೆ, ಹೇಳುವಂತಹ ವಿಷಯ ಹಾಗೆ. ಎಷ್ಟು ಯಾವ ಯಾವ ಮನುಷ್ಯನು ಇಲ್ಲಿ ಏತತ್ ಅಹಮಿತಿ, ಏತತ್ ನಾಮ ಏತ ಶರೀರ ಇತ್ಯರ್ಥ, ಈ ಶರೀರವೇ ನಾನು ಮಮ ಇದಮಿತಿ, ಇಲ್ಲಿರುವಂತಹ ಹಣ ಸಂಪತ್ತು ಪತ್ನಿ ಪತ್ರರೆಲ್ಲರೂ ಸಹ ನನ್ನವರು ಅಂತ ಭಾವಿಸಿಕೊಂಡು ಭೂತ ದ್ರೋಹೇಣ ಎಲ್ಲರಿಗೂ ಸಹ ಅಂದ್ರೆ ತನ್ನದೇ ತನ್ನದು ಇದು ತನ್ನವರು ಅಂತ ಹೇಳಿದ ತಕ್ಷಣ ಉಳಿದವರಿಗೆಲ್ಲ ಮೋಸ ಮಾಡುವಂತಹ ಸಂದರ್ಭ ಒಂದೇ ಬರುತ್ತೆ. ಯಾಕಂದ್ರೆ ಇವ್ರನ್ನ ಸುಖವಾಗಿಡೋಕೆ ತನ್ನ ಶರೀರನ್ನು ಸುಖವಾಗಿಡುತ್ತೆ. ಆಗ ಉಳಿದವರಿಗೆ ಮಾಡಿದಂತಹ ಪ್ರಾಣಿಗಳಿಗೆ ದ್ರೋಹವನ್ನ ಮಾಡಿ ಕೇವಲ ಸ್ವಕುಟುಂಬಮೇವ ಅನುದಿನಂ ಪ್ರಪುಷ್ಣಾತಿ, ಕೇವಲ ತನ್ನ ಕುಟುಂಬವನ್ನ ನೋಡ್ಕೊಳ್ಳೋದ್ರಲ್ಲಿಯೇ ಅದನ್ನ ಪರಿಪೋಷಣೆ ಮಾಡೋದ್ರಲ್ಲಿ ಅವ್ರನ್ನ ಸುಖವಾಗಿಡೋದ್ರಲ್ಲಿಯೇ ಅವನು ಕಾಲ ಕಳೆದಾಗ ಸಹ ತತ್ ಇಹ ವಿಹಾಯ ಅಂತವನು ಆ ಶರೀರವನ್ನು ಇಲ್ಲಿ ಬಿಟ್ಟು ಸ್ವಯಮೇವ ತದು ಅಶುಭೇನ ತಾನೇ ಮಾಡಿದಂತಹ ಅಂತಹ ಪಾಪದಿಂದ ರೌರವೇ ನಿಪತತಿ, ರೌರವ ಎನ್ನುವಂತಹ ನರಕದಲ್ಲಿ ಬೀಳ್ತಾನೆ. ರೌರವ ಅಂದ್ರೆ ಏನು ಅಂತ ಮುಂದೆ ಹೇಳ್ತಾನೆ. ಅಂದ್ರೆ ತಾನೇ ಇದೇ ನಾನೊಬ್ಬನೇ, ನನಗೋಸ್ಕರವೇ ಎಲ್ಲವೂ ಇರೋದು, ಇವರೆಲ್ಲ ನನ್ನವರು, ಇವರಿಗೋಸ್ಕರವೇ ಉಳಿದದ್ದು ಎನ್ನುವಂತಹ ಭಾವನೆಯಿಂದ ಎಲ್ಲರನ್ನೂ ವಂಚಿಸಿ ಅಥವಾ ಎಲ್ಲರಿಗೂ ದ್ರೋಹ ಮಾಡಿ ತನ್ನ ಮನೆಯನ್ನ ಕಾಪಾಡೋದ್ರಲ್ಲಿಯೇ ಯಾರು ನಿರತರಾಗಿರ್ತಾರೋ ಅವನು ರೌರವ ನಗರಕ್ಕೆ ಬೀಳ್ತಾನೆ. ರೌರವ ಅಂದ್ರೆ ಏನು ಅಂದ್ರೆ ಏತ್ ರುರು ಅನ್ನೋದು ಒಂದು ಪ್ರಾಣಿ. ಏತ ಇಹ ಯಥಾ ಏವ ಅಮುನ ವಿಹಂಸಿತಾಹ ಜನವಹ ಪರತ್ರ ಯಮಯಾಚನಾಂ ಉಪಗತಂ ತೇ ಏವ ರುರವಹ ಭೂತ್ವಾ ತಥಾ ತಮೇವ ವಿಹಿಂಸಂತಿ ತಸ್ಮಾತ್ ರೌರವಂ ಇತ್ಯಾಹುಃ ರುರುಃ ಇತಿ ಸರ್ಪಾತ್ ಅತಿಕ್ರೂರಸ ಸತ್ವಸ್ಯ ಅಪದೇಶಃ. ಏತು ಇಹ ಯಾವ ಪ್ರಾಣಿಗಳು ಅಂತ ಬರುತ್ತೆ, ಯಥೈವ ಅಮುನಾ ವಿಹಂಸಿತಾಹ ಜಂತವ, ಯಾರು ಈ ವ್ಯಕ್ತಿಯಿಂದ ಅಂದ್ರೆ ತನ್ನ ಕುಟುಂಬಕ್ಕೋಸ್ಕರ ತನ್ನವರಿಗೋಸ್ಕರ ಉಳಿದವರಿಗೆಲ್ಲ ದ್ರೋಹ ಮಾಡುದು, ಇವನಿಂದ ದ್ರೋಹಗೊಂಡಂತಹ ಅಥವಾ ಹಿಂಸೆಗೊಂಡಂತಹ ಯಾವ ಜೀವಿಗಳಿದ್ದಾರೋ ಅವ ಆ ಜೀವಿಗಳು ಪರತ್ರ ಯಮಯಾತನಾಂ ಉಪಗತಂ, ಸತ್ತು ಹೋದ ಮೇಲೆ ಇವನು ಆ ಯಮಯಾತನೆಯನ್ನ ಹೊಂದುತ್ತಿರುವ ಸಂದರ್ಭ ಬಂದಾಗ ತೇಯೇವ ಅಂದ್ರೆ ಇವನಿಂದ ಹಿಂಸೆಗೊಳಗಾದಂತಹ ಆ ಪ್ರಾಣಿಗಳೇ ರುರವಹ ಭೂತ್ವ ರುರು ಎನ್ನುವಂತಹ ಪ್ರಾಣಿಗಳಾಗಿ ತಮೇವ ವಿಹಿಂಸಂತೆ ಅವನನ್ನೇ ಮತ್ತೆ ಅಂದ್ರೆ ಅವರುಗಳಿಗೆ ಅವನೇನ್ ಹಿಂಸೆ ಕೊಟ್ಟಿದ್ನೋ ಅದೇ ರೀತಿಯಾಗಿ ಅವನನ್ನ ಹಿಂಸಿಸುತ್ತೆ. ತೇವ ರುರವಹ ಭೂತ್ವ ಅವುಗಳೇ ರುರು ತಸ್ಮಾತ್ ರೌರವ ಮಿಥ್ಯಾ, ಅದರಿಂದ ಅದನ್ನ ರೌರವ ಅಂತ ಕರೀತಾರೆ ಆ ನರಕವನ್ನ. ರುರು
ರುರು ಅಂದ್ರೆ ಏನು ಅಂದ್ರೆ ರುರುಹು ಇದೆ ಸರ್ಪಾದ ಅತಿಕ್ರೂರ ಸತ್ವಸ್ಯ ಉಪದೇಶ. ಸರ್ಪಕ್ಕಿಂತಲೂ ಹೆಚ್ಚು ಕ್ರೂರವಾದಂತಹ ಒಂದು ಜೀವಿಗೆ ರುರು ಅಂತ ಹೇಳ್ತಾರೆ. ಅದು ಅತ್ಯಂತ ಕಠಿಣವಾದ ಕ್ರೂರವಾದಂತಹ ಒಂದು ಪ್ರಾಣಿ ಅಂದ್ರೆ ಆ ಪ್ರಾಣಿಗಳು ಹಿಂದೆ ಇವನಿಂದ ಹಿಂಸೆಗೆ ಒಳಗಾದಂತಹ ಪ್ರಾಣಿಗಳೇನೆ ರುರುಗಳಾಗಿ ಅವನನ್ನ ಹಿಂಸೆ ಮಾಡಿದೆ. ಅದೇ ರೀತಿಯಾಗಿ ಮಹಾರೌರವ ಅನ್ನೋದು ಒಂದಿದೆ. ಏವಮೇವ ಮಹಾರೌರವ ಯತ್ರ ಇವದಿತಂ ಪುರುಷಂ ಕ್ರವ್ಯಾದಾಹ ನಾಮ ರುರವ ತಂ ಕ್ರವ್ಯೇಣ ಘಾತಯಂತಿ ಯಹ ಕೇವಲಂ ದೇಹಂ ಭರ. ಇಲ್ಲಿ ಇವನ ಪಾಪ ಏನು ಅಂದ್ರೆ ಯಹ ಕೇವಲಂ ದೇಹಂ ಭರ ಉಳಿದವರಿಗೆ ಊಟಕ್ಕೆ ಇದೆಯೋ ಇಲ್ವೋ ಏನು ಗಮನಿಸಿದೆ ತನ್ನ ದೇಹಕ್ಕೆ ಎಲ್ಲ ಸರಿಯಾಗಿ ಸಿಕ್ತಿದ್ರೆ ಆಯ್ತು ಅಂತ ತನ್ನ ಹೊಟ್ಟೆ ಪಾಡನ್ನು ಮಾತ್ರ ನೋಡಿಕೊಳ್ಳುವವನು ಯಹ ಕೇವಲಂ ದೇಹಂ ಬರಹ ಅವನು ಮಹಾರೌರವ. ಮಹಾರೌರವ ಎನ್ನುವಂತಹ ನರಕಕ್ಕೆ ಏವಮೇವ ಮಹಾರೌರವ ಯತ್ರ ನಿಪತಿತಂ ಪುರುಷಂ ಅಲ್ಲಿಗೆ ಬಂದು ಮರಣ ಹೊಂದಿದ ಮೇಲೆ ಬಂದು ಬಿದ್ದ ಮನುಷ್ಯನನ್ನ ಕ್ರವ್ಯಾದಾಹ ನಾಮ ರುರವ ಹಿಂದೆ ಹೇಳಿದಂತಹ ರುರುಗಿಂತ ಇವರು ಒಂದು ಪಟ್ಟು ಇನ್ನೂ ಹೆಚ್ಚು ಕ್ರವ್ಯಾದ ಎನ್ನುವಂತಹ ಹೆಸರನ್ನ ರುರವ. ಕ್ರವ್ಯಾದಾಹ ಅಂದ್ರೆ ರಾಕ್ಷಸರಿಗೂ ಅದನ್ನು ಹೇಳ್ತಾರೆ. ಕ್ರವ್ಯ ಅಂತ ಹೇಳಿದ್ರೆ ಹಸಿ ಮಾಂಸ. ಕ್ರವ್ಯಮತಿ ಅಥವಾ ಅದಂತಿ ಇಟ್ಟು ಕ್ರವ್ಯಾದಾಹ ಅಂತ ಹೇಳ ಹಸಿ ಮಾಂಸವನ್ನ ತಿನ್ನುವಂತಹವರು ಅಂತ. ಹಸಿ ಮಾಂಸವನ್ನ ತಿನ್ನುವಂತಹ ರುರು ಇವೆಯಂತೆ ಪ್ರಾಣಿಗಳು ಅವುಗಳು ಕ್ರವ್ಯಾದಾಹ ನಾಮ ರುರವ ತಮ್ ಕ್ರವ್ಯೇಣ ಘಾತಯಂತಿ ಅವನನ್ನ ಅವನ ಮಾಂಸಕ್ಕೋಸ್ಕರ ಮಾಂಸವನ್ನ ತಿನ್ನುತ್ತಾ ಅವನನ್ನ ಹಿಂಸೆ ಪಡಿಸುತ್ತೆ. ಯಾರನ್ನ ಯಾರು ತನ್ನ ದೇಹವನ್ನ ಉಳಿದವರಿಗೆ ಏನು ಹೊಟ್ಟೆಗಿಡಿಯೋ ಇಲ್ವೋ ಏನೂ ಯೋಚನೆ ಮಾಡದೆ ಕೇವಲ ತನ್ನ ದೇಹಕ್ಕೆ ತನ್ನ ಶರೀರವನ್ನು ಮಾತ್ರ ಪೋಷಣೆ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನ ಮರಣ ಹೊಂದಿದ ಮೇಲೆ ಮಹಾರೌರವ ನರಕಕ್ಕೆ ಅವನು ಹೋಗ್ತಾನೆ. ಅಲ್ಲಿರುವಂತಹ ರುರುಗಳು ಹಸಿ ಮಾಂಸವನ್ನು ತಿನ್ನುವಂತಹವು ಅವುಗಳು ಇವನ ದೇಹದ ಮಾಂಸವನ್ನ ತಿಂದು ಹಿಂಸೆ ಪಡಿಸುತ್ತೆ. ಆಮೇಲೆ ಇನ್ನೂ ಉಗ್ರರಾಗಿರ್ತಾರೆ. ಕೇವಲ ದೇಹಂಬರ ಒಂದಕ್ಕಿಂತ ಒಂದು ಗಮನಿಸಿ ಅವರಲ್ಲಿರುವಂತಹ ಕ್ರೌರ್ಯವನ್ನ ಹೆಚ್ಚು ತೋರಿಸುತ್ತೆ. ಯಸ್ವೇಹ ವಾ ಉಗ್ರಹ ಪಶೂನ್ ಪಕ್ಷಿಣಃ ವಾ ಪ್ರಾಣತಃ ಉಪರಂಧಯತಿ ತಂ ಅಪಕರುಣಂ ಪುರುಷಾದೈಹಿ ಅಪಿ ವಿಗರ್ಹಿತಂ ಅಮುತ್ರ ಯಮಾನುಚರಾಹ ಕುಂಭೀಪಾಕೆ ತಪ್ತ ತೈಲೆ ಉಪರಂಧಯಂತಿ. ಎಷ್ಟು ಅವನು ಇಹ ವಾ ಉಗ್ರಹ ಈ ಲೋಕದಲ್ಲಿದ್ದಾಗ ಅತ್ಯಂತ ಕ್ರೂರಿಯಾಗಿ ಪಶೂನ್ ಪಕ್ಷಿಣ ಪಶುಗಳನ್ನ ಅಂದ್ರೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಎಲ್ಲವನ್ನು ಸಹ ಪ್ರಾಣತಃ ಉಪರಂಧಯಂತಿ ಅವ್ ಬದುಕಿದ್ದಾಗಲೇ ಅವುಗಳನ್ನ ಬೇಯಿಸ್ತಾನೋ ತಮ್ ಅಪಕರುಣಂ ಅಂತಹ ಹೃದಯ ಶೂನ್ಯನಾದ ಕರುಣಾರಹಿತನಾದಂತಹ ಅವನು ಎಂಥವನು ಗಮನಿಸಿ ಶಬ್ದ ಹಾಕ್ತಾರೆ ಪುರುಷಾದೈಹಿ ಅಪಿ ವಿಗರ್ಹಿತ ಮನುಷ್ಯರನ್ನು ತಿನ್ನುವಂತಹ ರಾಕ್ಷಸರೂ ಸಹ ಅವನನ್ನ ನೋಡಿ ಬೈತಾರಂತೆ ಇವನು ಇಂಥ ನೀಚ ಅಂತಹ ಯೋಗ್ಯತೆ ಇರುವಂತಹ ಅವನನ್ನ ಅಮುತ್ರ ಮರಣ ಹೊಂದಿದ ಮೇಲೆ ಯಮಾನಚರಾಹ ಯಮನ ದೂತರು ಕುಂಭೀಪಾಕೆ ತತೈಲೆ ಕುಂಭೀಪಾಕ ಎನ್ನುವಂತಹ ನರಕಕ್ಕೆ ಕರೆದುಕೊಂಡು ಹೋಗಿ ಕುಂಭೀಪಾಕ ಅಂದ್ರೆ ಕುಂಭದಲ್ಲಿ ಅಪಾತ್ರೆಯಲ್ಲಿ ಬೇಯಿಸೋದು ಅಂತ ಅರ್ಥ. ಹಾಗಾಗಿ ಅದರಲ್ಲಿ ತಪ್ತ ತೈಲೆ ಕಾದ ಎಣ್ಣೆಯಲ್ಲಿ ಆತನನ್ನ ಉಪರಂಧಯಂತೆ ಬೇಯಿಸ್ತಾನೆ. ಕ್ರೌರ್ಯ ಅನ್ನೋದು ಯಾವ ಮಟ್ಟಕ್ಕೆ ಅಂದ್ರೆ ಅದನ್ನ ಸಾಯಿಸಿಯೂ ಬೇಯಿಸೋದಿಲ್ಲ, ಬದುಕಿದ್ದಾಗ್ಲೇ ಅದನ್ನ ಬೇಯಿಸುವಂತಹ ಕ್ರೌರ್ಯ ಇರುತ್ತೆ. ಅದನ್ನ ನೋಡಿ ಮನುಷ್ಯರನ್ನು ತಿನ್ನುವಂತಹ ರಾಕ್ಷಸರು ಸಹ ಆತನನ್ನ ಕಂಡು ನೀಚ ಇವನು ಅಂತ ಹೇಳ್ತಾರಂತೆ. ಅಂತಹ ಹೃದಯ ಶೂನ್ಯನಾದಂತಹವನನ್ನ ಕುಂಭೀಪಾಕದಲ್ಲಿ ತಪ್ತ ತೈಲದಲ್ಲಿ ಅವನನ್ನ ಬೇಯಿಸ್ತಾರೆ. ಎಸ್ತಿಹ ಪಿತೃ ವಿಪ್ರ ಬ್ರಹ್ಮ ದೃಕ್ ತಹ ಕಾಲಸೂತ್ರ ಸಮ್ನಕೆ ನರಕೆ ಅಯುತಯೋಜನ ಪರಿಮಂಡಲೆ ತಾಮ್ರಮಯೇ ತಪ್ತ ಖಲೆ ಉಪರಿ ಅದಸ್ತಾತ್ ಅಗ್ನಿರ್ಕಾಭ್ಯಾಂ ಅತಿದಪ್ಯಮಾನೆ ಅಭಿನಿವೇಶಿ ಕ್ಷುತ್ಪಿಪಾಸಾಭ್ಯಾಂ ಚ ದಹ್ಯಮಾನ ಅಂತರ್ಬಹಿ ಶರೀರ ಆಸ್ತೆ ಶೇತೆ ಚೇಷ್ಟತೆ ಅವತಿಷ್ಠತಿ ಪರಿಧಾವತಿ ಚ ಯಾವಂತಿ ಪಶುರೋಮಾಣಿ ತಾವತ್ ವರ್ಷ ಸಹಸ್ರಿ. ಸೂಯಃ ಯಾವ ಮನುಷ್ಯ ಇಲ್ಲಿ ಪಿತೃ ವಿಪ್ರ ಬ್ರಹ್ಮ ದೃಕ್ ತಂದೆ ತಾಯಿಗಳಿಗೆ ಬ್ರಾಹ್ಮಣರಿಗೆ ವೇದಕ್ಕೆ ದ್ರೋಹ ಮಾಡ್ತಾನೋ, ತಂದೆ ತಾಯಿಗಳಿಗೆ ದ್ರೋಹ ಮಾಡುವವನು, ಬ್ರಾಹ್ಮಣರಿಗೆ ದ್ರೋಹ ಮಾಡುವವನು, ವೇದವನ್ನು ವಿರೋಧ ಮಾಡುವವನು ಇವರೆಲ್ಲರೂ ಇಂಥವನು ಸಹ ಕಾಲಸೂತ್ರ ಸಮ್ಮಕ್ಕೆ ನರಕೆ ಕಾಲಸೂತ್ರ ಎನ್ನುವಂತಹ ನರಕದಲ್ಲಿ ಅವನನ್ನ ಕರ್ಕೊಂಡು ಹೋಗ್ತಾರೆ.
ಅದು ಎಂಥದ್ದು? ಅಯುತಯೋಜನ ಪರಿಮಂಡಲೇ, ಇದು 10,000 ಯೋಜನದಷ್ಟು ವಿಸ್ತಾರವಾಗಿದೆ. ತಾಮ್ರಮಯೇ ತಪಕಲೆ, ತಾಮ್ರದ ಇದು ಏನು ನೆಲಭಾಗ ಭೂಮಿಭಾಗ ತಾಮ್ರದ್ದು, ಅದರಲ್ಲಿ ತಪ್ತ ಕಲೆ ಕಾದು ಹೋಗಿರುತ್ತೆ. ಖಲ ಅಂತ ಹೇಳಿದ್ರೆ ಸಮವಾದ ಪ್ರದೇಶ, ತಾಮ್ರದ ಪ್ರದೇಶ, ಅದರದ್ದು ಕಾದಿದೆ, ಚೆನ್ನಾಗಿ ಕಾದಿದೆ. ಅಷ್ಟೇ ಅಲ್ಲ, ಉಪರಿ ಅಧಸ್ತ ಮೇಲೆ ಮೇಲೆ ಮತ್ತು ಕೆಳಗಡೆ ಅಗ್ನಿ ಅರ್ಕಾಭ್ಯಾಮ್, ಅಗ್ನಿಯ ಕೆಳಗಿನಿಂದ ಅಗ್ನಿ ಉರಿತಾ ಇದೆ, ಮೇಲ್ಗಡೆಯಿಂದ ಸೂರ್ಯ ಉರಿತಾ ಇರ್ತಾನೆ. ಇದರಿಂದ ಅತಿತಪ್ತ್ಯಮಾನೆ ಅತ್ಯಂತ ಕಾದು ಹೋದಂತಹ ಆ ನೆಲದಲ್ಲಿ ಅಭಿನಿವೇಶಿತ ಪೂರಿಸಲ್ಪಟ್ಟವನಾಗೆ ಶುತ್ತಿ ಪಾಸ ಹಸಿವು ಬಾಯಾರಿಕೆಯಿಂದ ದಹ್ಯಮಾನ ಅಂತರ್ಬಹಿ ಶರೀರ, ಹೊರಗಡೆ ಶರೀರ ಅದೇ ಈ ಅಗ್ನಿಯ ಸೂರ್ಯನಿಂದ ಸುಡ್ತಾ ಇದೆ, ಒಳಗಡೆ ಬಾಯಾರಿಕೆ ಮತ್ತು ಹಸಿವಿನಿಂದ ಅದು ಸುಡ್ತಾ ಇದೆ. ಇಂತಹವನು ಏನ್ ಮಾಡ್ತಾನೆ? ಆಸ್ತೆ ಕೆಲವು ಸತಿ ಕುತ್ಕೊಳ್ತಾನೆ, ಚೇತೆ ಕೆಲವು ಸತಿ ಮಲಗ್ತಾನೆ, ಚೇಷ್ಟತೆ ಒದ್ದಾಡ್ತಾನೆ, ನಿಂತ್ಕೊಳ್ತಾನೆ, ಓಡಾಡ್ತಾನೆ. ಎಷ್ಟು ದಿವಸ, ಎಷ್ಟು ವರ್ಷಗಳು? ಯಾವಂತೆ ಪಶುರೋಮಾಣಿ ತಾವತ್ ವರ್ಷ ಸಹಸ್ರಾಣಿ. ಅಂತಹ ಆ ವ್ಯಕ್ತಿ ತನ್ನ ದೇಹದಲ್ಲಿರುವಂತಹ ರೋಮಗಳು ಎಷ್ಟಿದೆಯೋ ಅಷ್ಟು ವರ್ಷಗಳವರೆಗೆ ಈ ರೀತಿಯಾದಂತಹ ದುಃಖವನ್ನ ಅವನು ಅನುಭವಿಸ್ತಾನೆ. ತಂದೆ ತಾಯಿಗಳಿಗೆ ದ್ರೋಹ ಮಾಡಿದವನು, ಬ್ರಾಹ್ಮಣರಿಗೆ ದ್ರೋಹ ಮಾಡಿದವನು, ವೇದವನ್ನು ವಿರೋಧಿಸುವನು, ಈ ರೀತಿಯಾದಂತಹ ಕಾಲಸೂತ್ರ ಎನ್ನುವಂತಹ ನರಕದಲ್ಲಿ ಬೇಡಿ. ಎಸ್ತಿ ಹವೈ ನಿಜವೇದ ಪಥಾತ್ ಅನಾಪರಿ ಅವಗತ ಅಖಂಡಂ ಚ ಉಪಗತ ತಂ ಅಸಿಪತ್ರವನಂ ಪ್ರವೇಶ್ಯ ಕಷಯ ಪ್ರಹರಂತಿ ತತ್ರ ಅಸೌ ಇತಸ್ತತಃ ಧವಮಾನ ಉಭಯತಃ ಧಾರೈಃ ತಾಲವನಾಸಿಪತ್ರೈಃ ಛಿದ್ಯಮಾನ ಸರ್ವಾಂಗಃ ಆ ಹತೋಸ್ಮಿ ಇತಿ ಪರಮಯಾ ವೇದನಯ ಮೂರ್ಛಿತಃ ಪದೇ ಪದೇ ನಿಪತತಿ ಸ್ವಧರ್ಮಃ ಪಾಖಂಡಾನುಗತಂ ಫಲಂ ಭುಂಕ್ತೇ. ಎಷ್ಟು ಇಹ ವೈ, ಯಾವನು ಈ ಲೋಕದಲ್ಲಿದ್ದಾಗ ನಿಜ ವೇದ ಪಥಾತ್ ತನ್ನ ವೈದಿಕ ಮಾರ್ಗವನ್ನು ಬಿಟ್ಟು, ಎಂತಹ ಸಂದರ್ಭದಲ್ಲಿ? ಅನಾಪದಿ ಅಪಗತ, ಅದು ವಿಶೇಷ. ಆಪತ್ತಿನ ಸಂದರ್ಭದಲ್ಲಿ ಯಾವ್ದಾದ್ರೂ ಹೊಟ್ಟೆ ಹೊರ್ಕೊಳ್ಬಹುದು ಯಾವ್ದಾದ್ರೂ ಮಾರ್ಗದಿಂದ ಅಂತ ಶಾಸ್ತ್ರವೇ ಹೇಳುತ್ತೆ. ಏನು ಆಪತ್ತು ಇಲ್ಲದಿದ್ದರೂ ಸಹ ತನ್ನ ನಿಜವಾದಂತಹ ವೈದಿಕ ಮಾರ್ಗವನ್ನು ಬಿಟ್ಟು ಅಪಗತ ಹೋದವನು ಪಾಖಂಡಂಚ ಅಪಗತ, ಅಖಂಡ ಮತವನ್ನ ನಾಸ್ತಿಕ ಮತವನ್ನ ಆಶ್ರಯಿಸಿದವನು ಹೋದ ಮೇಲೆ ಎಲ್ಲಿ ಹೋಗ್ತಾನೆ? ಅಸಿಪತ್ರವನ ಪ್ರವೇಶ, ಅವನನ್ನ ಅಸಿಪತ್ರವನ ಎನ್ನುವಂತಹ ನರಕಕ್ಕೆ ಕೊಂಡೋಗಿ ಕಷಯ ಪ್ರಹರಂತಿ, ತನ್ನ ಚಾಟಿಯಿಂದ ಹೊಡಿತಾರೆ. ತತ್ರ ಅಸೌ, ಅಲ್ಲಿ ಇವನು ಇತಸ್ತತಃ ಧಾವಮಾನ, ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾನೆ. ಆದ್ರೆ ಉಭಯತಃ ಧಾರೈಹಿ ತಾಲವನಾಸಿಪತ್ರೈ, ಎರಡೂ ಕಡೆಗಳಲ್ಲೂ ಸಹ ತೀಕ್ಷ್ಣವಾದ ಅಗ್ರಭಾಗ ಉಳ್ಳಂತಹ ತಾಳೆಯ ಮರಗಳ ಎಲೆಗಳಿಂದ ಛಿದ್ಯಮಾನ ಸರ್ವಾಂಗ ಅಂದ್ರೆ ಎಲ್ಲಿ ಓಡಿದ್ರು ಸಹ ಎರಡೂ ಕಡೆನೂ ಸಹ ಹರಿತವಾದಂತಹ ತಾಳೆ ಮರಗಳಿಂದ ಚುಚ್ಚಿಸಿಕೊಂಡು ದೇಹವನ್ನೆಲ್ಲ ಹಿಂಸೆಗೆ ಒಳಪಡಿಸಿಕೊಂಡು ಆ ಹತೋಸ್ಮಿ ನಾನ್ ಸತ್ತೋದೆ ಅಂತ ಕುರ್ಚಿಕೊಳ್ತಾ ಪರಮಯ ವೇದನೆಯ ಅತ್ಯಂತ ವೇದನೆಯಿಂದ ಮೂರ್ಛಿತ ಮೂರ್ಛೆಗೊಳ್ತಾನೆ. ಪದೇ ಪದೇ ನಿಪದಿ ಮೂರ್ಛೆಗೊಂಡು ಪದೇ ಹೆಜ್ಜೆಜ್ಜೆಗೂ ಸಹ ಬೀಳ್ತಾ ಇರ್ತಾನೆ. ಸ್ವಧರ್ಮ, ತನ್ನ ಧರ್ಮವನ್ನ ಬಿಟ್ಟು ಅಂದ್ರೆ ತನ್ನ ಧರ್ಮಕ್ಕೆ ಮೋಸ ಮಾಡಿ ಪಾಖಂಡ ಅನುಗತಂ ಇನ್ನೊಂದು ಧರ್ಮವನ್ನ ಆಶ್ರಯಿಸಿ ನಾಸ್ತಿಕ ಧರ್ಮವನ್ನ ಅನುಸರಿಸ್ತಾ ಇದ್ದವನು ಅದರ ಫಲಂ ಭುಂಕ್ತೇ, ತಾನು ಮಾಡಿದಂತಹ ಕರ್ಮಕ್ಕೆ ಯೋಗ್ಯವಾದಂತಹ ಫಲವನ್ನ ಅವನು ಪಡಿಬೇಕಂತೆ. ಯಾವುದೇ ಆಪತ್ತು ಎಲ್ಲಿದ್ರೂ ಸಹ ಯಾವುದೋ ಒಂದು ಆಸೆಗೆ ಒಳಗಾಗಿ ತನ್ನ ಧರ್ಮವನ್ನ ಬಿಟ್ಟು ಬೇರೆ ಧರ್ಮವನ್ನ ಆಶ್ರಯಿಸಿ ತನ್ನ ನಿಜವಾದ ಧರ್ಮದ ಬಗ್ಗೆ ಮೋಸ ಮಾಡಿದಂತಹ ವ್ಯಕ್ತಿಗೆ ಈ ರೀತಿಯಾದಂತಹ ನರ. ಎಸ್ತಿ ಹವೈ ರಾಜ ರಾಜಪುರುಷೋ ವಾ ಅದಂಡ್ಯೇ ದಂಡಂ ಪ್ರಣಯತಿ ಬ್ರಾಹ್ಮಣೇ ವಾ ಶರೀರ ದಂಡಂ ಸಹ ಪಾಪೀಯಾನ್ ನರಕೆ ಅಮುತ್ರ ಸೂಕರ ಮುಖೇ ನಿಪತತಿ ತತ್ರ ಅತಿಬಲೈ ವಿನಿಷ್ಪಿಷ್ಯಮಾಣ ಅವಯವ ಯಥೈವ ಇಹ ಇಕ್ಷುಖಂಡ ಆರ್ತಸ್ವರೇಣ ಸ್ವನಯನ್ ಕ್ವಚಿಂಚಿನ್ ಮೂರ್ಛಿತ ಕಶ್ಮಲ ಉಪಗತ ಯಥಾ ಏವ ಇಹ ಅದೃಷ್ಟ ದೋಷಾ ಉಪರುಧ. ಎಸ್ತಿಹ ವೈ ರಾಜ ರಾಜಪುರುಷೋವ, ಈ ಲೋಕದಲ್ಲಿ ಯಾವನು ರಾಜನಾದವನು ಅಥವಾ ರಾಜಭಟನಾಗ್ಬಹುದು, ತಾನೇ ಆಗಿರಲಿ ರಾಜನಾಗ್ಬಹುದು ರಾಜಭಟನಾಗ್ಬಹುದು, ಅವನು ಅದಂಡ್ಯೇ ದಂಡಂ ಪ್ರಣಯತಿ ಬ್ರಾಹ್ಮಣೇ ಶರೀರ ದಂಡಂ ಪ್ರಣಯತಿ ಇತ್ಯರ್ಥ. ಯಾವನು ತಪ್ಪೇ ಮಾಡಿಲ್ದೇ ಇರುವವನಿಗೆ ತಪ್ಪು ಶಿಕ್ಷೆಯನ್ನು ಕೊಡುವುದು ಒಂದು, ಅಷ್ಟೇ ಅಲ್ಲ ಬ್ರಾಹ್ಮಣನಿಗೆ ಶರೀರ ದಂಡನೆಯನ್ನ ಕೊಟ್ಟರೆ
ಅವನು ಸಹ ಪಾಪಿಯಾನ್ ಅಂತಹ ಪಾಪಿಯಾದ ಅವನು ಶೂಕರ ಮುಖೇನ ಅಮುತ್ರ ಅಂದ್ರೆ ಮರಣ ಹೊಂದಿದ ಮೇಲೆ ಶೂಕರ ಮುಖೇ ನರಕೇ ನಿಪತತಿ ಶೂಕರ ಮುಖ ಎನ್ನುವಂತಹ ನರಕದಲ್ಲಿ ಅವನು ಬೀಳ್ತಾನೆ ಅಲ್ಲಿ ಹೇಗೆ ಅವನ ಶಿಕ್ಷೆ ಆಗುತ್ತೆ ಅಂದ್ರೆ ತತ್ರ ಅತಿಬಲೈಹಿ ಅಲ್ಲಿ ಅತ್ಯಂತ ಬಲಶಾಲಿಗಳಾದಂತಹ ಸೇವಕರಿಂದ ವಿನಿಷ್ಪಿಷ್ಯಮಾನ ಅವಯ ಅವಯವಗಳನ್ನೆಲ್ಲ ಜಜ್ಜುತ್ತಾರಂತೆ ಅತ್ಯಂತ ಬಲಶಾಲಿಗಳು ಅವರನ್ನೆಲ್ಲ ನಿಷ್ಪಿಷ್ಯ ಅಂದ್ರೆ ಹಿಟ್ಟು ಮಾಡುದ ಹಾಗೆ ಹಿಟ್ಟು ಕಲಸದ ಹಾಗೆ ಅಂದ್ರೆ ಅವಯವಗಳನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡೋದು ಅಂತ ಹೇಳ್ತೀವಿ ಹೇಗೆ ಅನ್ನೋದನ್ನ ಚೆನ್ನಾಗಿ ತಗೊಂಡಿದ್ದಾರೆ ಯಥೈವ ಇಹ ಇಚ್ಛು ಕಂಡ ಹೇಗೆ ಲೋಕದಲ್ಲಿ ಕಬ್ಬಿನ ಜಲ್ಲೆಯನ್ನ ಯಂತ್ರಕ್ಕೆ ಹಾಕಿ ಅದನ್ನ ಹಿಂಡುತ್ತಾರೋ ಹಾಗೆ ಅವನ ಅವಯವಗಳನ್ನ ಹಿಂಡುತ್ತಾರೆ ಅವನು ಅರ್ಧ ಸ್ವರೇಣ ಸ್ವನಯನ್ನ ಅವನು ಅತ್ಯಂತ ದುಃಖದಿಂದ ಅಳತಾ ಪಚಿನ್ ಮೂರ್ಛಿತ ಕಶ್ಮಲ ಉಪಗತ ಮೂರ್ಛೆಗೊಂಡು ಬಿದ್ದು ಮೋಹವನ್ನು ಹೊಂದಿದವನಾಗಿ ಯಥೈ ಇವ ಇಹ ಅದೃಷ್ಟ ದೋಷ ಉಪರುದ್ಧ ಅಂದ್ರೆ ಇವನು ಅಪರಾಧವೇ ಮಾಡದೇ ಇರದೇ ಇರುವಂತಹ ಇವರನ್ನ ವ್ಯಕ್ತಿಗಳನ್ನ ಹಿಂಸಿಸಿದಾಗ ಅವರು ಹೇಗೆ ವೇದನೆಯಿಂದ ಕೂಗಿಕೊಳ್ತಾ ಇದ್ರು ಹಾಗೆ ಇವನೂ ಸಹ ವೇದನೆಯಿಂದ ಅರಿಸಿಕೊಳ್ತಾನೆ ಅಂದ್ರೆ ನಿರಪರಾಧಿಯನ್ನ ದಂಡಿಸುವುದು ಸಹ ನರಕಕ್ಕೆ ಕಾರಣವಾಗತ್ತೆ ಮತ್ತೆ ಬ್ರಾಹ್ಮಣರಿಗೆ ಮರಣದಂಡನೆಯನ್ನು ವಿಧಿಸುವಾಗಿಲ್ಲ ಇದು ಶಾಸ್ತ್ರ ಎರಡನ್ನೂ ಸಹ ಅವನು ಮಾಡಿದರೆ ಅದರ ಫಲವನ್ನು ಅವನು ಶೂಕರ ಮುಖ ಎನ್ನುವ ನರಕದಲ್ಲಿ ಹೀಗೆ ಅನುಭವಿಸಬೇಕಾಗುತ್ತೆ ಇನ್ನೊಂದು ಸಹ ಹೇಳ್ತಾರೆ ಇದು ಮಾತ್ರ ನಮಗೆಲ್ಲ ತುಂಬಾ ಅನ್ವಯವಾಗುತ್ತೆ ಯೋಚನೆ ಎಷ್ಟು ಹವೈ ಭೂತಾನಾಮೇಶ್ವರೋಪಕಲ್ಪಿತ ವೃತ್ತೀನಾಂ ಅವಿವಿಕ್ತ ಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಪಿತ ವೃತ್ತಿ ವಿವಿಕ್ತ ಪರವ್ಯತಃ ಯಥಾಂ ಆಚರತಿ ಸಹ ಪರತ್ರ ಅಂಧಕೂಪೇ ತರಭಿದ್ರೋಹೇಣ ನಿಪತತಿ ತತ್ರ ಅಸೌ ತೈಹಿ ಜಂತುಭಿಃ ಪಶು ಮೃಗ ಪಕ್ಷಿ ಸರೀಸೃಪೈಃ ಮಶಕ ಯೂಕಾ ಮತ್ತುಗಣ ಮಕ್ಷಿಕಾದಿಭಿಃ ಏಕೇ ಚ ಅಭಿದೃಗ್ಧಾಃ ತೈಹಿ ಸರ್ವತಃ ಅಭಿದೃಶ್ಯಮಾಣಃ ತಮಸಿ ವಿಹತ ನಿದ್ರಾ ನಿರ್ವೃತಿಃ ಅಲಬ್ಧಾವಸ್ಥಾನಃ ಪರಿಕ್ರಾಮತಿ ಯಥಾ ಕುಶರೀರೇ ಜೀವ ಇಹ ವೈ ಭೂತಾನ ಇಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳಿಗೂ ಸಹ ಈಶ್ವರೋಪಕಲ್ಪಿತ ವೃತ್ತೇನ ಅವರಿಗೆಲ್ಲರಿಗೂ ಸಹ ಪ್ರತಿಯೊಂದಕ್ಕೂ ಸಹ ಬದುಕಕ್ಕೆ ಏನು ಎನ್ನುವಂತಹ ವ್ಯವಸ್ಥೆಯನ್ನ ಭಗವಂತ ಮಾಡಿಯೇ ಇರ್ತಾನೆ ನೀವು ಈ ದಾರಿಯಲ್ಲಿ ನೀವು ನಿಮ್ಮ ನಿಮ್ಮ ತೆಗೆದುಕೊಳ್ಳಿ ಹೇಗೆ ನೀವು ಇರಿ ಅಂತ ಎಲ್ಲದಕ್ಕೂ ಸಹ ಮಾಡಿರ್ತಾನೆ ಆದರೆ ಅಲ್ಲಿ ಇರುವ ಕೆಲವಕ್ಕೇನು ಅಂದ್ರೆ ಅವಿವಿಕ್ತ ಪರವ್ಯಥ ಹಾಗೆ ಜೀವನವನ್ನ ಕಲ್ಪಿಸಿದಂತಹ ಕೆಲವು ಜೀವಿಗಳಿಗೆ ತಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಎನ್ನುವಂತಹ ಅರಿವು ಇರುವುದಿಲ್ಲ ಅಂಥವರ ಬಗ್ಗೆ ಅಂತಹ ಜೀವಿಗಳ ಬಗ್ಗೆ ಸ್ವಯಂ ಪುರುಷೋಪಕಲ್ಪಿತ ವೃತ್ತಿ ಈ ಮನುಷ್ಯನಿಗೆ ನೀನು ಈ ರೀತಿಯಾಗಿ ಜೀವನ ನಡೆಸುವಂತ ಇವನಿಗೊಂದು ಜೀವನದ ಮಾರ್ಗವನ್ನು ತೋರಿಸಿದ್ದಾನೆ ಕೊನೆಯ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅದಕ್ಕೆ ತಗೊಳ್ತಾರೆ ವಿವಿಕ್ತ ಪರವ್ಯಥ ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಆಗುತ್ತೆ ಹೀಗೆ ನಾನು ಏನಾದ್ರೂ ವ್ಯವಹಾರ ಮಾಡಿದ್ರೆ ಎನ್ನುವಂತಹ ಜ್ಞಾನ ಇರುವಂತಹವನು ವ್ಯಥಾಂ ಆಚರತಿ ಆ ಜೀವಿಗಳಿಗೆ ದುಃಖವನ್ನು ಉಂಟು ಮಾಡಿದರೆ ಅವನು ಪರತ್ರ ಮರಣ ಹೊಂದಿದ ಮೇಲೆ ಅಂಧಕೂಪೆ ಅಂಧಕೂಪ ಎನ್ನುವಂತಹ ನರಕದಲ್ಲಿ ಬೀಳುತ್ತಾನೆ ತದ ವಿದ್ರೋಹೇಣ ನಿಪತತಿ ಅವಳಿದಂತಹ ಆ ಜೀವಿಗಳಿಗೆ ಮಾಡಿದಂತಹ ದ್ರೋಹದಿಂದ ಅಲ್ಲಿಗೆ ಬೀಳ್ತಾನೆ ಅಲ್ಲಿ ಹೇಗೆ ಶಿಕ್ಷೆ ಅನುಭವಿಸ್ತಾನೆ ತತ್ರ ಅಸೌ ಅವನು ಅಲ್ಲಿ ತೈಹಿ ಜಂತುಭಿ ಅದದೇ ಪ್ರಾಣಿಗಳಿಂದ ಯಾವುದು ಯಾರ್ಯಾರಿಗೆ ಹಿಂಸೆ ಮಾಡಿರ್ತಾನ ಒಂದು ಹಸು ಬಂದು ನಮ್ಮನ್ನ ಗುದ್ದಿತು ಅಂದ್ರೆ ಅದನ್ನ ಹಿಡಿದು ಬಡಿಯೋದು ಇದೆಲ್ಲ ನಾವು ಮಾಡಿರ್ತೀವಿ ಪಶು ಮೃಗ ಪಕ್ಷಿ ಸರೀಸೃಪ ಎಲ್ಲವೂ ಸಹ ಇವುಗಳಿಗೆ ಯಾವುದಕ್ಕೂ ಸಹ ತಮ್ಮಿಂದ ಈ ಮನುಷ್ಯನಿಗೆ ತೊಂದರೆ ಆಗುತ್ತೆ ಎನ್ನುವ ಜ್ಞಾನ ಇಲ್ಲ ಅಷ್ಟೇ ಅಲ್ಲ ಗಮನಿಸಿ ಇದಾದ್ರೂ ನಾವು ಮಾಡದೆ ಇರ್ತೀವೇನೋ ಈ ನಾಲ್ಕು ವಿಷಯದಲ್ಲಿ ಮಶಕ ಸೊಳ್ಳೆ ಯೂಕ ಏನು ಮತ್ಗುಣ ತಿಗಣೆ ಮಕ್ಷಿಕ ಸೊಳ್ಳೆ ಇವುಗಳಿಂದಲೂ ಸಹ ಏಕೇಚ ಅಧಿಕೃತಾಹ ಯಾರ್ಯಾರನ್ನ ನಾವು ಹಿಂಸೆ ಮಾಡಿದೀವೋ ತೈಹಿ ಅವೆಲ್ಲವೂ ಸಹ ಸರ್ವತಃ ಅಭಿದೃಶ್ಯಮಾನ ಅವೆಲ್ಲ ಕಡೆಯಿಂದಲೂ ಬಂದು ನಮ್ಮನ್ನ ಹಿಂಸೆ ಮಾಡಕ್ಕೆ ಶುರು ಮಾಡುತ್ತೆ ಆವಾಗ ತಮಸಿ ಆ ಕತ್ತಲೆಯಲ್ಲಿ ಅದಕ್ಕೆ ಅಂಧಕೂಪ ಅದು ವಿಹತ ನಿದ್ರಾ ನಿರ್ವೃತ್ತಿ ನಿದ್ರೆಯನ್ನು ಸಹ ಮಾಡಕ್ಕೆ ಆಗದೆ ಅಲಬ್ಧಾವಸ್ಥಾನ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು
ಎನ್ನುವಂತಹದ್ದು ಸಹ ಗೊತ್ತಾಗದೆ ನೆಮ್ಮದಿಯನ್ನು ಕಳೆದುಕೊಂಡು ಪರಿಕ್ರಾಮತಿ ಒದ್ದಾಡ್ತಾನೆ. ಆ ಜೀವ ಕುಶರೀರೇ, ಹೇಗೆ ಜೀವಾತ್ಮ ಯಾವುದೋ ಒಂದು ಕೆಟ್ಟ ನೀಚವಾದಂತಹ ಶರೀರದಲ್ಲಿ ಜನ್ಮವನ್ನು ಹೊಂದಿದಾಗ, ಅಂದ್ರೆ ಜ್ಞಾನ ಇದ್ದು ಬಿಟ್ಟಾಗ ಹೇಗೆ ಆ ಜೀವ ಒದ್ದಾಡುತ್ತೋ ಹಾಗೆ ಇವನು ಸಹ ಒದ್ದಾಡ್ತಾನೆ. ಗೊತ್ತಾಯ್ತಾ ನಾನು ಯಾಕೆ ಹೇಳದೆ ಇದು ಬೇಡ ಅಂತ ಅಂತ. ಅಂದ್ರೆ ಎಲ್ಲ ಜೀವಿಗಳಿಗೂ ಸಹ ಅದರ ಜೀವನವನ್ನ ಹೇಗೆ ನಡ್ಸ್ಕೊಳ್ಬೇಕು ಅಂತ ಕೊಟ್ಟಾಗ, ಸೊಳ್ಳೆಗಳಿಗೆ ಇರೋದೇ ಮನುಷ್ಯರನ್ನ ಕಚ್ಚಿ ಬರುಕುವಂತಹ ಇದು ಏನು ಜೀವನ, ಇದರಿಂದ ಅವನಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಅರಿವು ಅವುಗಳಿಗೆ ಇರೋದು. ಅತಿಗಣಗಳಿಗೂ ಅಷ್ಟೇ, ಪಶುಗಳಿಗೂ ಪಕ್ಷಿಗಳಿಗೂ ದಾರಿಯಲ್ಲಿ ತಮಗೆ ತೊಂದರೆ ಆಯ್ತು ಅಂತ ಹೇಳಿದ ತಕ್ಷಣ ಅವುಗಳು ನಮ್ಮನ್ನ ಅಂದ್ರೆ ಮನುಷ್ಯರನ್ನ ಹಾಯಿಟ್ಟೆ ಹಿಂಸೆ ಮಾಡುತ್ತೆ. ಆಗ ನಾವು ಅದನ್ನ ಹಿಂಸೆ ಮಾಡಿದಾಗ ಆಮೇಲೆ ಇಷ್ಟು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ಎಷ್ಟೇ ಹವಾ ಅಸಂವಿಭಜ್ಯ ಅಶ್ನಾತಿ ಯತ್ಕಿಂಚನ ಉಪನತಂ ಅನಿರ್ಮಿತ ಪಂಚಯಜ್ಞ ವಾಯಸ ಸಂಸ್ಕೃತ ಸಹ ಪರತ್ರ ಕೃಮಿಭೋಜನೆ ನರಕಾದಮೆ ನಿಪತತಿ ತತ್ರ ಶತಸಹಸ್ರ ಯೋಜನೆ ಕೃಮಿಕುಂಡೇ ಕೃಮಿಭೂತ ಸ್ವಯಂ ಕೃಮಿಭಿರೇ ಕೃಮಿಭೋಜನ ಯಾವತ್ ತದ ಅಪ್ರಹುತಾದಃ ಅನಿರ್ವೇಷ ಆತ್ಮಾನಂ ಯಾತಯತೆ ಎಷ್ಟು ಇಹವ ಅಸಂವಿಭಜ್ಯ ಅಶ್ನಾತಿ. ಜನಕ್ಕೆ ಸಿಕ್ಕಿದಂತಹ ಆಹಾರವನ್ನ ಇನ್ನೊಬ್ಬರಿಗೆ ಕೊಡದೆ ತಿನ್ನುವವನು ಯತ್ಕಿಂಚನ ಉಪನತಂ, ಅದು ಯಾವ್ದು ಸಿಕ್ಕಿದೆಯೋ ಅದನ್ನ ಅಸಂವಿಭಜ್ಯ ಅಶ್ನಾತಿ. ಅಷ್ಟೇ ಅಲ್ಲ ಅನಿರ್ಮಿತ ಪಂಚಯಜ್ಞ, ಪ್ರತಿದಿನವೂ ಸಹ ಗೃಹಸ್ಥನಾದವನು ಪಂಚಮಹಾಯಜ್ಞಗಳನ್ನ ಮಾಡಬೇಕು ಅಂತ ಇದೆ. ಅಂದ್ರೆ ಎಲ್ಲದಕ್ಕೂ ಸಹ ಅರ್ಪಿಸಿ, ಬಲಿಯನ್ನ ಅರ್ಪಿಸಿ ಆಮೇಲೆ ಅವನು ಊಟ ಮಾಡ್ಬೇಕು ಅಂತಿದೆ. ಹಾಗೆ ಮಾಡದೆ ಇದ್ದಾಗ ವಾಯಸ ಸಂಸ್ಕೃತ ಸಹ ಅವನು ಕಾಗೆಯಷ್ಟು ಕೀಳಾದವನು ಆಗ್ತಾನೆ. ಆಗ ಅವನೇನಾಗ್ತಾನೆ, ಸಹ ಪರತ್ರ ಕ್ರಿಮಿ ಭೋಜನೆ ನರಕಾಧಮೆ ನಿಪತಿ, ನರಕದಲ್ಲಿಯೂ ಅತ್ಯಂತ ಕೆಳಮಟ್ಟದ ಕ್ರಿಮಿ ಭೋಜನ ಎನ್ನುವಂತಹ ಸ್ಥಳದಲ್ಲಿ ಅವನು ಬೀಳ್ತಾನೆ. ಅದು ಹೇಗಿದೆ, ತತ್ರ ಶತ ಸಹಸ್ರ ಯೋಜನೆ ಕ್ರಮಿಕಂಡೆ, ಅಲ್ಲಿ 100,000 ಯೋಜನದಷ್ಟು ವಿಸ್ತಾರವಾದಂತಹ ಕ್ರಿಮಿಗಳ ಕುಂಡವಿದೆ. ಅಲ್ಲಿ ಅವನು ಕ್ರಿಮಿಭೂತ ಸ್ವಯಂ, ಅವನು ಸಹ ಕ್ರಿಮಿಗಳಾಗೆ. ಅಷ್ಟೇ ಅಲ್ಲ ಕ್ರಿಮಿಭಿರೇವ ಭಕ್ಷ್ಯಮಾಣ, ಕ್ರಿಮಿಗಳಿಂದ ಅವನು ತಿನ್ನಲ್ಪಟ್ಟವನಾಗಿ ಕ್ರಿಮಿ ಭೋಜನ ಕ್ರಿಮಿಗಳನ್ನೇ ತಿನ್ನತ. ಯಾವತ್ ತದ್ ಅಪ್ರತಾಪ್ರಹುತಾದ, ಎಲ್ಲಿಯವರೆಗೆ ಅವನು ತಾನು ಮಾಡಿದಂತಹ ಅಂದ್ರೆ ಹೋಮ ಯಜ್ಞಗಳನ್ನ ಮಾಡದೆ ಯಾರಿಗೂ ಸಹ ಕೊಡದೆ ತಾನೊಬ್ಬನೇ ತಿಂದು ಪಂಚಮಹಾಯಜ್ಞಗಳನ್ನ ಮಾಡದೆ ತಿಂದನು, ಆ ದೋಷಗಳ ಪ್ರಾಯಶ್ಚಿತ್ತವಾಗುವವರೆಗೂ ಸಹ ಆತ್ಮಾನಂ ಯಾತಯತೆ, ತನ್ನನ್ನ ತಾನು ಈ ರೀತಿ ಅಷ್ಟದಲ್ಲಿಯೇ ತೊಡಗಿಸಿಕೊಳ್ಬೇಕಾದೆ. ಅಂದ್ರೆ ಅಲ್ಲಿ ಕ್ರಿಮಿಗಳೇ ಅವನನ್ನ ತಿನ್ನುತ್ತೆ, ಕ್ರಿಮಿಗಳನ್ನೇ ಅವನು ತಿನ್ನಬೇಕು, ಕ್ರಿಮಿಗಳ ಜೊತೆಯೇ ವಾಸ ಮಾಡಬೇಕು ಎಲ್ಲಿಯವರೆಗೆ ಅಂದ್ರೆ ಅವನು ಮಾಡಿದಂತಹ ಪಾಪಗಳಿಗೆ ಸರಿಯಾದ ಪ್ರಾಯಶ್ಚಿತ್ತ ಆಗುವವರೆಗೂ. ಅದು ಹೇಗೆ ಎಲ್ಲಿವರೆಗೆ ಆಗುತ್ತೆ ಅಂದ್ರೆ ಅವನು ಮಾಡಿದಂತಹ ಇದರ ಮೇಲೆ ಮೇಲಕ್ಕಿದೆ, ಉಚ್ಚ ಅವಚ ಎನ್ನುವಂತಹ ಅದ್ರ ಮೇಲೆ ಅದು ಅವಲಂಬಿಸಲ್ಪಡುತ್ತೆ. ಯಸ್ಮಿಹ ವೈ ಸ್ತೇಯೇನ ಬಲಾದ್ವಾ ಹಿರಣ್ಯರತ್ನಾದೀನಿ ಬ್ರಾಹ್ಮಣಸ್ಯ ವಾ ಅಪಹರತಿ ಅನ್ಯಸ್ಯ ವಾ ಅನಾಪದಿ ಪುರುಷ ತಂ ಅಮುತ್ರ ರಾಜನ್ಯಂ ಅಪುರುಷಾಃ ಅಯಸ್ಮಯೈ ಅಗ್ನಿಪಿಂಡೈ ಸಂದಂಶೈ ತ್ವಚಿ ನಿಷ್ಕುಶಂತಿ. ಸಂದಂಶ ಎನ್ನುವಂತಹ ಒಂದು ನರಕ, ಅದರಲ್ಲಿ ಬೀಳುತ್ತಾನೆ. ಎಲ್ಲಿ ಯಾರು ಅಂದ್ರೆ ಎಷ್ಟು ಯಹವಾ ಸೇಯೇನ ಅಂದ್ರೆ ಕಳ್ಳತನದಿಂದಲಾಗಲಿ ಬಲಾತ್ಕಾರದಿಂದಲಾಗಲಿ ಬ್ರಾಹ್ಮಣಸ್ಯ ಬ್ರಾಹ್ಮಣನಿಗೆ ಸಂಬಂಧಪಟ್ಟಂತಹ ಹಿರಣ್ಯ ರತ್ನಾದೇನಿ ವಾ ಅಪಹರತಿ, ಅವನಿಗೆ ಸಂಬಂಧಪಟ್ಟಿತ್ತು ಅಥವಾ ಬೇರೆಯವರಿಗೆ ಸಂಬಂಧಪಟ್ಟಂತಹ ಆಭರಣಗಳನ್ನ ಅವನು ಅಪಹಾರ ಮಾಡ್ತಾನೋ ಅಂಥವನು ಅನಾಪದಿ, ಅದು ತುಂಬಾ ಮುಖ್ಯ ಗಮನಿಸಿ, ಅವನಿಗೆ ತುಂಬಾ ಆಪತ್ತಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ ಎನ್ನುವ ಸಂದರ್ಭದಲ್ಲಿಯೂ ಸಹ ಈ ಕೆಲಸ ಮಾಡಬಾರದು. ಅದು ವಿಶೇಷ, ಬ್ರಾಹ್ಮಣನಿಗೆ ಸೇರಿದ ವಸ್ತುವಾಗಲಿ ಉಳಿದವರಿಗೆ ಸೇರಿದಂತಹ ಚಿನ್ನಾಭರಣಾದಿಗಳನ್ನಾಗಲಿ
ಮತ್ತೆ ಆಪತ್ಕಾಲದಲ್ಲಿ ಇದ್ದಾಗಲೂ ಸಹ ಇದೇನಾದರೂ ಅವನು ಬಲವಂತವಾಗಿ ಕಿತ್ಕೊಳ್ಳೋದಾಗ್ಲಿ ಕಳ್ಳತನ ಮಾಡೋದಾಗ್ಲಿ ಮಾಡಿದ್ರೆ ಅಮುತ್ರ ಮರಣ ಹೊಂದಿದ ಮೇಲೆ ರಾಜನ್ ಅಲ್ಲಿ ಯಮಪುರುಷ ಬಿಡಿಸ್ಬಿಟ್ಟೆ ರಾಜನ್ ಸಂಬೋಧನೆ ಯಮಪುರುಷ ಯಮನ ದೂತರೆಲ್ಲರೂ ಸಹ ಅವನನ್ನ ಕಂದಂಶ ಎನ್ನುವಂತಹ ನರಕಕ್ಕೆ ಕರೆದುಕೊಂಡೋಗಿ ಅಯಸ್ಮಯೈಹಿ ಅಗ್ನಿಪಿಂಡೈಹಿ ಕಾಲ ಕಬ್ಬಿಣದ ಗುಂಡುಗಳಿಂದ ತ್ವಚಿ ನಿಷ್ಕುಶಂತೆ ಅವನ ಆ ಚರ್ಮವನ್ನ ಅದರಿಂದ ಚುಚ್ಚುತ್ತ ಕಂದಂಶ ಅಂದ್ರೇನೆ ಚುಚ್ಚುವಂತಹದ್ದು ಅದಕ್ಕೆ ಕಂದಂಶ ಅಂತ ಅದಕ್ಕೆ ಹೆಸರು ಯಮದೂತರು ಅವನನ್ನ ಆ ನರಕಕ್ಕೆ ಕರೆದುಕೊಂಡು ಹೋಗಿ ಕಾದ ಕಬ್ಬಿಣಗಳ ಆ ಗುಂಡುಗಳಿಂದ ಆಮೇಲೆ ಅಲ್ಲಿ ಆಗ ಗುಂಡುಗಳಲ್ಲಿ ಸುತ್ತಲೂ ಏನಿರುತ್ತೆ ಮುಳ್ಳುಗಳಿರುತ್ತೆ ಆ ಮುಳ್ಳುಗಳಿಂದ ಅವನ ಚರ್ಮವನ್ನ ಚುಚ್ಚುತ್ತಾರೆ ಎಸ್ತಿ ಹವಾ ಅಗಮ್ಯಾಂ ಸ್ತ್ರೀಯಂ ಅಗಮ್ಯಂ ವಾ ಪುರುಷಂ ಯೋಷಿತ್ ಅಧಿಗಚ್ಚತಿ ತೌ ಅಮುತ್ರ ಕಷಯಾ ತಡೆಯಂತಹ ತಿಕ್ಮಯ ಸೂರ್ಮ್ಯ ಲೋಹಮಯ್ಯ ಪುರುಷಂ ಆಲಿಂಗಯಂತಿ ಸ್ತ್ರೀಯಂಚ ಪುರುಷ ರೂಪಯ ಸೂರ್ಮ್ಯ ಎಷ್ಟು ಇಹ ಈ ಲೋಕದಲ್ಲಿ ಅಗಮ್ಯಾಂ ಸ್ತ್ರೀಯಂ ಯಾವ ಹೆಂಗಸನ ಸೇರಬಾರದು ಮತ್ತು ಅಗಮ್ಯಂ ವಾ ಪುರುಷಂ ಯಾವ ಪುರುಷನನ್ನ ರಮಿಸಬಾರದು ಹಾಗೆ ಮಾಡಿದ್ರೆ ಪರಸ್ಪರ ಸ್ತ್ರೀ ಆಗಲಿ ಪುರುಷ ಆಗಲಿ ಯೋಷಿತ ಅಭಿಗಚ್ಚತಿ ಒಂದು ವೇಳೆ ಆ ಸ್ತ್ರೀಯನ್ನ ಪುರುಷನಾಗಲಿ ಸ್ತ್ರೀಯಾಗಲಿ ಮಾಡಬಾರದ ಯಾವ ಸಹವಾಸವನ್ನು ಮಾಡಬಾರದು ಅಂತಹ ಸ್ತ್ರೀಯನ್ನು ಬಯಸುವಂತಹ ಪುರುಷನಾಗಲಿ ಸ್ತ್ರೀಯಾಗಲಿ ಅವರಿಬ್ಬರನ್ನು ಸಹ ಅಮುತ್ರ ಭರಣ ಹೊಂದಿದ ಮೇಲೆ ಕಷಯ ತಾಡೆಯಂತಹ ಅವರನ್ನ ಚಾಟಿಯಿಂದ ಹೊಡಿತಾ ಏನ್ ಮಾಡ್ತಾರೆ ತಿಕ್ಮಯ ಸೂರ್ಮ್ಯ ಲೋಹಮಯ್ಯ ಪುರುಷಂ ಆಲಿಂಗಯಂತೆ ಸ್ತ್ರೀ ಆ ತಪ್ಪು ಮಾಡಿದ್ರೆ ಅವಳನ್ನ ಆ ಪುರುಷನ ದೇಹವನ್ನ ಹೊಂದಿರುವಂತಹ ಒಂದು ಕಬ್ಬಿಣದ ವಿಗ್ರಹವನ್ನು ಮಾಡಿ ಅದನ್ನ ಚೆನ್ನಾಗಿ ಕಾಯಿಸಿ ಅದನ್ನ ಆಲಿಂಗನೆ ಮಾಡಿಕೊಳ್ಳುವ ಹಾಗೆ ಮಾಡ್ತಾರೆ ಹಾಗೇನೆ ಸ್ತ್ರೀಯಂ ಪುರುಷ ರೂಪಯ ಸೂರ್ಮ್ಯ ಈ ಸ್ತ್ರೀ ಆದರೆ ಪುರುಷನ ರೂಪದಲ್ಲಿರುವಂತಹ ವಿಗ್ರಹವನ್ನ ಚೆನ್ನಾಗಿ ಕಾಯಿಸಿ ಆದ ಕಬ್ಬಿಣದ ಬೊಂಬೆ ಅದನ್ನ ಆಲಂಗಿಸುವ ಹಾಗೆ ಶಿಕ್ಷೆಯನ್ನು ಕೊಡ್ತಾರೆ ಚಾವಟಿಯಿಂದ ಹೊಡೆದು ಪರಸ್ಪರ ಸ್ತ್ರೀಯ ದೇಹವನ್ನ ಮಾಡಿ ಕಬ್ಬಿಣದಿಂದ ಮಾಡಿ ಅದನ್ನ ಕಾಯಿಸಿ ಅದನ್ನ ತಪ್ಪಿಕೊಳ್ಳುವ ಹಾಗೆ ಪುರುಷನಿಗೆ ಶಿಕ್ಷೆ ಸ್ತ್ರೀಗೂ ಸಹ ಅದಕ್ಕೆ ವಿರುದ್ಧವಾಗಿ ಪುರುಷ ರೂಪನ ವಿಗ್ರಹವನ್ನ ಆಲಂಗಿಸಿಕೊಳ್ಳುವಂತಹ ಶಿಕ್ಷೆಯನ್ನ ಕೊಡ್ತಾರೆ ಮೇಡಮ್ ಸೂರ್ಮ್ಯ ಅಂದ್ರೆ ಸೂರ್ಮ್ಯ ಅಂದ್ರೆ ಸೂರ್ಮೆ ಅಂದ್ರೆ ಇದು ಪ್ರತಿಮೆ ವಿಗ್ರಹ ಅಂದ್ರೆ ಕಬ್ಬಿಣದ ವಿಗ್ರಹಕ್ಕೆ ಸೂರ್ಮೆ ಅಂತ ಹೇಳುವ ಲೋಹಮಯ ಅಂತ ಇದೆ ಇಲ್ಲಿ ಹಾಗಾಗಿ ಸೂರ್ಮೆ ಅಂದ್ರೇನೆ ಇದು ಕಬ್ಬಿಣದಿಂದ ಮಾಡಿರುವಂತಹ ವಿಗ್ರಹಕ್ಕೆ ಸೂರ್ಮೆ ಅಂತ ಸರಿ ನಿಲ್ಲಿಗೆ ನಿಲ್ಲಿಸ್ತೇನೆ ಇನ್ನೊಂದು ದಿವಸದ ಶ್ರವಣ ಇದೆ ನಿಮಗೆ ಮೌಢ್ಯವೂ ಸಹ ಉಂಟಾಗ ಅಂದ್ರೆ ಶ್ರದ್ಧೆಗಳಲ್ಲಿ ತಾರತಮ್ಯ ಇದೆ ನಮ್ಗೆ ತುಂಬಾ ಶ್ರದ್ಧೆ ಇದೆ ನಾವು ಹೇಳ್ಕೊಳ್ತೀವಿ ಆದ್ರೆ ಆ ಶ್ರದ್ಧೆ ಯಾವ ಮಟ್ಟದ್ದು ಅನ್ನೋದನ್ನ ನಾವ್ ಇನ್ನೊಬ್ರು ನೋಡಿದಾಗ ನಾವು ಮೇಲಿದ್ದೀವೋ ಕೆಳಗಿದೀವೋ ಅನ್ನೋದ್ರ ಅರಿವಾಗ ಸುಮ್ನೆ ಶ್ರದ್ಧೆಯಿಂದ ಇದೀವಿ ಅಂತ ನಾವು ಹೇಳ್ಬಿಟ್ರೆ ಆಗೋದಿಲ್ಲ ಶ್ರದ್ಧಾ ಎನ್ನೋದು ಯಾವ ರೀತಿಯಲ್ಲಿ ಇರ್ಬೇಕು ಶ್ರದ್ಧೆಗೆ ಒಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರಸ್ಯ ಶ್ರುತಿ ವಾಕ್ಯಸ್ಯ ಸತ್ಯತೋ ಅವಧಾರಣ ತಾಂ ಶ್ರದ್ಧಾ ಅಲ್ಲ ಅತಿ ಅದನ್ನ ಶ್ರದ್ಧೆ ಅಂತ ಕರೀತಾರೆ ಯಾವ ವಸ್ತು ಉಪಲಭ್ಯತೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಶಾಸ್ತ್ರ ಏನ್ ಹೇಳಿದೆ ಮತ್ತೆ ಗುರುಗಳೇನ್ ಹೇಳಿದ್ದಾರೆ ಇದನ್ನ ಅದು ನಿಜ ಅಂತ ಇಟ್ಟುಕೊಂಡು ಬೇರೆ ಏನು ಯೋಚನೆ ಮಾಡದೆ ಅದರ ಹಾಗೆ ಪಾಲನೆ ಮಾಡ್ತಾ ಬಂದ್ರೆ ಅದು ನಿಜವಾಗಿಯೂ ಶ್ರದ್ಧೆ ಯಾವ ವಸ್ತು ಉಪಲಭ್ಯತೆ ಯಾವದರಿಂದ ವಸ್ತು ಅಂದ್ರೆ ಇಲ್ಲಿ ಪರಬ್ರಹ್ಮ ವಸ್ತು ಅಂತ ಅರ್ಥ ಯಾವುದೇ ಆಗಿರಲಿ ಯಾವುದೇ ವಿಷಯದಲ್ಲಿ ನಾವು ಅದೇ ರೀತಿಯ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಿದ್ರೆ ನಮಗೆ ಯಾವ ಉದ್ದೇಶ ಇದೆಯೋ ಅದು ನಮಗೆ ಫಲಿಸುತ್ತೆ ಹಾಗಾಗಿ ಶ್ರದ್ಧೆಯಲ್ಲಿ ಬೇಕಾದಷ್ಟು ವೈವಿಧ್ಯಗಳು ಸಹ ಇದೆ ಶ್ರದ್ಧೆಯಲ್ಲಿ ವೈವಿಧ್ಯಗಳಿರೋದ್ರಿಂದ ಫಲದಲ್ಲಿಯೂ ಸಹ ಸಹಜವಾಗಿ ಬಂದೇ ಬರುತ್ತೆ ಅದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರಯಾಸ ತಾರತಮ್ಯ ಅಥವಾ ಫಲ ತಾರತಮ್ಯ ನಾವು ಮಾಡುವಂತಹ ಪ್ರಯತ್ನದ ಇದು ಆಧಿಕ್ಯ ಹೇಗಿದೆ ಅನ್ನೋದ್ರ ಮೇಲೆ ಫಲವೂ ಸಹ ಅದಕ್ಕೆ ಸರಿಯಾಗಿ ಇದೆ ಅನ್ನೋದು ಲೋಕದಲ್ಲಿಯೂ ನಾವು ತುಂಬಾ ನೋಡಿದ್ದೀವಿ ಅದಕ್ಕೆ ಸರಿಯಾಗಿ ಸಿಗುತ್ತೆ ಹಾಗಾಗಿ ಅದು ಅನೇಕ ಇದು ಆಗ್ಬಿಡುತ್ತೆ ಯಾಕೆಂದ್ರೆ ಒಬ್ಬೊಬ್ಬ ಮನುಷ್ಯನ ರೀತಿಯಲ್ಲಿ ಒಂದೊಂದಾದ್ರಿಂದ ಅದು ಬಹಳ ಆಗೋದ್ರಿಂದ ಅದು ಸಾವಿರಾರು ಬಗೆಯ ಮಾರ್ಗಗಳು ಅದರಲ್ಲಿ ಇರುತ್ತೆ ಅದನ್ನು ಹೇಳ್ತೇನೆ ಅಂತ ಆಮೇಲೆ ಪರೀಕ್ಷಿತ ರಾಜ ನಮ್ಮೆಲ್ಲರ ಪ್ರಶ್ನೆ ಇದೆಯಲ್ಲ ಅದನ್ನು ಕೇಳ್ತಾನೆ ಇನ್ನರ ಅನ್ನೋದು ಎಲ್ಲಿದೆ ಭೂಮಿಯಲ್ಲಿ ಇರುವಂತಹ ಒಂದು ಪ್ರದೇಶವೇ ಅಥವಾ ಮೂರು ಲೋಕಕ್ಕಿಂತ ಬೇರೆ ಇದೆಯೇ ಅಥವಾ ಇದರಲ್ಲೇ ಯಾವ್ದ್ರಲ್ಲಾದ್ರೂ ಇದೆಯೇ ಅಂತ ಆಗ ಅವ್ರು ಹೇಳ್ತಾರೆ ಇದು ಮೂರು ಲೋಕಗಳ ಒಳಗೇನೆ ಇದೆ ದಕ್ಷಿಣ ದಿಕ್ಕಿನಲ್ಲಿ ಭೂಮಿಯ ಕೆಳಗೆ ನೀರಿನ ಮೇಲೆ
ಇದು ಇದೆ, ಈ ಲೋಕ ಇದೆ, ಇಲ್ಲಿ ಪಿತೃದೇವತೆಗಳು ವಾಸ್ತಾರೆ. ಅವರು ಯಾವಾಗ್ಲೂ ಸಹ ತಮ್ಮ ವಂಶದವರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಆಶೀರ್ವಾದ ಮಾಡ್ತಾ ಮಂಗಳವಾಗಿರ್ಲಿ ಅನ್ನೋ ಉದ್ದೇಶವನ್ನ ಅವರು ಇಟ್ಟುಕೊಂಡೇ ಅವರು ಆಚರಣೆ ಮಾಡ್ತಾ ಇರ್ತಾರೆ, ಬಯಸ್ತಾ ಇರ್ತಾರೆ. ಇಲ್ಲಿ ಸೂರ್ಯನ ಮಗ ವಿವಸ್ವಾನ್ ಅಂದ್ರೆ ಸೂರ್ಯ, ವಿವಸ್ವಾನ್ ಮಗ ವೈವಸ್ವತ ಅಂದ್ರೆ ಯಮ ಅಂತ ಅರ್ಥ. ಸೂರ್ಯನ ಮಗನಾದಂತ ಯಮ ಮಾನಸರೊಡನೆ ಇರ್ತಾನೆ. ಮತ್ತೆ ಭಗವಂತನ ಆಜ್ಞೆ ಏನಾಗಿದೆಯೋ ಅಂದ್ರೆ ಅಂಥವ್ರನ್ನ ಹೇಗೆ ಎಲ್ಲಿ ಹೇಗೆ ಕರೆತರಬೇಕು ಇತ್ಯಾದಿ ಎಲ್ಲ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ತನ್ನ ದೂತರು ತನ್ನ ಕರೆದುಕೊಂಡು ಬಂದಂತಹ ಅಂದ್ರೆ ಪ್ರಾಣವನ್ನ ಹೋಗಿ ಕರ್ಕೊಂಡು ಬಂದಂತಹ ಜೀವಿಗಳಿಗೆ ಕರ್ಮಕ್ಕೆ ಅನುಸಾರವಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಅದು ಇಪ್ಪತ್ತಾನೆ, ಅದು ಇಪ್ಪತ್ತೊಂದು ಹೆಸರು ಗೊತ್ತಾಗಿದೆ, ಇಪ್ಪತ್ತೊಂದು ಆದ್ರೆ ಇನ್ನೂ ಇಪ್ಪತ್ ಏಳಿದೆ ಅನ್ನೋದನ್ನ ಕ್ಷಾರಕರ್ದಮ ರಕ್ಷೋಗಣ ಭೋಜನ ಇತ್ಯಾದಿ ಏಳು ಹೇಳಿ ಇಪ್ಪತ್ತೆಂಟು ನರಕಗಳಿವೆ. ಅದು ಇದೆಲ್ಲವೂ ಸಹ ಯಾತನೆಗಳನ್ನ ಅನುಭವಿಸುವಂತಹ ಜೀವಿಗಳು ಇರುವಂತಹ ಸ್ಥಳ. ಅದಾದ್ಮೇಲೆ ಮೊದಲನೇದು ಅತಲ ಅಂತ ಹೇಳ್ಮೇಲೆ ಮೊದಲನೇದು ಅತಲ ಅಂತ ಹೇಳಿದ್ರು. ಇನ್ನೊಬ್ಬರ ಹಣವನ್ನ ಕದ್ದವನಿಗೆ, ಇನ್ನೊಬ್ಬರ ಮಕ್ಕಳನ್ನ ಕದ್ದು ಇನ್ನೊಬ್ಬರ ಹೆಂಡತಿಯನ್ನ ಕಳುವಂತಹ ಅವ್ರಿಗೆ ಅತಲ ಎನ್ನುವಂತಹ ನರಕ ಬರುತ್ತೆ. ಅದು ಗೊತ್ತಾಗಿದೆ. ಮತ್ತೆ ನಾನು ಹೇಳಿದ್ರೆ ಮತ್ತೆ ಹಿಂಸೆ ಆಗುತ್ತೇನ ಬೇಡ, ಅದು ಎಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಎರಡನೇದು ತಾಮಿಸ್ರ, ಆಮೇಲೆ ಅಂಧತಾಮಿಸ್ರ, ಅದು ತಲವಿತಲಕ್ಕೆ ಹೊರಟೋಯ್ತು. ತಾಮಿಸ್ರ ಅಂಧತಾಮಿಸ್ರ ಅಂತ, ಅಂಧತಾಮಿಸ್ರ ಅನ್ನೋದು ಇನ್ನೊಬ್ಬರನ್ನ ಮನುಷ್ಯನನ್ನು ವಂಚನೆಗೊಳಿಸಿ ಅವನ ಹೆಂಡತಿಯನ್ನ ಇವನು ಇಟ್ಕೊಂಡಿದ್ದಾಗ ಆತ ಆ ಲೋಕದ ಆ ನರಕದಲ್ಲಿ ಬೀಳುತ್ತಾನೆ. ಅಲ್ಲಿ ಅವನಿಗೆ ಬುದ್ಧಿಯೂ ಹೋಗಿಬಿಡುತ್ತೆ, ದುಷ್ಟುತ್ತೆ. ಆದ್ರಿಂದ ಅದನ್ನ ಅಂಧತಾಮಿಸ್ರ ಅಂತ ಕರೀತಾರೆ. ಇನ್ನೊಂದು ನಾನು ನಾನೇ ನನ್ನ ಶರೀರವೇ ಅಂದ್ರೆ ದೇಹವೇ ಆತ್ಮ, ಇದೆಲ್ಲವೂ ಇಲ್ಲಿ ನನ್ನ ಆಶ್ರಯಿಸಿರುವಂತಹವರೆಲ್ಲರೂ ಸಹ ನನ್ನವರು ಎನ್ನುವಂತಹ ಬುದ್ಧಿಯಿಂದ ಅವರನ್ನು ಮಾತ್ರ ರಕ್ಷಣೆ ಮಾಡ್ಬೇಕು ಅನ್ನುವಂತಹ ಸ್ವಾರ್ಥ ಬುದ್ಧಿ ಬಂದು ಇನ್ನೊಬ್ರಿಗೆಲ್ಲ ದ್ರೋಹ ಮಾಡ್ತಾ ಮಾಡ್ತಾ ತನ್ನ ಕುಟುಂಬವನ್ನೇ ರಕ್ಷಣೆ ಮಾಡೋದ್ರ ನಿರತನಾದವನಿಗೆ ರೌರವ ಎನ್ನುವಂತಹ ನರಕ ಬರುತ್ತೆ. ರೌರವ ಅಂತ ಹೇಳಿದ್ರೆ ರುರು ಎನ್ನುವಂತಹ ಇದು ಒಂದು ಕ್ರಿಮಿ, ಅದು ಸರ್ಪಕ್ಕಿಂತಲೂ ಕ್ರೂರವಾದದ್ದು. ಇವನು ತನ್ನ ಕುಟುಂಬದ ಸುಖಕ್ಕೋಸ್ಕರ ಯಾರ್ಯಾರಿಗೆ ಹಿಂಸೆ ಮಾಡಿರ್ತಾನೋ ಅವರೆಲ್ಲರೂ ಸಹ ರುರು ಎನ್ನುವಂತಹ ಕ್ರಿಮಿಯಾಗಿ ಬಂದು ಅವನನ್ನ ಹಾಗೆ ಹಿಂಸೆ ಪಡಿಸ್ತಾರೆ ಮರಣ ಹೊಂದಿದ ಮೇಲೆ. ಇದನ್ನ ನಾನು ಹೇಳಿದ್ದೀನಿ, ಮರಣ ಹೊಂದಿದ ಮೇಲೆ ಆತನಿಗೆ ಈ ದೇಹ ಇರೋಲ್ಲ, ಯಾಕೆಂದ್ರೆ ಈ ದೇಹ ವೇದನೆಯನ್ನು ತಡ್ಕೊಳಕಾಗಲ್ಲ ಯಾತನೆಯನ್ನ, ಹಾಗಾಗಿ ಯಾತನಾ ದೇಹ ಅನ್ನೋದೇ ಒಂದಿರುತ್ತೆ ಅಂತ ಹಿಂದೆ ಬಂದಿದೆ ವಿಷಯ. ಆಮೇಲೆ ಇನ್ನೊಂದು ಮಹಾರೌರವ ಅನ್ನೋದರಲ್ಲಿ ತನ್ನ ಯಾರನ್ನು ಗಮನಿಸದೆ ಇಲ್ಲಿ ಹಿಂದಿಂದು ಸ್ವಲ್ಪ ಕುಟುಂಬವನ್ನಾದ್ರೂ ಇಟ್ಕೊಂಡ್ರು, ಇಲ್ಲಿ ಯಾರನ್ನೂ ಗಮನಿಸದೆ ತನ್ನ ಹೊಟ್ಟೆ ತುಂಬೋದೆ ತನ್ನ ಶರೀರವನ್ನ ಇಟ್ಟು ಶರೀರ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲೇ ನಿರತನಾದವನನ್ನ, ಅಲ್ಲಿ ಇನ್ನೊಂದು ರೀತಿಯ ರುರುಗಳಿರುತ್ತೆ, ಅವುಗಳು ಹಸಿ ಮಾಂಸವನ್ನು ತಿನ್ನುವಂತಹಳು, ಅವುಗಳು ಅವನನ್ನ ಆ ಮಾಂಸಕ್ಕೋಸ್ಕರ ತಿನ್ನುತ್ತಾ ಇರುತ್ತೆ ಅಂದ್ರೆ ತನ್ನ ದೇಹವನ್ನೇ ಪ್ರಧಾನ ಅನ್ಕೊಂಡು. ಆಮೇಲೆ ಇನ್ನೂ ಒಬ್ಬ ಕ್ರೂರಿ ಇರ್ತಾನೆ ಲೋಕದಲ್ಲಿ ತನ್ನ ಉದರದ ಪ್ರಧಾನವನ್ನೇ ನೋಡಿ ಪಶು ಪಕ್ಷಿಗಳನ್ನ ಎಂಥದ್ದು ಅದು ಬೇರೆ ಬದುಕಿರುವಂತಹ ಪಶುಪಕ್ಷಿಗಳನ್ನೇ ಬೇಯಿಸಿ ತಿಂತಾನೋ ಅಂತಹ ಕ್ರೂರ ಅತ್ಯಂತ ಕಠಿಣವಾದಂತಹ ಮನಸ್ಸುಳ್ಳಂತಹ ತಗೊಂಡು ಹೋಗಿ ಮರಣ ಹೊಂದಿದ ಮೇಲೆ ಕುಂಭಿಪಾತ ಎನ್ನುವುದರಲ್ಲಿ ಹಾಕಿ, ಕುಂಭ ಅಂದ್ರೆ ಅದು ಕಡಾಯ ಅಂದ್ರೆ ಕೊಡ ಅಂತ, ಅದರಲ್ಲಿ ಅವನನ್ನ ಎಣ್ಣೆಯಲ್ಲಿ ಕುಯ್ತಾ ಇರುವಂತಹ ಎಣ್ಣೆಯಲ್ಲಿ ಬೇಯಿಸ್ತಾರೆ. ಆಮೇಲೆ ಲೋಕದಲ್ಲಿ ತಂದೆ ತಾಯಿಗಳು ಬ್ರಾಹ್ಮಣರು ವೇದಗಳನ್ನು ವಿರಾಡಿಸುವಂತವನು ಕಾಲಸೂತ್ರ ಎನ್ನುವಂತಹದ್ದು, ಅದು ಭೂಮಿ ಕಾಯ್ದಿರುವಂತಹದ್ದು, ಅದೊಳಗೆ ಅಗ್ನಿ ಉರಿತಾ ಇರುತ್ತೆ, ಮೇಲೆ ಸೂರ್ಯ ಉರಿತಾ ಇರ್ತಾನೆ, ಅಂತ ಕಡೆ ಅವನು ಒತ್ತಾಡಿಸ್ತಾನೆ ಬೇಡ. ಅವನು ಅಂತ ಎಂತ ಆದ್ದು ಅಂದ್ರೆ ಅತಿ ದೀರ್ಘಕಾಲದ ನರಕ ಅಂತ ಬೇರೆ ಅದನ್ನ ತಗೊಳ್ತ. ಆಮೇಲೆ ಯಾವುದೇ ಆಪತ್ತು ಬರದೇ ಇದ್ರೂ ಸಹ ಆಪತ್ತು ಬಂದಾಗ ತಮ್ಮ ಏನು ಆಶ್ರಮ ಧರ್ಮವನ್ನ ಬಿಡಬಹುದು ಅನ್ನೋದು ಶಾಸ್ತ್ರ. ಏನು ಬರದೇ ಇದ್ದಾಗ್ಲೂ ಸಹ ತನ್ನ ಧರ್ಮವನ್ನ ವೈದಿಕ ಮಾರ್ಗವನ್ನು ಬಿಟ್ಟು ಅಪಮಾರ್ಗವನ್ನ ಆಶ್ರಯಿಸಿದಾಗ ಅವನು ಅಸಿಪತ್ರವನ ಎನ್ನುವಂತಹ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನ ಹೊಡಿತಾ ಇದ್ದಾಗ ಅವನು ಓಡಾಡುವಾಗ ಎಲ್ಲ ಕಡೆಯೂ ಸಹ ತೀಕ್ಷ್ಣವಾದಂತಹ ಚುಚ್ಚುವಿಕೆ ಅನ್ನೋದು ಉಂಟಾಗುತ್ತೆ ಎರಡು ಕಡೆನು. ಹಸಿ ಪತ್ರ ವನ ಅಂದ್ರೆ ಹಸಿ ಹಸಿ ಅಂದ್ರೆ ಇದು ಖಡ್ಗದ ಹಾಗಿರುವಂತಹ ಎಲೆ, ಆ ಎಲೆಯ ಎರಡೂ ಕಡೆ ಆ ಎಲೆ ಇರುತ್ತೆ. ಇವ್ನು ತಪ್ಪಿಸ್ಕೊಂಡು ಹೋಗುವಾಗ ಅದೆಲ್ಲ ಇವನನ್ನ ಚುಚ್ಚಿ ಹಿಂಸೆ ಮಾಡುತ್ತೆ ಅಂದ್ರೆ ಅವನೇ ಮಾಡಿದಂತಹ ದ್ರೋಹಕ್ಕೆ ಅವನು ಆ ಶಿಕ್ಷೆಯನ್ನ ಅನುಭವಿಸ್ತಾನೆ. ಆಮೇಲೆ ರಾಜ ಆಗ್ಬಹುದು, ರಾಜನ ಗೆ ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು, ನಿರಪರಾಧಿ ಆದಂತ ಏನು ವಿಧಿಸಿದರೆ, ಅಥವಾ ಬ್ರಾಹ್ಮಣನಿಗೆ ವಿಶೇಷವಾಗಿ ಬ್ರಾಹ್ಮಣನನ್ನ ಶರೀರದ ಇದು ಕೊಡಬಾರ್ದು ಅಂತಿದೆ ಮರಣದಂಡನೆ. ಹಾಗಾಗಿ ಅಂಥವನೇನಾಗ್ತಾನೆ ಅಂದ್ರೆ ಸೂಕರ ಮುಖ ಎನ್ನುವಂತಹ ಇದರಲ್ಲಿ ಬೀಳ್ತಾನೆ. ಅಲ್ಲಿ ಆತನನ್ನ ತುಳಿದು ತುಳಿದು ಹಾಕ್ತಾರೆ. ಹೇಗೆ
ಕೊರಳಲ್ಲಿ ಸಿಕ್ಕಿ ಹಾಕೊಂಡಂತಹ ಬೇಡಗಳ ಹಾಕಿ ಒದ್ದಾಡುತ್ತ ಸಿಕ್ಕಿ ಹಾಕಿಕೊಂಡು ಆ ರೀತಿಯಾಗಿ ಅವನು ಒದ್ದಾಡ್ತಾನೆ. ಯಾಕೆ ಅಂದ್ರೆ ಹಿಂದೆ ನಿರಪರಾಧಿಯಾದವರು ಇವನ ಶಂಸೆಗೆ ಸಿಕ್ಕಿ ಎಷ್ಟು ಒದ್ದಾಡಿದ್ರು ಅದೇ ರೀತಿಯಾಗಿ ಇವನು ಸಹ ಒದ್ದಾಡ್ತಾನೆ. ಅಂದ್ರೆ ಮಾಡಿದ್ದುಣ್ಣ ಮಾರಾಯ ಅನ್ನೋದೊಂದು ಇದೆಯಲ್ಲ ಅದ ರೀತಿಯಾಗಿ. ಇನ್ನೊಂದು ಅದ್ಭುತವಾದದ್ದು ಇದ್ರ ಬಗ್ಗೆ ಸುಮಾರು ತಲಬಿಸಿ ಆಯ್ತಾ, ಇದು ನಿಮ್ಮ ನಿಮ್ಮ ಬಿಸಿ ಆಯ್ತಾ, ಇದು ನಿಮ್ಮ ನಿಮ್ಮ ಧರ್ಮಗಳಿಗೆ ಇದು ಯೋಗ್ಯ ರೀತಿಯಾದದ್ದು ಜೀವನ ಕಲ್ಪಿಸ್ಕೊಳ್ಳಕ್ಕೆ ಅಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಸಹ ಪ್ರಾಣಿಗಳಿಗಾಗ್ಬಹುದು ಜನರಿಗಾಗಬಹುದು ವರ್ಣ ಧರ್ಮಗಳ ಅನುಸಾರವಾಗಿ ಮಾಡಿದ್ದಾನೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ ಅವರವರ ಜೀವನಕ್ಕೋಸ್ಕರ ಅವುಗಳು ಎಲ್ಲ ಕೆಲಸ ಮಾಡುತ್ತೆ, ಅವುಗಳಿಗೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಅರಿವಿರೋದಿಲ್ಲ. ಆದ್ರೆ ಮನುಷ್ಯನಿಗೆ ಆ ಅರಿವಿರುತ್ತೆ. ಆದ್ರೂ ಸಹ ಆ ಪ್ರಾಣಿಗಳಿಂದ ಹಿಂಸೆಗೆ ಒಳಗಾದಾಗ ಪ್ರಾಣಿಯನ್ನು ಕೊಲ್ಲೋದು ಇತ್ಯಾದಿ ಮಾಡಿದಾಗ ಅವನು ಅಂಧಕೂಪ ಎನ್ನುವಂತಹ ಇದರಲ್ಲಿ ಬಿದ್ದು ನರಕವನ್ನು ಅನುಭವಿಸ್ತಾನೆ. ಹೇಗೆ ಅಂದ್ರೆ ಇವುಗಳು ಯಾರ್ಯಾರನ್ನ ಇವನು ಸಾಯಿಸಿದ್ನೋ ಅವುಗಳೆಲ್ಲವೂ ಸಹ ಹಿಂಸೆ ಮಾಡಿ ನಿದ್ದೆ ಮಾಡಕ್ಕೂ ಬಿಡದೆ ಒದ್ದಾಡಿ ಅವನು ಒಂದೇ ಕಡೆ ಇಲ್ದೆ ಇರೋ ಹಾಗೆ ಮಾಡಿ ಇದು ಅಂಧಕೋಪ ಇರೋದ್ರಿಂದ ಅತ್ಯಂತ ಗದ್ದ ತಲೆಯಲ್ಲಿ ಒದ್ದಾಡುವ ಹಾಗೆ ಮಾಡುತ್ತೆ. ಆಮೇಲೆ ಪಂಚಮಹಾಯಜ್ಞಗಳನ್ನ ಆಚರಿಸಿದೆ ಮತ್ತೆ ತನಗೆ ಸಿಕ್ಕಿದ ಪದಾರ್ಥವನ್ನ ಇನ್ನೊಬ್ಬರಿಗೆ ಹಂಚದೆ ತಿನ್ನುವಂತಹ ಮನುಷ್ಯ ಹಾಗೆಯೇ ಸಮಾನಾದವನು. ಹಾಗಾಗಿ ಅವನು ಕ್ರಿಮಿ ಭೋಜನ ಎನ್ನುವಂತಹ ನರಕದಲ್ಲಿ ಬೀಳ್ತಾನೆ. ಇದು ಇಲ್ಲಿ ಕ್ರಿಮಿಗಳ ಕುಂಡವೇ ಇರುತ್ತೆ. ಅವನು ಅಲ್ಲಿ ಕ್ರಿಮಿಯಾಗಿರ್ಬೇಕಾಗತ್ತೆ, ಅವನು ತಿನ್ನೋದು ಕ್ರಿಮಿ ಆಗ್ಬೇಕಾಗತ್ತೆ. ಅವನ್ ಮಾಡಿದಂತಹ ಎಲ್ಲ ಪಾಪಗಳಿಗೂ ಅವುಗಳು ಕ್ರಿಮಿಯ ರೂಪದಲ್ಲಿಯೇ ಪ್ರತಿಯೊಂದು ಸಹ ಅವನು ಅನುಭವಿಸ್ಬೇಕು. ಆಮೇಲೆ ಈ ಬೇರೆಯವರಿಗೆ ಸೇರಿದಂತಹ ಆಭರಣಗಳನ್ನ ಅದು ಎಂಥ ಇವನು ಕಷ್ಟ ಪರಿಸ್ಥಿತಿ ಇಲ್ಲೇ ಇರಲಿ, ಹೊಟ್ಟೆಗೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಆದರೂ ಸಹ ಇನ್ನೊಬ್ಬರ ಆಭರಣಗಳನ್ನ ಕರಿಬಾರದು. ಹಾಗೇನಾದ್ರೂ ಕದ್ರೆ ಸಂತಂಶ ಎನ್ನುವಂತಹ ನರಕಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಕಾದ ಕಬ್ಬಿಣದ ಗುಂಡುಗಳಿಂದ ಅವನನ್ನ ಸುಡ್ತಾ, ಅಂದ್ರೆ ಆ ಗುಂಡುಗಳ ಸುತ್ತಲೂ ಸಹ ಮುಳ್ಳುಗಳಿಂದ ಅವನನ್ನ ಸುಡ್ತಾರೆ. ಮತ್ತೆ ಲೋಕದಲ್ಲಿ ಮಾಡುವಂತಹ ಸ್ತ್ರೀ ಪುರುಷರ ಕೆಟ್ಟ ವ್ಯವಹಾರದಿಂದಲೂ ಸಹ ಪರಸ್ಪರ ಸ್ತ್ರೀ ಮಾಡಿದ್ರು ಪುರುಷ ಮಾಡಿದ್ರು ಸಹ ಅಲ್ಲಿ ಮರ ಇದಕ್ಕೆ ಹೋದ್ಮೇಲೆ ತಪ್ತ ಸೂರ್ಮೆ ಎನ್ನುವಂತಹ ಸೂರ್ಮೆ ಅಂದ್ರೆ ಕಬ್ಬಿಣದಿಂದ ಮಾಡಿದಂತಹ ವಿಗ್ರಹ ಅಂತ ಅರ್ಥ. ಆ ಪುರುಷನ ವಿಗ್ರಹವನ್ನು ಮಾಡಿ ಸ್ತ್ರೀ ಅದನ್ನ ಚೆನ್ನಾಗಿ ಕಾಯಿಸಿ ಆ ಸ್ತ್ರೀ ಆಲಂಗಿಸಿಕೊಳ್ಳುವಂತೆ ಮಾಡ್ತಾರೆ. ಹಾಗೇನೆ ಪುರುಷರಿಗೂ ಸಹ ಸ್ತ್ರೀಯ ಮೂರ್ತಿಯನ್ನು ಕೊಟ್ಟು ಅದನ್ನ ಕಬ್ಬಿಣಕ್ಕೆ ಇದು ಬೆಂಕಿ ಬಿದ್ರೆ ಹೇಗೆ ಅನ್ನೋ ಏತು ಹವೈ ಅಲ್ಲ ಎಷ್ಟು ಹವೈ ಸರ್ವಾಭಿಗಮಃ ತಮ್ ಅಮುತ್ರ ನಿರಯೇ ವರ್ತಮಾನಂ ವಜ್ರಕಂಟಕ ಶಾಲ್ಮಲೀಂ ಆರೋಪ್ಯ ನಿಷ್ಕರ್ಷಂತೆ. ಎಷ್ಟು ಇಹ ಯಾರೋ ಈ ಲೋಕದಲ್ಲಿ ಸರ್ವಾಭಿಗಮ ಅಂದ್ರೆ ಎಲ್ಲರ ಜೊತೆಗೆ ತನ್ನ ಕಾಮದ ಬಗೆಯನ್ನ ತೀರಿಸಿಕೊಳ್ಳುವನು ಅಂತ ಅರ್ಥ. ಅಂದ್ರೆ ಮನುಷ್ಯ ಮಾತ್ರ ಅಲ್ಲ, ಮನುಷ್ಯ ಪಶು ಪಕ್ಷಿ ಅವೃದ್ಧರ ಜೊತೆಗೂ ಸಹ ತನ್ನ ಕಾಮದ ತೀಟೆಯನ್ನ ತೀರಿಸಿಕೊಳ್ಳುವಂತಹವನಿಗೆ ಅಮುತ್ರ ನಿರಯ ಮರಣ ಹೊಂದಿದ ಮೇಲೆ ಅಲ್ಲಿ ಅವನ ಹೋದಾಗ ವಜ್ರಕಂಟಕ ಶಾಲ್ಮಲಿ ಎನ್ನುವಂತಹ ನರಕದಲ್ಲಿ ಅವನನ್ನ ಇದು ಮಾಡಿ ಬೀಳಿಸಿ ಅವನನ್ನ ಅಲ್ಲಿ ಎಳದಾಡ್ತಾರ. ಏನು ಹಾಗಂದ್ರೆ ವಜ್ರಕಂಟಕ ಶಾಲ್ಮಲಿ ಅಂದ್ರೆ ಕಂಟಕ ಅಂದ್ರೆ ಮುಳ್ಳು, ವಜ್ರ ಅಂದ್ರೆ ಅತ್ಯಂತ ಕಠಿಣವಾದದ್ದು, ಶಾಲ್ಮಲಿ ಅಂದ್ರೆ ಊರುಗದ ಮರ ಅಂದ್ರೆ ಆ ರೀತಿಯಾದ ಕಠೋರವಾದಂತಹ ಮುಳ್ಳಿರುವಂತಹ ಬೂರ್ಗದ ಮರದ ಮೇಲೆ ಅವನನ್ನ ಹಚ್ಚಿ ಅವನ ಅಲ್ಲಿಂದ ಎಳೆದು ಮತ್ತೆ ಹಚ್ಚಿ ಹೀಗೆ ಎಳೆದು ಮಾಡಿ ಅವನನ್ನ ಹಿಂಸೆ ಪಡಿಸ್ತಾರೆ. ಅಂದ್ರೆ ಇವನು ಅತ್ಯಂತ ಇದು ಏನು ಕಾಮುಕ ಎನ್ನುವ ಅರ್ಥ. ಏತ್ವಿಹ ವೈ ರಾಜನ್ಯಾ ರಾಜಪುರುಷ ಅಪಾಖಂಡಾ ಧರ್ಮ ಸೇತು ಭಿಂದಂತೆ ತೇ ಸಂಪರೇತ್ಯ ವೈತರಣ್ಯಾಂ ನಿಪತಂತೆ ಭಿನ್ನವರ್ಯಾದಾಹ ತಸ್ಯಾಂ ನಿರಯ ಪರಿಖಾ ಭೂತಾಯಾಂ ನದ್ಯಾಂ ಯಾದೋ ಗಣೈಃ ಇತಸ್ತತಃ ಭಕ್ಷ್ಯಮಾಣಾಃ ಆತ್ಮನಾ ನ ವಿಯುಜ್ಯಮಾನಾಃ ಚ ಅಸುಭಿಃ ಉಹ್ಯಮಾನಾಃ ಸ್ವಾಹೇನ ಕರ್ಮಪಾಕಂ ಅನುಸ್ಮರಂತಃ ವಿಣ್ಮೂತ್ರ ಪೂಯ ಶೋಣಿತ ಕೇಶ ನಖಾಸ್ಥಿ ಮೇಧೋ ಮಾಂಸ ವಸಾವಾಹಿನ್ಯಾಂ ಉಪತಪ್ಯಂತೆ. ಏತ್ವಿಹ ವೈ ರಾಜನ್ಯಾಃ ಅಂದ್ರೆ ರಾಜನಾಗಲಿ ಅಥವಾ ರಾಜಪುರುಷಃ ರಾಜಭಟರಾಗಲಿ ಅಪಾಖಂಡಃ ಅಪಾಖಂಡಃ ಅಂದ್ರೆ ಯೋಗ್ಯವಾದ ಮಾರ್ಗದಲ್ಲಿ ಇದ್ದುಕೊಂಡು ಸಹ ಅಂದ್ರೆ ಧರ್ಮ ಮಾರ್ಗದಲ್ಲಿಯೇ ಇದ್ದುಕೊಂಡು ಸಹ ಧರ್ಮ ಸೇತುವನ್ ಬೆಂದಂತೆ. ಧರ್ಮದ ಆ ಮಾರ್ಗವನ್ನ ಯಾರು ಮೀರಿ ಹೋಗ್ತಾರೋ ಅವರು ಸಂಪರೇತ್ಯ ಮರಣ ಹೊಂದಿದ ಮೇಲೆ ವೈತರಣ್ಯಾಂ ನಿಪತಂತೆ ವೈತರಣಿ ನದಿಯಲ್ಲಿ ಅವರು ಬಿಡ್ತಾರೆ. ವೈತರಣಿ ಅಂದ್ರೆ ಏನು ಅಂತ ಕೊನೆಯಲ್ಲಿ ಹೇಳ್ತಾರೆ. ಅವರು ಭಿನ್ನ ಮರ್ಯಾದಾಹ ತಸ್ಯಾಂ ಅವರು ಆ ಮಾಡಿದಂತಹ ಪಾಪದ ಕಾರಣದಿಂದಲೇ
ತಸ್ಯಾಂ ನಿರಯ ಪರಿಖಾ ಭೂತಾಯ ನರಕಗಳ ಪರಿಖಾ ಅಂದ್ರೆ ಸುತ್ತಲೂ ಇರುವಂತಹದ್ದು ಇದು ಕಂದಕ ಕಂದಕದ ಹಾಗಿರುವ ನರಕದ ಕಂದಕಗಳೋ ಎನ್ನುವ ಹಾಗಿರುವಂತಹ ನದ್ಯಾಂ ಯಾವುದರಲ್ಲಿ ವೈತರಣ್ಯಾಂ ನದ್ಯಾಂ ನಿಪತಂತೆ ಅಲ್ಲಿ ಯಾರ್ಯಾರು ಏನೇನು ಹಿಂಸೆ ಯಾದೋ ಗಣೈಹಿ ಇತಸ್ತತಃ ಭಕ್ಷ್ಯಮಾಣ ಅಲ್ಲಿರುವಂತಹ ಯಾದೋ ಗಣ ಅಂದ್ರೆ ಜಲಚರ ಪ್ರಾಣಿಗಳು ಜಲಚರ ಪ್ರಾಣಿಗಳು ಅವನ ಅಲ್ಲಿ ವೈತರಣಿಯಲ್ಲಿದ್ದ ತಕ್ಷಣ ಅವನನ್ನ ಎಲ್ಲ ಕಡೆಯಿಂದಲೂ ಅವನ ದೇಹವನ್ನ ತಿನ್ನಕ್ಕೆ ಶುರು ಮಾಡುತ್ತೆ ಆತ್ಮನ ನ ವಿಯುಜ್ಯಮಾನ ಹೇಳಿದ್ನಲ್ಲ ಆದ್ರೆ ಪ್ರಾಣ ಅನ್ನೋದು ಹೋಗೋದಿಲ್ಲ ಹೋಗ್ಬಿಟ್ರೆ ಖುಷಿ ಸಂತೋಷ ಆದ್ರೆ ಹೋಗೋದಿಲ್ಲ ತಮ್ಮ ದೇಹವನ್ನ ಹಾಗೇ ಇಟ್ಟುಕೊಂಡು ವೇದನೆ ಅನುಭವಿಸ್ತಾನೆ ಅಸುಭಿಹಿ ಉಹ್ಯಮಾನ ಅಂದ್ರೆ ಉಸಿರಾಟವನ್ನ ಮಾಡ್ತಾನೆ ಉಸಿರಾಟ ಇದೆ ಅಂದ್ರೆ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ ಸ್ವಾಗೇನ ತಾನು ಮಾಡಿದಂತಹ ಆ ಪಾಪದ ಫಲದಿಂದ ಕರ್ಮಪಾಕಂ ಅನುಸ್ಮರಂತಹ ಈ ರೀತಿಯಾಗಿ ತನಗೆ ಈ ಕರ್ಮದ ಫಲವನ್ನ ಅನುಭವಿಸುವಂತಹದ್ದು ಬಂದಿದೆ ಅನ್ನೋದನ್ನ ನೆನೆಸ್ಕೊಳ್ತಾ ಅದುವೇ ತಾನು ಏನೇ ಮಾಡಿದೆ ಯಾತಕ್ಕೆ ಹೀಗಾಗಿದೆ ಎಲ್ಲವನ್ನು ಸಹ ಅಂದ್ರೆ ಧರ್ಮ ಮಾರ್ಗದಲ್ಲಿ ಇದ್ಕೊಂಡು ಏನೇ ಧರ್ಮ ಮಾರ್ಗವನ್ನ ಕೆಡಿಸ್ಕೊಂಡು ನಡೀದೆ ಹೋಗ್ತಾ ಇರೋವರಿಗೆ ಈ ರೀತಿಯಾದಂತಹ ನದಿಯಲ್ಲಿ ಬೀಳುವಂತದ್ದು ಅಲ್ಲಿ ಏನಿದೆ ನದಿ ಧರ್ಮಪಾಕ ಮನಸ್ಪರಂತಹ ವಿಣ್ಣ ಮೂತ್ರ ಪೂಯ ಶೋಣಿತ ವಿಣ್ಣ ಅಂದ್ರೆ ಮಲ ಮೂತ್ರ ಗೊತ್ತಿದೆ ಪೂಯ ಅಂದ್ರೆ ಕೀವು ಶೋಣಿತ ಅಂದ್ರೆ ರಕ್ತ ಕೇಶ ನಖ ಅಸ್ಥಿ ಕೂದಲು ಉಗುರು ಮತ್ತು ಮೂಳೆ ಮೇಧೋ ಮಾಂಸ ವಸ ಮೇಧಸ್ಸು ಮಾಂಸ ಮಜ್ಜೆ ಇವುಗಳದ್ದೇ ಇದು ಏನು ನದಿಯಲ್ಲಿರೋದು ಇವುಗಳೇ ಇಂತಹ ವಾಹಿನ್ಯಾಂ ನದಿಯಲ್ಲಿ ಉಪತಪ್ಪಿಯಂತೆ ಒದಾಡ್ತಾರೆ ಅಂದ್ರೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂತಹವನು ಅವನು ರಾಜನಾಗ್ಬಹುದು ರಾಜನಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬಹುದು ಎಲ್ಲರೂ ಸಹ ಧರ್ಮದ ಮಾರ್ಗವನ್ನ ಮೀರಿ ನಡೀತಾ ಇದ್ದಾರೆ ಅವರು ವೈತರಣಿ ನದಿಯಲ್ಲಿ ಪ್ರವೇಶ ಮಾಡುವಂತಹ ಪಾಪವನ್ನು ಮಾಡಿದ್ದಾರೆ ಅಂತ ಅರ್ಥ ಆ ವೈತರಣಿ ನದಿಯಲ್ಲಿ ಏನೇನಿರುತ್ತೆ ಜಲಚರ ಪ್ರಾಣಿಗಳು ಇರುತ್ತೆ ಅವುಗಳೆಲ್ಲವೂ ಸಹ ಇವನನ್ನ ತಿನ್ನುತ್ತೆ ಎಷ್ಟು ಹಿಂಸೆ ಆದ್ರೂ ಸಹ ದೇಹದಿಂದ ಇವನು ಮುಕ್ತಿ ಸಿಗೋದಿಲ್ಲ ಪಾಪ ಮಾಡಿದ್ದರಿಂದ ಉಸಿರು ಇನ್ನೂ ಸಹ ಅಂದ್ರೆ ಅನುಭವಿಸ್ಬೇಕಾದ್ರಿಂದ ಉಸಿರಾಟವೂ ಸಹ ಇರುತ್ತೆ ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದೆಲ್ಲ ತಾನು ಮಾಡಿದಂತಹ ಪಾಪದ ಫಲ ಅಂತ ಮನಸ್ಸಿನಲ್ಲಿ ಅವನು ಅನ್ಕೊಂಡು ತುಂಬಾ ಒದ್ದಾಡ್ತಾನೆ ಅಲ್ಲಿರುವಂತಹ ಪದಾರ್ಥಗಳು ಕೊಳಕು ಪದಾರ್ಥಗಳು ಯಾವುದು ಅಂದ್ರೆ ಮಲಮೂತ್ರ ಕೇವೋ ರಕ್ತ ಏತು ಇಹ ವೈ ವೃಷಲೀಪತಯ ನಷ್ಟ ಶೌಚಾಚಾರ ನಿಯಮಾ ತ್ಯಕ್ತಲಜ್ಜಾ ಪಶುಚರ್ಯಾಂ ಚರಂತೆ ತೇಚಾಪಿ ಪ್ರೇತ್ಯ ಪೂಯ ವಿಣ್ಮೂತ್ರ ಶ್ಲೇಷ್ಮ ಮಲ ಮಲಾಪೂರ್ಣ ಅರ್ಣವೇ ಅನಿಪತಂತೆ ತದೇವ ಅತಿ ಬೀಭತ್ಸಿತಂ ಅಶ್ನಂತೆ ಏತು ಇಹ ಯಾರು ಇಲ್ಲಿ ನಷ್ಟ ಶೌಚಾಚಾರ ನಿಯಮ ಹೇಗೆ ಅವರವರ ಧರ್ಮಕ್ಕೆ ಹೇಗೇಗಿರಬೇಕು ಆ ಶುದ್ಧತೆ ಆಚಾರ ನಿಯಮಗಳನ್ನೆಲ್ಲ ಕಳೆದುಕೊಂಡು ವೃಷಲೀಪತೆಯ ಕೀಳು ಜಾತಿಯ ಹೆಂಗಸನ್ನ ಮದುವೆಯಾಗಿ ಕೆತ್ತಲಜ್ಜಾಹ ಯಾವ ನಾಚಿಕೆ ಇಲ್ಲದೆ ಪಶುಚರ್ಯಾಂ ಚರಂತಿ ಪಶುಗಳ ಹಾಗೆ ಎಲ್ಲ ರೀತಿಯಲ್ಲಿ ಅಂದ್ರೆ ಮದುವೆ ಆಗೋದ್ರಿಂದ ಹಿಡಿದು ವ್ಯವಹಾರವೂ ಸಹ ಎಲ್ಲವೂ ಸಹ ಪಶುಗಳ ಹಾಗೆ ವ್ಯವಹಾರ ಮಾಡ್ತಾರೋ ಅವರು ತೇಚಾಪಿ ಪ್ರೇತ್ಯ ಅವರು ಇಲ್ಲಿಂದ ಮರಣ ಹೊಂದಿದ ಮೇಲೆ ಪೂಯ ಅಂದ್ರೆ ಕೀವು ಮಲ ಮೂತ್ರ ಶ್ಲೇಷ್ಮ ಅಂದ್ರೆ ಕಫ ಇವುಗಳಿಂದ ಕೂಡಿದಂತಹ ಇವುಗಳಿಂದ ತುಂಬಿ ಹೋಗದಂತಹ ಸಮುದ್ರದಲ್ಲಿ ಬೀಳುತ್ತಾರೆ ತದೇವ ಅತಿ ಭತ್ಸಿತಂ ಅಷ್ಟಂತೆ ಅದನ್ನೇ ಅವರು ಆಹಾರವಾಗಿ ತಿನ್ನುವಂತಹ ಪರಿಸ್ಥಿತಿ ಅವರಿಗೆ ಬರುತ್ತೆ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಹೇಗೆ ಇರಬೇಕು ಅದನ್ನೆಲ್ಲ ಬಿಟ್ಟು ನೀಚ ಜಾತಿಯ ಹೆಂಗಸನ್ನ ಮದುವೆಯಾಗಿ ಪಶುಗಳ ಹಾಗೆ ವ್ಯವಹಾರ ಮಾಡುವಂತಹ ಮನುಷ್ಯರು ಈ ರೀತಿಯಾದಂತಹ ಸಮುದ್ರದಲ್ಲಿ ಬಿದ್ದು ಅದರಲ್ಲೇ ಅದನ್ನೇ ತಿನ್ನುವಂತಹ ಪರಿಸ್ಥಿತಿ ಏತು ಇಹ ವೈ ಸ್ವಗರ್ಧಭಪತಯ ಬ್ರಾಹ್ಮಣಾದಯ ಹೃದಯ ವಿಹಾರ ಅತೀರ್ಥೇ ಚ ಮೃಗಾನ್ ನಿಘ್ನಂತಿ ತಾನಪಿ ಸಂಪರೇತಾನ ಲಕ್ಷ್ಯಭೂತಾನ ಯಮಪುರುಷಾಹ ಇಶುಭಿ ವಿದ್ಯಂತೆ ಏಕೈಹ ಯಾವ ಜನರು ಅಂದ್ರೆ ಉತ್ತಮ ಮಟ್ಟದ ಅಂತಹ ಜನರು ಸ್ವಗರ್ಧವ ಪತಯ ಬ್ರಾಹ್ಮಣಾದಯ ಇದೆಯಲ್ಲ ಬ್ರಾಹ್ಮಣರ ಉಚ್ಚವರ್ಣದ ಅಂತಹ ಬ್ರಾಹ್ಮಣರಾದಂತಹ ಜನರು ಸ್ವಗರ್ಧವ ಪತಯ ಮೃಗಯ ವಿಹಾರ ನಾಯಿ ಕತ್ತೆ ಇವುಗಳನ್ನ
ಸಾಕುವಂತಹವರನ್ನ ಅವರ ಜೊತೆ ವ್ಯವಹಾರ ಮತ್ತು ಮೃಗ ವ್ಯವಹಾರ ಬೇಟೆಯಾಡುವುದರಲ್ಲೇ ತೊಡಗಿದಾದಂಕ ಮತ್ತೆ ಅತೀರ್ಥೇಚ ಮೃಗಾನಿ ಘ್ರಂತಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರಾಣಿಗಳನ್ನ ಕೊಲ್ಲೋದು ಪ್ರಾಣಿಗಳನ್ನ ಕೊಲ್ಲಬಹುದು ಅನ್ನೋದು ಹಿಂದೆ ಬಂತು ಅಂತ ಭಾವಿಸ್ತೇನೆ ಅಂದ್ರೆ ಮಾಂಸಾಹಾರವನ್ನ ಸೇವಿಸುವಂತಹವರು ಇಂತಿಂತ ಪ್ರಾಣಿಗಳನ್ನ ಆ ಸಂದರ್ಭದಲ್ಲಿ ಕೊಲ್ಲಬಹುದು ಎನ್ನುವಂತಹ ಶಾಸ್ತ್ರ ಇದೆ ಅದನ್ನ ಬಿಟ್ಟು ಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರಾಣಿಗಳನ್ನ ಕೊಲ್ಲುವವರನ್ನ ಅವರನ್ನ ಸಂಪರೇತಾನ ಪ್ರಾಣರೋಧ ಎನ್ನುವಂತಹ ಇದರಲ್ಲಿ ಮರಣ ಹೊಂದಿದ ಮೇಲೆ ಪ್ರಾಣರೋಧ ಎನ್ನುವಂತಹ ನರಕದಲ್ಲಿ ಅವರನ್ನು ಹಾಕ್ತಾರೆ ಮತ್ತೆ ಯಮಪುರುಷ ಅಲ್ಲಿರುವಂತಹ ಯಮನ ಧೂತರು ಲಕ್ಷ್ಯಭೂತಾನ್ ಅಂದ್ರೆ ಅವರನ್ನೇ ಗುರಿಯಾಗಿ ಇಟ್ಟುಕೊಂಡು ಯಾರು ಈ ತರದ ಕೆಟ್ಟ ವ್ಯವಹಾರವನ್ನು ಮಾಡ್ತಾರೋ ಅವರನ್ನ ಇಶುಭಿಹಿ ವಿದ್ಯಂತೆ ಬಾಣಗಳಿಂದ ಅವರನ್ನ ಹೊಡಿತಾರೆ ಅಂದ್ರೆ ಇವರನ್ನೇ ಗುರಿಯಾಗಿ ಇಟ್ಟುಕೊಂಡು ಅವರನ್ನ ಬಾಣದಿಂದ ಹಿಂಸೆ ಮಾಡಿ ಚುಚ್ಚುತ್ತಾರೆ ಅಂದ್ರೆ ತಮ್ಮ ಆಚಾರವನ್ನ ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಒಂದು ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಪ್ರಾಣಿಗಳನ್ನು ಕೊಲ್ಲೋದು ಒಂದು ಇದೆಲ್ಲ ಮಾಡಿದರೆ ಅವರಿಗೆ ಈ ರೀತಿಯಾದಂತಹ ಶಿಕ್ಷೆ ಸಿಗುತ್ತೆ ಏತೇಹ ವೈ ದಾಂಭಿಕಾಹ ದಂಭಯಜ್ಞೇಶು ಪಶೂನ್ ವಿಸಸಂತೆ ತಾನ್ ಅಮುಷ್ಮಿನ್ ಲೋಕೆ ವೈಶಸೆ ನರಕೆ ಪತಿತಾನ್ ನಿರಯಪತಯ ಯಾತಯಿತ್ವ ವಿಶಷೇ ಈ ಲೋಕದಲ್ಲಿ ಯಾರು ದಾಂಭಿಕರಾಗಿ ಅಂದ್ರೆ ಇನ್ನೊಬ್ರು ನೋಡ್ತಾರೆ ನಾ ಮಾಡಿದ್ದನ್ನ ಕೇವಲ ಅಹಂಕಾರದಿಂದ ಕೂಡಿ ತಾನು ಮಾಡ್ತೇನೆ ಅಂತ ತೋರಿಸ್ಕೊಳ್ಳೋದು ದಂಭ ಯಜ್ಞೇಶು ಅಂದ್ರೆ ಆ ಯಜ್ಞದಲ್ಲಿ ಏನೂ ಇದಿರಲ್ಲ ಸತ್ವ ಇರೋದಿಲ್ಲ ಕೇವಲ ಇನ್ನೊಬ್ಬರಿಗೋಸ್ಕರ ಮಾಡುವಂತಹ ಅಂದ್ರೆ ಇನ್ನೊಬ್ರು ನೋಡ್ಲಿ ಅನ್ನುವ ದೃಷ್ಟಿಯಿಂದ ಮಾಡುವಾಗ ಅದು ಕೇವಲ ವ್ಯರ್ಥವಾದ ಯಜ್ಞ ಆಗಿರುತ್ತೆ ಅಂತಹ ಯಜ್ಞದಲ್ಲಿಯೂ ಸಹ ಯಾರು ಪಶುವನ್ನು ಇರಿಸಂತೆ ಪಶುಗಳನ್ನೆಲ್ಲ ಆ ಯಜ್ಞಗಳಲ್ಲಿ ಯಾರು ಕೊಲ್ತಾರೋ ಅಂತಹವರು ತಾನ್ ಅಮಿಷ್ಮಣ್ ಲೋಕೆ ಅವರು ಮರಣ ಹೊಂದಿದ ಮೇಲೆ ಇನ್ನೊಂದು ಲೋಕದಲ್ಲಿ ವೈಶಸೆ ನರಕೆ ವೈಶಸ ಎನ್ನುವಂತಹ ನರಕದಲ್ಲಿ ಅವರು ಪತಿತಾನ್ ಬೀಳ್ತಾರೆ ಅಂತಹವರನ್ನ ನಿರಯಪತಯ ಆ ಯಮನ ದೂತರು ಯಾತಯಿತ್ವ ವಿಶಸಂತಿ ಅತ್ಯಂತ ಪೀಡೆಗೆ ಅವರನ್ನ ಒಳಪಡಿಸಿ ಅವರನ್ನ ಅಂದ್ರೆ ಬದುಕೋದೆ ಮರಣ ಹೊಂದು ಹಾಗೆ ಮಾಡೋದಿಲ್ಲ ಹಿಂಸೆ ಪಡಿಸ ಮಾಡುವುದೇ ದಂಭ ಅಂತಹ ಯಜ್ಞಗಳಲ್ಲಿ ಪಶುಗಳನ್ನ ಅದು ಯಜ್ಞದಲ್ಲಿ ಒಂದು ನಿಯಮ ಇದೆ ಪಶುಗಳನ್ನ ಎಲ್ಲೆಲ್ಲಿ ಹೇಗೆ ಅನ್ನೋದು ನಿಯಮ ಇದೆ ಅದನ್ನ ಬಿಟ್ಟು ಪಶುಗಳನ್ನೆಲ್ಲ ವಧೆ ಮಾಡ್ತಾ ಇರುವಂತಹವರು ಈ ರೀತಿಯಾದಂತಹ ನರಕದಲ್ಲಿ ಬೀಳ್ತಾರೆ ಎಸ್ತ್ರಿಹ ವೈ ಸವರ್ಣಾಂ ಭಾರ್ಯಾಂ ದ್ವಿಜಃ ರೇತಃ ಪಾಯಯತಿ ಕಾಮಮೋಹಿತ ತಂ ಪಾಪಕೃತಂ ಅಮುತ್ರ ರೇತಃ ಕುಲ್ಯಾಯಾಂ ಪಾತಯಿತ್ವ ರೇತ ಸಂಪಾದಯಂತಿ ಯಾವ ಬ್ರಾಹ್ಮಣ ತನ್ನ ಸಜಾತಿಯಾದಂತಹ ಮದುವೆಯಾದಂತಹ ಪತ್ನಿಯ ವಿಷಯದಲ್ಲಿ ಅತ್ಯಂತ ಕಾಮ ಮೋಹಿತನಾಗಿ ತನ್ನ ರೇತಸ್ಸನ್ನ ಕೊಡಿಸ್ತಾನೋ ಅಂತಹ ಪಾಪದಿಂದ ಪಾಪದ ಆ ಕೆಲಸಕ್ಕೆ ಅವನನ್ನ ರೇತಸ್ಸಿನ ಒಂದು ಕಾಲುವೆಯಲ್ಲಿಯೇ ಮುಳುಗಿಸಿ ಅವನನ್ನ ರೇತಸ್ಸೆ ಕುಡಿಯುವ ಹಾಗೆ ಮಾಡ್ತಾರೆ ಏತ್ವಿಹ ವೈ ದಸ್ಯವಹ ಅಗ್ನಿದಾಹ ಗರದಾಹ ಗ್ರಾಮಾನ ಸಾರ್ಥಾನ್ವಾ ವಿಳುಂಪಂತಿ ರಾಜಾನಃ ರಾಜಭಟಾಹವ ತಾಶಾಪಿ ಪರೈತ್ಯ ಯಮದೂತಾಹ ವಜ್ರಾಂಶ್ರಾಹ ಶ್ವಾನಃ ಸಪ್ತಶತಾನಿ ವಿಂಶತಿಶ್ಚ ಸರಭ ಸಂಖಾದಂತೆ ಏತ್ವಿಹ ವೈ ದಸ್ಯವಹ ಕಳ್ಳರು ಅಷ್ಟೇ ಎಲ್ಲ ಮುಂದೆ ಬರೋದೇ ರಾಜಾನಃ ರಾಜಭಟಾವ ರಾಜರಾಗ್ಲಿ ರಾಜನ ಭಟರಾಗಲಿ ಯಾರು ಸಹ ಎಲ್ಲರೂ ಸಹ ಇನ್ನೊಬ್ಬರಿಗೆ ಅಗ್ನಿದ ಅಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು ಗರದ ವಿಷವನ್ನು ತಿನ್ನಿಸೋದು ಹೀಗೆ ಮಾಡಿ ಗ್ರಾಮಾನ ಸಾರ್ಥಾನ್ವಾ ವಿಲೋಂಪಂತೆ ಗ್ರಾಮಗಳಲ್ಲಿರುವಂತಹ ವ್ಯಕ್ತಿಗಳನ್ನ ಮತ್ತು ಸಾರ್ಥ ಅಂದ್ರೆ ವ್ಯಾಪಾರಿಗಳನ್ನ ಲೂಟಿ ಮಾಡ್ತಾರೋ ಅಂತವರು ತಾಂಶ್ಚಾಪಿ ಪರೇತ್ಯ ಅವರು ಸಹ ಇದು ಮರಣ ಹೊಂದಿದ ಮೇಲೆ ಅವರನ್ನ ಯಮದೂತಾಹ ಯಮದೂತರು ವಜ್ರವಂಶ್ರಾಹ ಶ್ವಾನಃ ಸಪ್ತಶತಾನಿ ವಿಂಶತಿಶ್ಚ ಅವರು ಅತ್ಯಂತ ಕಠಿಣವಾದಂತಹ ಕೋರೆದಾಡ ಉಳ್ಳವರಾಗಿ ದಂಶ್ರ ಉಳ್ಳವರಾದಂತಹ ಏಳುನೂರ ಇಪ್ಪತ್ತು ನಾಯಿಗಳ ರೂಪವನ್ನು ಪಡೆದು ಸರಭ ಸಂಖಾದಂತೆ ಅವರನ್ನ ತಿನ್ನುತ್ತಾರೆ ಮರಣ ಹೊಂದಿದ ಮೇಲೆ ನಾಯಿಗಳ ರೂಪದಲ್ಲಿ ಯಮದೂತರೇ ಅತ್ಯಂತ ಕ್ರೂರವಾದಂತಹ ಕೊರೆ ಹಲ್ಲಿರುವಂತಹವರಾಗಿ 720 ನಾಯಿಗಳ ರೂಪದಲ್ಲಿ ಬಂದು ಅವರನ್ನ ಅಂದ್ರೆ ಅತ್ಯಂತ ಎಳದಾಡಿ ಅವರನ್ನ ತಿಂತಾರೆ ಏತ್ವಿಹ ವೈ ದಸ್ಯವಹ ಅಗ್ನಿದಾಹ ಗರದಾಹ ಗ್ರಾಮಾನ ಸಾರ್ಥಾನ್ವಾ ವಿಳುಂಪಂತಿ ರಾಜಾನಃ ರಾಜಭಟಾಹವ ತಾಶಾಪಿ ಪರೇತ್ಯ ಯಮದೂತಾಹ ವಜ್ರಾಂಶ್ರಾಹ ಶ್ವಾನಃ ಸಪ್ತಶತಾನಿ ವಿಂಶತಿಶ್ಚ ಸರಭ ಸಂಖಾದಂತೆ ಏತ್ವಿಹ ವೈ ದಸ್ಯವಹ ಕಳ್ಳರು ಅಷ್ಟೇ ಎಲ್ಲ ಮುಂದೆ ಬರೋದೇ ರಾಜಾನಃ ರಾಜಭಟಾವ ರಾಜರಾಗ್ಲಿ
ರಾಜನ ಭಟರಾಗಲಿ ಯಾರು ಸಹ ಎಲ್ಲರೂ ಸಹ ಇನ್ನೊಬ್ಬರಿಗೆ ಅಗ್ನಿರ ಅಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು, ದರದ ವಿಷವನ್ನು ತಿನ್ಸೋದು, ಹೀಗೆ ಮಾಡಿ ಗ್ರಾಮಾನ ಸಾರ್ಥಾನ್ವ ವಿಲಂಪಂತೆ. ಗ್ರಾಮಗಳಲ್ಲಿರುವಂತಹ ವ್ಯಕ್ತಿಗಳನ್ನ ಮತ್ತು ಸಾರ್ಥ ಅಂದ್ರೆ ವ್ಯಾಪಾರಿಗಳನ್ನ ಲೂಟಿ ಮಾಡ್ತಾರೋ ಅಂತವರು ತಾಂಶ್ಚಾಪಿ ಪರೇತ್ಯ, ಅವರು ಸಹ ಇದು ಮರಣ ಹೊಂದಿದ ಮೇಲೆ ಅವರನ್ನ ಯಮದೂತರು ಅದ್ರವಂಶ್ವಾಹ ಶ್ವಾನ ಸಪ್ತಶತಾನಿ ವಿಂಶತಿಶ್ಚ, ಅವರು ಅತ್ಯಂತ ಕಠಿಣವಾದಂತಹ ಕೋರೆದಾಡ ಉಳ್ಳವರಾಗಿ ದಂಶ ಉಳ್ಳವರಾದಂತಹ 720 ನಾಯಿಗಳ ರೂಪವನ್ನು ಪಡೆದು ತರಭಸಂ ಕಾದಂತೆ ಅವರನ್ನ ತಿನ್ನುತ್ತಾರೆ. ಮರಣ ಹೊಂದಿದ ಮೇಲೆ ನಾಯಿಗಳ ರೂಪದಲ್ಲಿ ಯಮದೂತರೇ ಅತ್ಯಂತ ಕ್ರೂರವಾದಂತಹ ಕೊರೆ ಹಲ್ಲಿರುವಂತಹವರಾಗಿ 720 ನಾಯಿಗಳ ರೂಪದಲ್ಲಿ ಬಂದು ಅವರನ್ನ ಅಂದ್ರೆ ಅತ್ಯಂತ ಎಳದಾಡಿ ಅವರನ್ನ ತಿಂತಾರೆ. ಎಷ್ಟೇ ಹವ ಅನೃತಮ್ಮದತಿ ಸಾಕ್ಷ್ಯೇ ದ್ರವ್ಯ ವಿನಿಮಯೇ ದಾನೇವಾ ಕಥಂಚಿತ್ ಸವೈ ಪ್ರೇತ್ಯ ನರಕೆ ಅವೀಚಿಮತಿ ಅದಶಿರಾಹ ನಿರವಕಾಶೇ ಯೋಜನ ಶತೋಚ್ಛಾಯಾತ್ ಗಿರಿಮೂರ್ಧನಃ ಸಂಪಾದ್ಯತೆ ಯತ್ರ ಜಲಮಿವ ಸ್ಥಲಂ ಅಶ್ಮಪೃಷ್ಠಂ ಅವಭಾಸತೆ ತದ ಅವೀಚಿಮತಿಲಸಃ ವಿಶೀರ್ಯಮಾಣ ಶರೀರ ನ ಮ್ರಿಯಮಾಣಃ ಪುನಃ ಆರಾಪಿತಃ ಎಷ್ಟೇಹ ವಾ ಅನೃತಂ ವದತಿ. ಯಾವಾಗ ಸಾಕ್ಷ್ಯ ಹೇಳುವಾಗ ಹೌದು ನಾನು ನೋಡಿದ್ದೆ ಇಲ್ಲ ಹೌದು ಅವನು ಕೊಟ್ಟಿದ್ದ ಇತ್ತ ಇತ್ಯಾದಿಗಳೆಲ್ಲ ಬರುತ್ತಲ್ಲ ಅಂತವನು ಅಂತವನ ವಿಷಯದಲ್ಲಿ ಯಾವಾಗ ದ್ರವ್ಯ ವಿನಿಮಯೇ ದಾನೆ ಅಂದ್ರೆ ಪರಸ್ಪರ ಸಾಲ ಇತ್ಯಾದಿ ವ್ಯವಹಾರ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ ಮತ್ತು ದಾನ ಕೊಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸುಳ್ಳು ಹೇಳಿದ್ರೆ ದಾನೇವ ಕಥಂಚಿತ್ ಸಾಕ್ಷಿ ಅನೃತಂ ವದತಿ ಅವನು ಸವೈ ಪ್ರೇತ್ಯ ಮರಣ ಹೊಂದಿದ ಮೇಲೆ ನರಕೆ ಅವೀಚಿಮತಿ ನರಕೆ ಅವೀಚಿಮತ್ ಎನ್ನುವಂತಹ ನರಕದಲ್ಲಿ ಬೀಳ್ತಾನೆ. ಎಂಥದ್ದು ಅದಶಿರ ಅಂದ್ರೆ ಕೆಳಮುಖವಾಗಿ ತಲೆ ಕೆಳಮುಖವಾಗಿ ಬೀಳ್ತಾನೆ. ನಿರವಕಾಶ ಯಾವುದು ಆಧಾರವೇ ಇರಲ್ಲ, ಬೀಳ್ತಾ ಇದ್ರೆ ಬೀಳ್ತಾನೆ ಇರ್ಬೇಕು ಅಂತದ್ದು. ಇದು ಯಾವ್ದು ನರಕ ಅವೀಚಿಮಿತಿ ನರಕ ಅನ್ನೋದು ನರವಕಾಶ. ಅದರಲ್ಲಿ ಯೋಜನ ಉಚ್ಛಾಯಾತ್ ನೂರು ಯೋಜನ ಎತ್ತರದಿಂದ ಗಿರಿಮೂರ್ಧನಃ ಒಂದು ಪರ್ವತದ ತುದಿಯಿಂದ ಅವನನ್ನ ತಲಕೆಳಕಾಗಿ ಮಾಡಿ ಅವನನ್ನ ಸಂಪಾದ್ಯತೆ ಬೀಳಿಸ್ತಾರೆ. ಅಲ್ಲಿ ಎತ್ತರ ಜಲಮಿವ ಸ್ಥಳಂ ಅಶ್ಮಪೃಷ್ಠಂ ಅವಭಾಸತೆ. ಅದು ಹೇಗೆ ಅಂದ್ರೆ ಅಲ್ಲಿ ಭೂಮಿ ನೀರಿನ ಹಾಗೆ ಭಾಸಮಾನವಾಗತ್ತೆ ನೋಡಕ್ ನಮ್ಮ ಮಹಾಭಾರತ ಗಮನಿಸ್ಕೋ. ಅಶ್ಮಪೃಷ್ಠಂ ಅವಭಾಸತೆ ತತ್ ಅವೀಚಿ ಮತ್ತು ತಿಲಶಃ ವಿಷಯ ಅಂದ್ರೆ ನೀರು ಅಂತ ಭಾವಿಸಬಹುದು, ಆದ್ರೆ ಅದು ಕಲ್ಲುಗಳಿಂದ ಕೂಡಿದಂತಹ ಭೂಮಿನೇ. ಅದೇನಾಗುತ್ತೆ ಅದ್ರ ಮೇಲೆ ಶರೀರ ನೂರು ಯೋಜನ ಎತ್ತರದಿಂದ ಶರೀರ ಬಿದ್ದ ತಕ್ಷಣ ಚೂರು ಚೂರು ಆಗಿಬಿಡುತ್ತೆ. ಚೂರು ಕ್ರಿಯಮಾಣ ಶರೀರ ಆದ್ರೂ ನಮ್ ರಿಯಮಾಣ ತಿಲಶಃ ವಿಷೀರ್ಯಮಾಣ ಅದು ಚೂರ್ ಚೂರಾಗಿ ಅವನು ತನ್ನ ದೇಹವನ್ನ ತುಂಡು ತುಂಡಾಗಿ ಆದ್ರೂ ಸಹ ಅಲ್ಲಿಂದ ಬಿದ್ದಾಗ ಸಾಯೋದಿಲ್ಲ ಅಂತಂದಾಗ ಮತ್ತೆ ಪುನಃ ಆರೋಪಿತ ನಿಪತತೆ ಮತ್ತೆ ಮೇಲೆ ತಗೊಂಡು ಹೋಗಿ ಅವನನ್ನ ಅಲ್ಲಿಂದಲೇ ಕೆಳಗೆ ಬಿಡ್ತಾರೆ. ಸಾಕ್ಷಿ ಹೇಳುವಾಗ ತುಂಬಾ ಎಕ್ಸಾಂಪಲ್ ಸ್ಮೃತಿಯಲ್ಲಿ ಇದರಲ್ಲಿ ಮನಸ್ಮೃತಿಯಲ್ಲ ತುಂಬಾ ಇದೆ. ಅವನನ್ನ ಜೀವಂತವಾಗಿ ದಾನ ಮಾಡಬೇಕು ಅನ್ನೋದು ಅಂದ್ರೆ ಸುಳ್ಳು ಸಾಕ್ಷಿ ಹೇಳ್ಬಿಟ್ರೆ ಅದು. ಸಾಕ್ಷಿಯ ವಿಷಯದಲ್ಲಿ ಬಹಳ ಶಾಸ್ತ್ರ ಕಠೋರವಾಗಿ ನಡ್ಕೊಳ್ಳುತ್ತೆ. ಅಂತವನ ಹಣೆ ಬರಹ ಹೀಗಾಗುತ್ತೆ. ಎಷ್ಟೇಹ ವೈ ವಿಪ್ರಹ ರಾಜನ್ಯ ವೈಶ್ಯೋ ವಾ ಸೋಮಪೀಠ ತತ್ ಕಲತ್ರಂ ವಾ ಸುರಾಂ ರಥಸ್ಥೋಪಿ ವಾ ಪಿಬತಿ ಪ್ರಮಾದತಃ ತೇಷಾಂ ನಿರಯಂ ನೇತಾನಾಂ ಉರಸಿ ಪದಾಕ್ರಮ್ಯ ಆಸ್ಯೇ ವನ್ನಿನ ದ್ರವಮಾನಂ ಕಾರ್ಷ್ಣಾಯಸಂ ನಿಶಿಂಚಂತೆ. ಎಷ್ಟೇಹ ವೈ ವಿಪ್ರಹ ರಾಜನ್ಯ ವೈಶ್ಯವ ಯಾರೇ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬಹುದು, ವೈಶ್ಯನಾಗಿರ್ಬಹುದು, ಕ್ಷತ್ರಿಯನಾಗಿರ್ಬಹುದು, ಯಾರೇ ಆಗಿರ್ಬೋದು, ಸೋಮಪೀಠ ಅಥವಾ ಕಲತ್ರಂಬ ಸ್ತ್ರೀ ಆಗಿರ್ಬಹುದು ಅಂದ್ರೆ ಬ್ರಾಹ್ಮಣನ ಪತ್ನಿ ಆಗಿದೆ. ಸೋಮಪೀಠ ಸೋಮರಸವನ್ನ ಕುಡಿದು ಬಿಟ್ರೆ ಸೋಮಪೀಠ ಅಥವಾ ಸುರಾಂಬ ಎಲ್ಲೇ ಯಾವಾಗ ಇಟ್ಕೊಂಡು ವ್ರತಸ್ಥ ಅಪಿ ವ್ರತದಲ್ಲಿರುವಾದಾಗ ಅಥವಾ ಬೇರೆ ಸಂದರ್ಭದಲ್ಲಿ ಆದರೂ ಸಹ ಈ ಯಾರೇ ಆಗಿರ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಯಾರೇ ಆಗಿರ್ಲಿ ಸೋಮಪಾನ ಮಾಡಿಬಿಟ್ರೆ ಅದ ಮಾಡದೇ ಇರುವಂತದ್ದು ಅಂತ ಅರ್ಥ. ಸೋಮಪಾನ ಮಾಡುವಂತಹ ಯಜ್ಞ ತುಂಬಾ ಕಡಿಮೆ. ಅದು ಬಿಟ್ಟು ಬೇರೆದ್ರಲ್ಲಿ ಇದ್ದಾಗ ವ್ರತದಲ್ಲಿ ವ್ರತ ಇದ್ದಂತಹ ವ್ಯಕ್ತಿ ಸೋಮಪಾನ ಮಾಡಿಬಿಟ್ರೆ ಏನಾಗತ್ತೆ, ತೇಷಾಂ ನಿರಯಂ ನೇತಾನ ಅವರನ್ನ ನರಕಕ್ಕೆ ಕರೆದುಕೊಂಡು ಹೋಗಿ ಉರಸಿ ಪದ ಆಕ್ರಮ್ಯ ಅವನ ಎದೆಯ ಮೇಲೆ ಕಾಲನ್ನ ಇಟ್ಟು ಆಸೆ ಬಾಯಿಯಲ್ಲಿ
ವನ್ನಿನ ದ್ರವಮಾನಂ ಕಾರ್ಷ್ಣಾಶಯಂ ಕಾರಣ ಕಾರ್ಷ್ಣಾಯಸಂ ಕಬ್ಬಿಣದ ಬೆಂಕಿಯಲ್ಲಿ ಕರಗಿ ಅದು ಇದಾಗ್ಬೇಕು, ದ್ರವರೂಪವಾಗಬೇಕು. ಅಂತಹ ದ್ರವರೂಪದ ಆ ಕಬ್ಬಿಣದ ರಸವನ್ನ ನಿಶಿಂಚಂತೆ ಸುರಿತಾರೆ. ಯಜ್ಞದಲ್ಲಿ ಮಾಡಬಾರದ ವಿಷಯ ಅದು, ಅಸ್ವಸ್ಥನಾಗಿದ್ದಾಗ ಸೋಮಪಾನವನ್ನ ಮಾಡಿದಂತಹವರಿಗೆ ಈ ರೀತಿಯಾದಂತಹ ಶಿಕ್ಷೆ ಸಿಗುತ್ತೆ. ಅಥ ಚ ಎಸ್ತಿ ಹವ ಆತ್ಮ ಸಂಭಾವನೆಯನ್ನ ಸ್ವಯಂಧಮ ಜನ್ಮ ತಪೋ ವಿದ್ಯಾಚಾರ ಚವರ್ಣಾಶಾ ವರೀಯ ಸಹ ನ ಬಹುಮನ್ಯೇತ ಸಹ ಮೃತಕೈವ ಮೃತ್ವ ಕ್ಷಾರ ಕರ್ದಮೇ ನಿರಯೇ ಅವಾಕ್ಷಿರಾಹ ನಿಪಾತಿತ ದುರಂತ ಯಾತನ ಹ್ಯಶ್ನತೆ. ಎಸ್ತ್ವಿಹ ಆತ್ಮ ಸಂಭಾವನೆಯನ್ನ ತಾನೇ ಬಹಳ ಬುದ್ಧಿವಂತ ಅಲ್ಲ, ತಾನೇ ಬಹಳ ಶ್ರೇಷ್ಠ ಜನ್ಮನ ಅಂತ ಭಾವಿಸಿ ಸ್ವಯಂ ಅಧಮ, ಆದ್ರೆ ಅವನೇನು ಸ್ವಯಂ ಅಧಮನೆ ನೀಚ ಜಾತಿಯ ಕುಲದಲ್ಲಿ ಹುಟ್ಟಿದ ಅವನು ತಾನು ಬಹಳ ಉತ್ತಮ ಅಂತ ಭಾವಿಸ್ಕೊಂಡ್ರೆ ತೊಂದರೆ ಇಲ್ಲ. ಆದ್ರೆ ಜನ್ಮ ತಪೋ ವಿದ್ಯಾಚಾರ ವರ್ಣಾಶ್ರಮವತಃ ಒಳ್ಳೆಯ ವಂಶದಲ್ಲಿ ಹುಟ್ಟಿದವರು, ಒಳ್ಳೆಯ ತಪಸ್ವಿಗಳು, ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ಆಚಾರ ವಿಹಾರ ಇರುವವರು, ಎಲ್ಲ ಜಾತಿಯಿಂದಲೂ ಪೂಜಿಸಲ್ಪಡುವಂತಹವರು, ಎಲ್ಲ ಜಾತಿಯಿಂದಲೂ ಪೂಜಿಸಲ್ಪಡುವಂತಹ ಆಶಾದಲ್ಲಿರೋ ಇಂಥವರನ್ನ ವರೀಯ ಸಹ ಶ್ರೇಷ್ಠರನ್ನ ನ ಬಹುಮನ್ಯೇತ ಅವರನ್ನ ಗೌರವಿಸದೇ ಇದ್ರೆ, ಅಂದ್ರೆ ತಾನೇ ಬಹಳ ಶ್ರೇಷ್ಠ ಅಂತಾದಾಗ ಸಹಜವಾಗಿ ಯಾರನ್ನು ಗೌರವಿಸದೇ ಇರುವಂತಹ ಬುದ್ಧಿ ಬರುತ್ತೆ. ಹೀಗೆ ಅವನೇನಾದ್ರೂ ಮಾಡಿದ್ರೆ ಅವನು ಇಲ್ಲಿ ಹೇಳ್ತಾರೆ ಸಹ ಮೃತಕೈವ, ಅವನು ಲೋಕದಲ್ಲೇ ಬದುಕಿದ್ದಾಗ್ಲೂ ಸಹ ಅವನು ಸತ್ತ ಹಾಗೇನೆ, ಸತ್ತ ಮೇಲೆ ಮೃತ್ವ ಕ್ಷಾರಕರ್ದಮೇ, ಕ್ಷಾರಕರ್ದಮ ಎನ್ನುವಂತಹ ನರಕದಲ್ಲಿ ನಿರಯೇ ನರಕದಲ್ಲಿ ಅವಾಕ್ಷಿರಾಹ ತಲೆ ಕೆಳಕಾಗಿ ಅವನನ್ನು ಮಾಡಿ ನಿಪಾತಿತ ಬೀಳಿಸಿ ದುರಂತಾಹ ಯಾತನಾಹ ಅನೇಕ ರೀತಿಯ ಯಾತನೆಗಳನ್ನ ಅವನು ಅನುಭವಿಸ್ತಾನೆ. ಸ್ವಯಂ ನೀಚನಾಗಿದ್ದರೂ ನೀಚಗೊಳ್ಳದ ಹುಟ್ಟಿದರೂ ಸಹ ತಾನು ಉತ್ತಮ ಅಂತ ಭಾವಿಸಿ ಅತ್ಯಂತ ಶ್ರೇಷ್ಠರಾದಂತಹ ಶಿಮುನಿಗಳನ್ನ, ಯೋಗಿಗಳನ್ನ, ತಪಸ್ವಿಗಳನ್ನ ಅನಾದರ ಮಾಡಿದರೆ ಅವನು ಲೋಕದಲ್ಲಿಯೇ ಬದುಕಿದ್ರು ಸತ್ತ ಹಾಗೆ, ಅವನ ಸತ್ತ ಮೇಲೆ ಅಂತೂ ಅವನಿಗೆ ಬಹಳ ಪೀಡೆಗಳು ಉಂಟಾಗುತ್ತೆ. ಏತಿಹ ವೈ ಪುರುಷಾಹ ಪುರುಷ ಮೇಧೇನ ಯತೆ ಯಾಶ್ಚ ಸ್ತ್ರೀಯ ನೃಪಶೂನ್ ಖಾದಂತೆ ತಾಶ್ಚ ತೇ ಪಶವಃ ಇವ ನಿಹತಾ ಯಮಸದನೆ ಯಾತಯಂತಹ ರಕ್ಷೋಗಣಾಹ ಸೌನಿಕಾಹ ಇವ ಸ್ವಧಿತಿನ ಅವದಾಯ ಅಸೃತ್ ಪಿಬಂತಿ ನೃತ್ಯಂತಿ ಚ ಗಾಯಂತಿ ಚ ಕೃಷ್ಯಮಾಣಾಹ ಯಥಾ ಇಹ ಪುರುಷಾತಾಹ. ಲೋಕದಲ್ಲಿ ಪುರುಷನನ್ನ ಕೊಂದು ಅಂದ್ರೆ ನರಬಲಿಯನ್ನು ಕೊಡುವವರು ಅಂತ ಅರ್ಥ. ಯಾವ ಮನುಷ್ಯರು ನರಬಲಿಯನ್ನ ಕೊಡುವುದರ ಮೂಲಕ ಈ ಪಿಶಾಚಿಗಳನ್ನ ಭೂತಗಳನ್ನೆಲ್ಲ ಆರಾಧನೆ ಮಾಡ್ತಾರೋ ಅಷ್ಟೇ ಅಲ್ಲ, ಯಾಶ್ಚ ಸ್ತ್ರೀಯ ಯಾವ ಸ್ತ್ರೀಯರು ನೃಪಶೂನ್ ಕಾದಂತೆ ಪಶುವಿನ ಹಾಗೆ ಮನುಷ್ಯರನ್ನೇ ತಿನ್ನುವಂತವರು ಸ್ತ್ರೀಯರು ತೇ ಪಶವ ಇವ ನಿಹತಾಹ ಅವರು ಪಶುಗಳ ಹಾಗೇನೆ ಮರಣವನ್ನು ಹೊಂತಾರೆ ಯಮಸದನೆ ಆಮೇಲೆ ನರಕದಲ್ಲಿ ರಕ್ಷೋಗಣಾಹ ಯಾತೆಯಂತಹ ಅವರು ಯಮಲೋಕದಲ್ಲಿ ರಾಕ್ಷಸರ ಹಾಗೆ ಅವರಿಗೆ ರಾಕ್ಷಸರಿಗೆ ಕೊಡುವ ರೀತಿಯಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಕೊಡುತ್ತಾರೆ. ಅದು ರಕ್ಷೋಗಣ ಭೋಜನ ಎನ್ನುವಂತಹ ಒಂದು ಇದು ನರಕ. ಅಲ್ಲಿ ಈ ರಾಕ್ಷಸರ ಹಾಗೆ ಇರುವಂತಹ ಯಮದೂತರೇನೆ ಸೌನಿಕ ಇವ, ಸೌನಿಕ ಅಂದ್ರೆ ಕಟಕರು, ಕಟಕರು ಸ್ವಧಿತಿ, ಸ್ವಧಿತಿ ಅಂದ್ರೆ ಇದು ಕೊಡಲಿ, ಕೊಡಲಿಯನ್ನ ತೆಗೆದುಕೊಂಡು ಕಟಕರ ಹಾಗೆ ಅವನನ್ನ ಕತ್ತರಿಸಿ ಅವನ ಅಸೃತ್ ಪಿಬಂತಿ ಅವನ ರಕ್ತವನ್ನ ಕುಡಿತಾರೆ, ಆ ಕುಡಿದು ನೃತ್ಯಂತಿ ಗಾಯಂತಿ ಚ ಹೃಷ್ಯಮಾಣ ಸಂತೋಷದಿಂದ ನರ್ತನ ಮಾಡ್ತಾ ಹಾಡ್ತಾ ಕುಡಿತಾ ಇರ್ತಾರೆ. ಯಥಾ ಇಹ ಪುರುಷಾತಃ ಹೇಗೆ ಲೋಕದಲ್ಲಿ ರಾಕ್ಷಸರು ಈ ರೀತಿಯಾದಂತಹ ವ್ಯವಹಾರವನ್ನು ಮಾಡ್ತಾರೋ ಆ ರೀತಿಯ ವ್ಯವಹಾರ ಅವರ ಬಗ್ಗೆ ನಡೆಯುತ್ತೆ. ಅಂದ್ರೆ ನರಬಲಿಯನ್ನು ಕೊಟ್ಟು ಯಾವ ಯಾವುದು ಕ್ಷುದ್ರದೇವತೆಗಳನ್ನ ತೃಪ್ತಿ ಪಡಿಸೋದಕ್ಕೋಸ್ಕರ ಯಾಗ ಮಾಡ್ತಾರೋ, ಮತ್ತೆ ಯಾವ ಸ್ತ್ರೀ ಪಶುಗಳ ಹಾಗೆ ಮನುಷ್ಯನ ದೇಹವನ್ನ ತಿಂತಾಳೋ ಅವರಿಗೂ ಸಹ ಪಶುಗಳ ಹಾಗೇನೆ ಅವರು ಮರಣವನ್ನು ಹೊಂದಬಹುದು. ಆಮೇಲೆ ಯಮಲೋಕದಲ್ಲಿ ರಾಕ್ಷಸರ ಹಾಗೆ ಹೇಗೆ ಕಟುಕರು ಕೊಡಲಿಯಿಂದ ಪ್ರಾಣಿಯನ್ನ ಕೊಲ್ತಾರೋ ಹಾಗೆ ಇವರನ್ನು ಕೊಂದು ಇವರ ರಕ್ತವನ್ನ ಕುಡಿದು ಸಂತೋಷದಿಂದ ದೂರ ಆಡ್ತಾರೆ, ಹೇಗೆ ರಾಕ್ಷಸರ ವ್ಯವಹಾರ ಇದೆಯೋ. ಏತ್ತಿ ಹವ ಅನಾಗಸಹ ಅರಣ್ಯೇ ಗ್ರಾಮೇವ ವೈಶ್ರಂಭಕೈ ಉಪಸೃತಾನ್ ಉಪವಿಶ್ರಂಭಯ ಜೀವಿಷೂನ ಶೂಲ ಸೂತ್ರಾದಿಷು ಉಪಪ್ರೋತಾನ್ ಕ್ರೀಡನಕತೆಯ ಯಾತಯಂತಿ ತೇಪಿ ಚ ಪ್ರೇತ್ಯ ಯಮಯಾತನಾಸು ಶೂಲಾದಿಷು
क्रोधात्मानः क्षुतृभ्याञ्च विहताः कङ्कवटारिभिः च इतस्ततः तिग्मतुण्डैः आहन्यमानाः आत्मशमलं स्मरन्ति. ಇನ್ನು ಕೆಲವರು ಏತ್ವಿಹವ ಅನಾಗಸಹ ಯಾವ ತಪ್ಪು ಮಾಡಿಲ್ದೇ ಇರು ಅರಣ್ಯೇ ಗ್ರಾಮೇವ ಅದು ಗ್ರಾಮದಲ್ಲಾಗಿರಬಹುದು ಕಾಡಿನಲ್ಲಿ ಆಗಿರಬಹುದು ಎಂಥವರನ್ನಾಗಲಿ ಅಂದ್ರೆ ಅಲ್ಲಿರುವಂತಹ ಪ್ರಾಣಿಗಳನ್ನು ಕೆಲವು ಪ್ರಾಣಿಗಳನ್ನ ಕೊಲ್ಲುವುದು ಸರಿಯಲ್ಲ ಅನ್ನೋದು ನಿಯಮ. ಯಾಕೆಂದ್ರೆ ಅವುಗಳು ಅತ್ಯಂತ ನಿರಪಾಯವಾದಂತಹ ಪ್ರಾಣಿಗಳು. ಹಾಗಾಗಿ ಅಂತಹ ಪ್ರಾಣಿಗಳನ್ನ ಅಥವಾ ಮನುಷ್ಯರನ್ನ ಅಂದ್ರೆ ಯಾವ ತಪ್ಪು ಮಾಡದೇ ಇರುವಂತದ್ದು ಅದು ಬೇರೆ. ವೈಶ್ರಂಭಕೈಹಿ ಉಪಸನ ಅವರನ್ನ ನಂಬಿಸಿ ತಮ್ಮ ಹತ್ರ ಬಂದ್ರು. ಅವರು ಇವರನ್ನ ನಂಬಿ ಇವರ ಮಾತಿಗೆ ಮರಳಾಗಿ ಇವರ ಹತ್ರ ಬಂದಿರ್ತಾರೆ. ಅವರನ್ನ ಉಪವಿಶ್ರಂಭಯ್ಯ ಜಿಜೀವಿಷೂನ್ ಅವರನ್ನ ಮೋಸಗೊಳಿಸಿ ಜಿಜೀವಿಷೂನ್ ಬದುಕಬೇಕು ಅಂತ ಯೋಚನೆ ಮಾಡುವಂತಹ ಅವರು ಅವರನ್ನ ಶೂಲ ಸೂತ್ರಾದಿಷು ಉಪಪ್ರೋತಾನ ಶೂಲಕ್ಕೆ ಅಂದ್ರೆ ಆ ಪ್ರಾಣಿಗಳನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಶೂಲಕ್ಕೆ ಹರಿಸಿ ಅವ ಪ್ರಾಣಿಗಳನ್ನ ಕೊಂದು ತಾವು ಬದುಕುವಂತಹ ಕೆಲಸವನ್ನ ಮಾಡ್ತಾರೆ. ಈ ಕೆಲವು ಪ್ರಾಣಿಗಳನ್ನೆಲ್ಲ ಆಟ ಆಡಿಸ್ತಾರಲ್ಲ, ಆಟ ಆಡಿಸ್ಕೊಂಡು ಜೀವನ ಹರಿತಾರಲ್ಲ, ಅದೆಲ್ಲ ಅವರೆಲ್ಲರಿಗೂ ಇದು ಅನ್ವಯವಾಗತ್ತೆ. ಅಂದ್ರೆ ಪ್ರಾಣಿಗಳನ್ನ ಶೂಲಕ್ಕೆ ಏರಿಸಿ ಅವರನ್ನ ಹಗ್ಗದಿಂದ ಕಟ್ಟಿ ಅವರನ್ನ ಆಟ ಆಡಿಸ್ತಾ ಈ ರೀತಿಯಾಗಿ ಕ್ರೀಡನಕತೆಯ ಯಾತೆಯಂತೆ ಅವರನ್ನ ಆಟದ ವಸ್ತುಗಳನ್ನಾಗಿ ಅವರನ್ನ ಇಟ್ಕೊಂಡು ಯಾರು ಹಿಂಸೆ ಮಾಡ್ತಾರೋ ತೇ ಅಪಿಚ ಪ್ರೇತ್ಯ ಅವರು ಸಹ ಇಲ್ಲಿಂದ ಮರಣ ಹೊಂದಿದ ಮೇಲೆ ಯಮಯಾತನಾಸು ಆ ಯಮನಥರು ಕೊಡುವಂತಹ ಯಾತನೆಗಳಲ್ಲಿ ಏನು ಚೆನ್ನಾಗಿ ತಗೊಳ್ತಾರೆ ಶೂಲಪ್ರೋತ ಅನ್ನೋದೇ ಇದರದ ನರಕದ ಹೆಸರು. ಶೂಲಾದಿಶು ಪ್ರೋತಾತ್ಮನಃ ಶೂಲದಲ್ಲಿ ತುದಿಯಲ್ಲಿ ಇವರನ್ನ ಇದು ಹಗ್ಗದಿಂದ ಕಟ್ಟಿ ಹಾಕಿಡ್ತಾರೆ ಅಂತಹವರನ್ನಾಗಿ ಮಾಡಿ ಕ್ಷುತ್ರಭ್ಯಾಂಚ ಅಭಿಹತಃ ಅವರು ಹಸುವು ಬಾಯಾರಿಕೆಗಳಿಂದ ಒದ್ದಾಡ ಇರ್ತಾರೆ. ಹಾಗಿದ್ದಾಗ ಕಂಕವಟಾದಿಭಿಶ್ಚ ಅಲ್ಲಿರುವಂತಹ ಹದ್ದು ಗಿಡಗ ಮೊದಲಾದಂತಹ ಮಾಂಸ ತಿನ್ನುವಂತಹ ಪ್ರಾಣಿಗಳಿಂದ ಇತಸ್ಥಿತ ತಿಗ್ಮತುಂಡೈಹೆ ಎಲ್ಲ ಕಡೆ ಬಂದು ಅವುಗಳು ತಮ್ಮ ಚೂಪಾದಂತಹ ಕೊಕ್ಕಿನಿಂದ ಅಹನ್ಯಮ ಕಿತ್ತು ಕಿತ್ತು ಹಿಂಸೆ ಪಡಿಸ್ತಾ ಇರುವಾಗ ಅಂದ್ರೆ ಅವರ ಶರೀರವನ್ನು ಕಿತ್ತು ತಿಂತಾ ಇರುವಾಗ ಆತ್ಮಶಮಲಂ ಸ್ಮರಂತೆ ತಾವು ಮಾಡಿದಂತಹ ಪಾಪವನ್ನ ಅವರು ಆವಾಗ ನೆನಪಿಸ್ಕೊಳ್ತಾರೆ. ಇದು ತುಂಬಾ ಮಾಡ್ತಾರೆ ಅರಣ್ಯ ಇಲಾಖೆ ಹತ್ರ ಇರೋರು ಊರಿನಲ್ಲಿರುವಂತಹ ಅಂತವರು ನಿರಪರಾಧಿಗಳಾದವರನ್ನ ಅವುಗಳ ಪಾಪ ಮೃದುವಾಗಿ ಇರುತ್ತವೆ ಅವುಗಳನ್ನ ಕರ್ಕೊಂಬಂದು ಆಟ ಆಡಿಸಿ ಗೋಳಾಡಿಸಿ ಇದನ್ನ ನಾವು ತುಂಬಾ ಇದರಲ್ಲೂ ನೋಡ್ತೇವೆ. ಹೀಗೆ ಎಲ್ಲ ಮಾಡಿ ಅಮ್ಮಗಳನ್ನ ಕೊಂದಾಗ ಅವರು ಸಹ ಅದೇ ರೀತಿಯ ಹಿಂಸೆಯನ್ನ ಅವರು ಸತ್ತ ಮೇಲೆ ಅನುಭವಿಸ್ಬೇಕು. ಏತು ಇಹ ವೈ ಭೂತಾನೆ ಉದ್ವೇಜಯಂತೆ ನರಾಹ ಉಲ್ಬಣ ಸ್ವಭಾವ ಯಥಾ ದಂತ ಶೋಕಾ ತೇಪಿ ಪ್ರೇತ್ಯ ನರಕೆ ದಂತ ಶೋಕಾಖ್ಯೆ ನಿಪತಂತೆ ಯತ್ರ ನೃಪ ಸಂಬೋಧನೆ ದಂತಶೋಕಾ ಪಂಚಮುಖಾಃ ಸಪ್ತಮುಖಾಃ ಉಪಸೃತ್ಯ ಗ್ರಸಂತೆ ಯಥಾ ಬಿಲೇಶಯಾನ್. ಅಷ್ಟೇ ಅಲ್ಲ ಇಲ್ಲಿರುವಂತಹ ಜೀವಿಗಳನ್ನ ಏತು ಯಾರು ಇಲ್ಲಿ ಲೋಕದಲ್ಲಿರುವಂತಹ ಜೀವಿಗಳನ್ನ ಉದ್ವೇಜಯಂತೆ ಅಂದ್ರೆ ಅವರಿಗೆ ಹಿಂಸೆ ಮಾಡ್ತಾರೋ ಎಂಥವ್ರು ಉಲ್ಬಣ ಸ್ವಭಾವ ನರಹ ಇನ್ನೊಬ್ಬರಿಗೆ ಹಿಂಸೆ ಕೊಡೋದೇ ಅವರ ಒಂದು ಸ್ವಭಾವ ಮತ್ತೆ ಅದರಲ್ಲಿಯೇ ಅವರಿಗೆ ಆನಂದ. ಆ ರೀತಿಯ ಸ್ವಭಾವ ಇರುವಂತಹ ಮನುಷ್ಯರು ಅದಕ್ಕೆ ಕೊಡ್ತಾರೆ ಯಥಾ ದಂಡಶೂಕಃ ಹೇಗೆ ಸರ್ಪಗಳು ದಂಡಶೂಕ ಅಂದ್ರೆ ಸರ್ಪಗಳು ಹೇಗೆ ಇನ್ನೊಬ್ಬನ ಕಚ್ಚಿ ಆನಂದ ಪಡುತ್ತೋ ಹಾಗೆ ಇಂತಹ ಮನುಷ್ಯರು ಸಹ ಎಲ್ಲರನ್ನು ಹೆದರಿಸಿ ಹೆದರಿಸಿ ಅವರನ್ನ ಗೋಳಹಿಕೊಂಡಂತಹ ಸಂದರ್ಭ ಬಂದು ತೇಪಿ ಪ್ರೇತ್ಯ ಅವರು ಸಹ ಮರಣ ಹೊಂದಿದ ಮೇಲೆ ದಂತಶೋಕ ಆಖ್ಯೆ ನರಕೆ ದಂತಶೋಕ ಅನ್ನೋದೇ ಒಂದು ನರಕ ಅದರಲ್ಲಿ ಅವರು ಎಲ್ಲರೂ ಬೀಳ್ತಾರೆ. ಎತ್ರ ಎಲ್ಲಿ ರೂಪಾರಾಧನೆ ಅಲ್ಲಿರುವಂತಹ ಇದರಲ್ಲಿ ಸರ್ಪಗಳು ಎಂಥವು ದಂತಶೂಕಾಹ ಪಂಚಮುಖಾಹ ಸಪ್ತಮುಖಾಹ ಉಪಸೃತ್ಯ ಅವುಗಳು ಕೆಲವು ಐದು ಕೆಲವು ಏಳು ಹೆಡೆಗಳನ್ನು ಹೊಂದಿರುವಂತಹ ಆ ಸರ್ಪಗಳು ಅವನ ಹತ್ತಿರ ಬಂದು ಅವನನ್ನ ಗ್ರಸಂತಿ ನುಂಗಿಬಿಡುತ್ತವೆ. ಹೇಗೆ ಅಂದ್ರೆ ಯಥಾ ಬಿಲೇಶಯ ಹೇಗೆ ಬಿಲದಲ್ಲಿ ಅಡಗಿರುವಂತಹ ಇಲಿಗಳನ್ನ ಅವುಗಳು ತಿಂದು ಹಾಕತ್ವ ಹಾಗೆ ಇವುಗಳನ್ನು ಸಹ ಇವರನ್ನು ಸಹ ಆ ಹಾವಿನ ರೂಪದಲ್ಲಿ ಐದು ಹೆಡೆ ಏಳು ಹೆಡೆ ಇರುವಂತಹ ಸರ್ಪಗಳಾಗಿ ಬಂದು ಇವರನ್ನ ನುಂಗಿ ಹಾಕತ್ವೆ. ಇದು ದಂಡಶೋಕ. ಏತ್ವಿಹವ ಅಂಧಾವಟ ಕುಸೂಲ ಗುಹಾದಿಶೋ ಭೂತಾನಿ ನೃಂದಂತೆ ತಥಾ ಅಮೂತ್ರ ತೇಷು ಏವ ಉಪವೇಶ್ಯ ಸಗರೇಣ ವನ್ನಿನ
ಧೂಮೇನ ನಿರುಂಧಂತಿ. ಇದು ಅವಟ ನಿರೋಧ ಅಂತ. ಹೇತ್ವಿಹವ, ಯಾರು ಈ ಲೋಕದಲ್ಲಿ ಇದ್ಕೊಂಡು ಅಂಧಾವಟ ಕುಸೂಲ ಗುಹಾದಿಷು, ಅಂದ್ರೆ ಕತ್ತಲೆಯಲ್ಲಿರುವಂತಹ ಗುಹೆ, ಅವಟ ಅಂದ್ರೆ ಹಳ್ಳ, ಅಂದ್ರೆ ಏನ್ ಬೆಳಕೆ ಇಲ್ದೇ ಇರುವಂತಹ ಹಳ್ಳ. ಕುಸೂಲ ಅಂತ ಹೇಳಿದ್ರೆ ಇದು ಏನು ಭತ್ತ ತುಂಬಿಡ್ತಾರಲ್ಲ, ಏನ್ ಹೇಳ್ತಾರೆ, ಭತ್ತ ತುಂಬಿಡ್ತಾರಲ್ಲ ಹಳ್ಳಿಗಳಲ್ಲಿ, ಖನಿಜ ಕಣಜ ಕಣಜ, ಹ ಅವುಗಳಲ್ಲಿ ಯಾರನ್ನಾದ್ರೂ ಅಂದ್ರೆ ಹಿಂಸೆ ಪಡಿಸೋದು ಅನ್ನೋ ಉದ್ದೇಶದಿಂದ ಅವರನ್ನ ಅಲ್ಲಿ ಗುಹೆ ಮೊದಲಾದಗಳಲ್ಲಿ ಕೂಡಿ ಹಾಕಿ, ಯಾರನ್ನಾಗ್ಲಿ ಪ್ರಾಣಿಗಳಾಗ್ಬೋದು ಮನುಷ್ಯರನ್ನಾಗ್ಲು ಹಾಕಿಬಿಟ್ರೆ, ಹಾಗೇನಾದ್ರೂ ಅವ್ರು ಹಿಂಸೆ ಪಡಿಸಿದ್ರೆ ಭೂತಾನಿ ನಿರುಂದಂತೆ, ಜೀವಿಗಳನ್ನ ಅಲ್ಲಿ ತಡೆ ಹಿಡಿದು ಅವರನ್ನ ಹಿಂಸೆ ಪಡಿಸಿದ್ರು. ತಥಾ ಹಾಗೆಯೇ ಅಮೂತ್ರ ಅಂದ್ರೆ ಮರಣ ಹೊಂದಿದ ಮೇಲೆ ತೇಷು ಏವ ಉಪವೇಶ್ಯ, ಇವರನ್ನು ಸಹ ಅಂತಹ ಸ್ಥಳದಲ್ಲಿಯೇ, ಅಂದ್ರೆ ಅವ್ರು ಯಾವ್ಯಾವ ಏನೇನು ಯಾವ್ಯಾವ ರೀತಿ ಸ್ಥಳದಲ್ಲಿ ಹಿಂಸೆ ಕೊಟ್ಟಿದ್ರು ಅವರನ್ನ ಅದೇ ಸ್ಥಳದಲ್ಲಿ ಕೂರಿಸಿ, ಸಗರೇಣವನ್ನಿನ ಧೂಮೇನ, ಹೊಗೆಯಿಂದ ಕೂಡಿರುವ ವಾತಾವರಣ ಅದು ಎಂಥದ್ದು, ಸಗರ ವಿಷದಿಂದ ಕೂಡಿದಂತಹ ಹೊಗೆಯ ಅಗ್ನಿಯ ಹೊಗೆಯಿಂದ ಅವರನ್ನ ನಿರುಂಧಂತಿ, ಉಸಿರು ಕಟ್ಟುವ ಹಾಗೆ ಮಾಡ್ತಾರೆ, ಅದೇನೆ ಅವಟ ನಿರೋಧ. ಅಂದ್ರೆ ಅವರು ಮಾಡಿದಂತಹ ಶಿಕ್ಷೆಯನ್ನೇ ಅವರು ಸತ್ತ ಮೇಲೂ ಸಹ ಅವರು ಅದೇ ರೀತಿಯಾಗಿ ಅವರು ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಜೊತೆಗೆ ಈ ಅಗ್ನಿಯ ಧೂಮದ ವಿಷದ ಹೊಗೆಯನ್ನು ಸಹ ಪಾನ ಮಾಡುವ ಪರಿಸ್ಥಿತಿ. ಹವ ಅತಿಥೀನ ಅಭ್ಯಾಗತಾನ್ವ ಗೃಹಪತಿ ಅಸಕೃತ್ ಉಪಗತಂ ಅನ್ಯುಃ ದಿಧಕ್ಷುಹು ಇವ ಪಾಪೇನ ಚಕ್ಷುಷಾ ನಿರೀಕ್ಷತೆ ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇ ಅಕ್ಷಿಣಿ ವಜ್ರತುಂಡಾಹ ಗೃಧ್ರಾಹ ಕಂಕತಾಕ ಕಾಕವಟಾದಯ ಪ್ರಸಹ್ಯ ಉರುಬಲಾತ್ ಉತ್ಪಾಟಯಂತೆ. ಅಷ್ಟು ಯಾವ ಮನುಷ್ಯನು ಈ ಲೋಕದಲ್ಲಿ ಅತಿಥಿಯನ್ನ ಅಭ್ಯಾಗತ ಅನ್ನ ಅತಿಥಿಗಳಾಗಲಿ ಅಭ್ಯಾಗತರನ್ನಾಗಲಿ ಬಂದಂತಹವನನ್ನ ಗೃಹಪತಿ ಅಲ್ಲಿಗನ್ನ ಯಾವ ಮನೆಯ ಗೃಹಸ್ಥನು ಅಸಕೃತ್ ಉಪಗತ ಮನ್ಯುಹೋ ಬಂದಂತಹ ಅವರನ್ನ ಅತಿಥಿಗಳನ್ನಾಗಲಿ ಅಭ್ಯಾಗತರೇ ಯಾಕೆ ಬಂದ್ರೋ ಅನ್ನುವಂತಹ ಕೋಪದಿಂದ ದಿಧಕ್ಷುಹು ಇವ ಅವರನ್ನ ಸುಟ್ಟೇ ಬಿಡ್ತೇನೋ ಅನ್ನುವ ರೀತಿಯಲ್ಲಿ ಅವರನ್ನ ಪಾಪೇನ ಚಕ್ಷುಷ ನಿರೀಕ್ಷತೆ ಅತ್ಯಂತ ಕ್ರೂರವಾದಂತಹ ದೃಷ್ಟಿಯಿಂದ ಅವರನ್ನ ನೋಡ್ತಾನೋ ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇ ಅಂತಹ ಪಾಪದೃಷ್ಟಿಯುಳ್ಳಂತಹ ಅವನಿಗೂ ಸಹ ನರಕಲಿ ಅಕ್ಷಿಣಿ ಅವನ ಎರಡು ಕಣ್ಣುಗಳನ್ನ ವಜ್ರತುಂಡ ಗೃಧ್ರಾಹ ಕಠಿಣವಾದಂತಹ ಕೊಕ್ಕುಳ್ಳಂತಹ ಆ ಕಂಕ ಕಾಕ ಬಟಾದೆ ಹದ್ದು ಕಾಗೆ ಗಿಡಗ ಮೊದಲಾದವುಗಳು ಪ್ರಸಹ್ಯ ಬಲವಂತವಾಗಿ ಉರುಬಲಾತ್ ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಅದನ್ನ ಉತ್ಪಾಟೆಯಂತೆ ಕಿತ್ತು ಹಾಕಿ ಬಿಡುತ್ತಾರೆ. ಈ ಇದಕ್ಕೆ ನರಕದ ಹೆಸರು ಅವಟ ನಿರೋಧನ ಪರ್ಯಾವರ್ತನ ಅಂತ. ಇದು 27ನೇದು, ಇನ್ನೊಂದೇ ಇದೆ ಸದ್ಯ. ಆಮೇಲೆ ಕೊನೆಯದು ಎಸ್ಟಿಹ, ಇದಂತೂ ಅದ್ಭುತವಾಗಿದೆ, ಎಲ್ವೋ ಅದ್ಭುತವಾಗಿ ಇದೆ ಬಿಡಿ. ಎಸ್ಟಿಹವ ಅಡ್ಯಾಭಿಮತಿ ಅಹಂಕೃತಿ ತಿರ್ಯತ್ ಪ್ರೇಕ್ಷಣ ಸರ್ವತಃ ಅಭಿಷಂಗಿ ಅರ್ಥವ್ಯಯ ನಾಶಚಿಂತೆಯ ಪರಿಶುಷ್ಯಮಾಣ ಹೃದಯ ವದನ ನಿರ್ವೃತಿಂ ಅನವಗತಃ ಗ್ರಹ ಇವ ಅರ್ಥಂ ಅಭಿರಕ್ಷತಿ ತಚಾಪಿ ಪ್ರೇತ್ಯ ತದುತ್ಯ ತದುತ್ಪಾದನ ಉತ್ಕರ್ಷಣ ಸಂರಕ್ಷಣ ಸಮಲ ಗ್ರಹ ಸೂಚೀಮುಖೇ ನರಕೆ ನಿಪತತಿ ಯತ್ರ ವಿತ್ತಗ್ರಹಂ ಪಾಪಪುರುಷಂ ಧರ್ಮರಾಜಪುರುಷಾಯ ವಾಯಕ ಇವ ಸರ್ವತಃ ಅಂಗೇಶು ಸೂತ್ರೈ ಪರಿವಯಂತೆ. ಎಷ್ಟು ಆಢ್ಯಾಭಿಮತಿ ತಾನು ಬಂತ ಎನ್ನುವ ಭಾವನೆಯಿಂದ ಕೂಡಿದಂತಹ ವ್ಯಕ್ತಿಗಳು ಅಹಂಕೃತಿ ಅಹಂಕಾರದಿಂದ ಎದ್ದುಕೊಂಡು ತಿರ್ಯಕ್ ಪ್ರೇಕ್ಷಣ ಎಲ್ಲರನ್ನೂ ಸಹ ನೋಡ್ತಾನೆ ಇರ್ತಾರೆ. ಏನು ಸರ್ವತಃ ಅಭಿಷಂಕೆ ಅಂದ್ರೆ ತನ್ನ ಸುತ್ತಲೂ ಇರೋರೆಲ್ಲರೂ ಸಹ ತನ್ನ ಮುಂದೆ ಇದೆಯಲ್ಲ ಅರ್ಥವ್ಯಯ ನಾಶ ಚಿಂತೆ ತನ್ನ ಹಣವನ್ನು ಹೊಡ್ಕೊಳ್ಳಕ್ಕೆ ಬಂದಿದ್ದಾರೆ ತನ್ನ ನಾಶ ಮಾಡಕ್ಕೆ ಬಂದಿದ್ದಾರೆ ಈ ರೀತಿಯಾದಂತಹ ಸಂದೇಹದ ದೃಷ್ಟಿಯಿಂದಲೇ ತಾನು ಮಹಾ ಶ್ರೀಮಂತ ಅದರಿಂದಲೇ ಇವರೆಲ್ಲರೂ ಸಹ ನನ್ನನ್ನು ಆಶ್ರಯಿಸ್ತಾರೆ ಈ ರೀತಿಯಾದಂತಹ ವಕ್ರಭಾವದಿಂದ ಕೂಡಿ ಆ ಚಿಂತೆಯಿಂದಲೇ ಏನಾಗ್ತಾನೆ ಪರಿಶಿಷ್ಯಮಾಣ ಹೃದಯ ವದನ ಮನಸ್ಸು ಮುಖ ಎಲ್ಲೂ ಹೃದಯ ಎಲ್ಲೂ ಸಹ ಒಣಗಿ ಹೋಗುತ್ತೆ ಅದೇ ಚಿಂತೆ ಮಾಡ್ತಾ ಕೂತರೆ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಆಗಲ್ಲ ತಿಂಡಿ ತಿನ್ನಕ್ಕೂ ಆಗಲ್ಲ ಹೀಗಾಗಿ ಅಥವಾ ಯಾರೇನಾದ್ರೂ ಯಾರಾದ್ರೂ ಹಣ ಕೊಟ್ಬಿಟ್ರೆ ಆ ಹಣ ಹೋಯ್ತಲ್ಲ ಎನ್ನುವಂತಹ ಚಿಂತೆ ಈ ರೀತಿಯಾಗಿ ಇದ್ದುಕೊಂಡು ನಿರ್ವೃತಿಂ ಅನವಗತಃ ಯಾವ ರೀತಿಯ ಶಾಂತ ಭಾವವನ್ನು ಹೊಂದದವನಾಗಿ ಗ್ರಹ ಇವ ಅರ್ಥಂ ಅಭಿರಕ್ಷತಿ ಒಂದು ಗ್ರಹ ಅಂದ್ರೆ ಇದಕ್ಕೆ ಹಣವನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಒಂದು ಸುತ್ತಲೂ ಇದು ಹಾಕಿಟ್ಟಿರ್ತಾರೆ ಅದಕ್ಕೊಂದು ವ್ಯವಸ್ಥೆ ಮಾಡಿರ್ತಾರೆ ಆ ರೀತಿಯಾಗಿ
ಅವನು ಹಣವನ್ನ ರಕ್ಷಣೆ ಮಾಡೋದರಲ್ಲಿಯೇ ನಿರತನಾಗಿ ಬಿಟ್ಟರು. ಸಚಾಪಿ ಪ್ರೇತ್ಯ ಅಂಥವನು ಸಹ ಮರಣ ಹೊಂದಿದ ಮೇಲೆ ತದ್ ಉತ್ಪಾದನ ಉತ್ಕರ್ಷಣ ಸಂರಕ್ಷಣ ಶಮಲಗ್ರಹ. ಅವನೇನಾಗಿರ್ತಾನೆ ಇದರಲ್ಲಿ ಲೋಕದಲ್ಲಿದ್ದಾಗ, ತದ್ ಉತ್ಪಾದನ ಹಣವನ್ನು ಹೇಗೆ ಗಳಿಸೋದು ಅಂತ, ಉತ್ಕರ್ಷಣ ಅದನ್ನ ಹೇಗೆ ಹೆಚ್ಚಿಸೋದು ಅಂತ ಅರ್ಥ, ಸಂರಕ್ಷಣ ಅದನ್ನ ಹೇಗೆ ಕಾಪಾಡೋದು ಅಂತ ಅರ್ಥ. ಈ ರೀತಿಯಾದಂತಹ ಶಮಲಗ್ರಹ ಪಾಪಗಳಿಂದ ಕೂಡಿದವನಾಗಿ ಆಗಿದ್ದರಿಂದ ಶೂಚಿಮುಖ ನರಕ್ಕೆ ನಿಪತತಿ. ಶೂಚಿಮುಖ ಎನ್ನುವಂತಹ ನರಕದಲ್ಲಿ ಅವನು ಬೀಳ್ತಾನೆ. ಯತ್ರ ವಿತ್ತಗ್ರಹಂ ಪಾಪ ಪುರುಷಂ, ಹಣವೇ ಇವನನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ. ಅಂತಹವನಾಗೆ ಅಂತಹ ಈ ಪಾಪ ಇಷ್ಟನನ್ನ ಧರ್ಮರಾಜ ಪುರುಷ ಈ ಯಮನ ದೂತರು ವಾಯಕ ಇವ, ವಾಯಕ ಅಂದ್ರೆ ಇದು ನೇಗೆ ಮಾಡುವರು, ಹೊಲಿಗೆಯವರು, ಅವರ ಹಾಗೆ ಸರ್ವತಃ ಅಂಗೇಶು ಅವನ ಎಲ್ಲ ಅವಯವಗಳಲ್ಲಿ ಸೂತ್ರ ಪರಿವಯಂತೆ ಅಂದ್ರೆ ಸೂಜಿಯಿಂದ ಚುಚ್ಚಿ ದಾರದಿಂದ ಹೊಲಿತಾ ಇರ್ತಾರೆ, ದರ್ಜಿಯ ಕೆಲಸ ಮಾಡ್ತಾರೆ. ಅಂದ್ರೆ ಹಣದ ಅಮಲಿನ ಎಲ್ಲರನ್ನು ಸಂಶಯ ಪಡೋದು, ಹಣ ಖರ್ಚಾಗೋಯ್ತಲ್ಲ, ಹಣ ನಾಶವಾಗ್ತಾ ಇದೆಯಲ್ಲ ಎನ್ನುವಂತಹ ಭಾವ. ಹೀಗಾಗಿ ಸ್ವಯಂ ತಾನೂ ಸಹ ಸಂತೋಷ ಪಡೋದಿಲ್ಲ. ಹಾಗೆ ಆದಾಗ ಯಾವ ರೀತಿಯ ಶಾಂತಿಯೂ ಇಲ್ಲದೆ ಇರುವಂತಹ ಅವನು ಒಳ್ಳೆ ಒಂದು ಇದನ್ನ ಏನು ಹಣವನ್ನ ರಕ್ಷಣೆ ಮಾಡೋದಕ್ಕಿರುವಂತಹ ಒಬ್ಬ ಸೇವಕನ ಹಾಗೆ ಅದನ್ನೇ ರಕ್ಷಿಸ್ತಾ ಅದನ್ನ ಹೆಚ್ಚಿಸ್ತಾ ಅದನ್ನ ಕಾಪಾಡೋದೇ ಇದರಲ್ಲಿಯೇ ಇದ್ದ ಅವನನ್ನ ಶುಚಿಮುಖ, ಅದಕ್ಕೆ ಶುಚಿ ಸೂಚಿಯಿಂದ ಹೊಲಿತಾರೆ ಅಂತ ಕೊಟ್ಟಿದ್ದಾರೆ. ಆ ಸೂಚಿಮುಖದಲ್ಲಿ ಬೀಳಿಸ್ತಾರೆ. ಅಲ್ಲಿ ಅವನನ್ನ ಯಮದೂತರು ದರ್ಜಿಗಳ ಹಾಗೆ ಇವರು ಹೊಲಿಯವರು, ದರ್ಜಿಗಳು ನೇಗಿ ಇವರು ನೇಗಿವರಲ್ಲ ಹೊಲಿಯವರು, ಅವರು ಸೂಜಿಯಿಂದ ಅವನ ಶರೀರಗಳನ್ನ ಹೊಲಿತಾರೆ. ಏವಂ ವಿಧಾಹ ನರಕಾಹ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ ತೇಷು ಸರ್ವೇಷು ಚ ಸರ್ವೇ ಏವ ಅಧರ್ಮವರ್ತಿನಃ ಏಕೇಚಿತ್ ಇಹ ಉದಿತಾಃ ಅನುದಿತಾಶ್ಚ ಅವನಿಪತೇ ಪರ್ಯಾಯೇಣ ವಿಶಂತಿ ತಥೈವ ಧರ್ಮಾನುವರ್ತಿನಃ ಇತರತ್ರ ಇಹ ತು ಪುನರ್ಭವೇತೆ ಉಭಯಶೇಷಾಭ್ಯಾ ನಿಮಿಷಂತಿ. ಏವಂ ವಿಧಾಹ ನರಕಃ, ಇಲ್ಲಿಗೆ 28 ರೀತಿಯ ನರಕಗಳ ಮೂರು. ಈ ರೀತಿಯಾದ ನರಕಗಳು ಹೇಳಿದ್ದು ಸುಮ್ನೆ, ಇನ್ನೂ ಬೇಕಾದಷ್ಟಿದೆ. ಶತಶಃ ಸಹಸ್ರಶಃ ನೂರಾರು ಸಾವಿರಾರು ನರಕಗಳಿವೆ. ಯೇಷು ಸರ್ವೇಷು ಚ ಅಲ್ಲದರಲ್ಲಿ ಎಲ್ಲದರಲ್ಲಿಯೂ ಸಹ ಸರ್ವೇ ಏವ ಅಧರ್ಮವರ್ತಿನಃ, ಎಲ್ಲ ಅಧರ್ಮ ಮಾರ್ಗದಲ್ಲಿ ಹೋದವರೆಲ್ಲರೂ ಸಹ. ನಾವು ಇಲ್ಲಿ ಕೆಲವರನ್ನ ಹೇಳಿದ್ವಿ, ಏಕೇಚಿತಿ ಉದಿತಾಹ, ಯಾರು ಯಾರು ಯಾವ್ಯಾವ ಪಾಪ ಮಾಡಿದ್ರೆ ಏನೇನಾಗತ್ತೆ ಅಂತ ನಾವು ಹೇಳಿದ್ವಿ. ಅನುದಿತಾಶ್ಚ ಕೆಲವರು ಇನ್ನು ಕೆಲವು ವಿಷಯಗಳನ್ನ ಇನ್ನು ಕೆಟ್ಟ ಕೆಲಸಗಳನ್ನೆಲ್ಲ ಹೇಳಿಲ್ಲ. ಅಂತವರೆಲ್ಲರೂ ಸಹ ಅವನಿಪತೆ ಪರ್ಯಾಯೇಣ ವಿಶಂತಿ, ಪರ್ಯಾಯ ಅಂದ್ರೆ ತಮ್ಮ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಮತ್ತೆ 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 ಆ ರೀತಿಯ ಲೋಕಗಳಿಗೆ, ಆ ರೀತಿಯ ನರಕಗಳಿಗೆ ಹೋಗ್ತಾನೆ ಇದ್ದಾರೆ. ತಥೈವ ಹಾಗೆಯೇ ಧರ್ಮಾನುವರ್ತಿನ ಇತರ, ಧರ್ಮ ಮಾರ್ಗದಲ್ಲಿ ನಡೆದಂತಹ ಜನರು ಇತರ ಹತ್ರ ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು ಸ್ವರ್ಗಾದಿ ಲೋಕಗಳಿಗೆ ಹೋದ್ರೆ ಇಹತು ಪುನರ್ಭವೇತೆ ಉಭಯ ಶೇಷಾಭ್ಯಾಂ ನಿಮಿಷಂತೆ. ಆಮೇಲೆ ಇಲ್ಲಿ ಅವರು ಹುಟ್ಟುವಾಗ ನರಕದ ಅನುಭವ ಮತ್ತು ಸ್ವರ್ಗದ ಅನುಭವ ಎಲ್ಲವೂ ಏನಾಯ್ತು, ಅನುಭವಿಸಿ ಅನುಭವಿಸಿ ಮುಗಿಯಿತು. ಮುಗಿದ ಮೇಲೆ ಇನ್ನೇನು ಉಳ್ಕೊಂಡಿರುತ್ತೋ ಅವರ ಹಿಂದಿನ ಸಂಚಿತವಾದ ಇರ್ತಿರುತ್ತಲ್ಲ, ಸರಿಯಾಗಿ ಹಿಂದಿನ ಅವರು ಮಾಡಿದಂತಹ ಪುಣ್ಯವಾಗಬಹುದು ಪಾಪರೂಪವಾಗಬಹುದು, ಯಾವ್ದು ಉಳ್ಕೊಂಡಿರುತ್ತೋ ಅದಕ್ಕೆ ಸರಿಯಾಗಿ ಮತ್ತೆ ಈ ಲೋಕದಲ್ಲಿ ಯಾವ ಯಾವ ಜೀವಿಗಳಾಗಿಯೋ ಅಂದ್ರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಹುಟ್ಟುತ್ತಾರೆ. ನಿವೃತ್ತಿ ಲಕ್ಷಣ ಮಾರ್ಗ ಆದವೇವ ವ್ಯಾಖ್ಯಾತ. ನಿವೃತ್ತಿಯ ಅಂದ್ರೆ ಮೋಕ್ಷದ ಮಾರ್ಗವನ್ನ ನಾವು ಅಂದ್ರೆ ಧರ್ಮ ಮಾರ್ಗದಲ್ಲಿ ಹೋಗುವವರಿಗೆ ಸ್ವರ್ಗ, ಅಧರ್ಮ ಮಾರ್ಗದಲ್ಲಿ ಹೋಗುವವರಿಗೆ ನರಕ ಅಂತ ಇಲ್ಲಿ ಹೇಳಿದ್ವಿ. ಇದೆರಡೂ ಬಿಟ್ಟು ಪ್ರವೃತ್ತಿ ಮಾರ್ಗವನ್ನೇ ಬಿಟ್ಟು ನಿವೃತ್ತಿ ಮಾರ್ಗವನ್ನ ಆಶ್ರಯಿಸಿದವರು ಹೇಗೆ ಅನ್ನೋದನ್ನ ನಾವು ಅದರಲ್ಲಿ ಆರಂಭದಲ್ಲಿಯೇ ಹೇಳಿ ಆಗಿದೆ. ಏತಾವಾನೇವ ಅಂಡಕೋಶಃ ಯಃ ಚತುರ್ದಶಧ ಪುರಾಣೇಷು ವಿಕಲ್ಪಿತಃ ಉಪಜೀಯತೆ ಯತ್ತತ್ ಭಗವತಃ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಥವಿಷ್ಠಂ ರೂಪಂ ಆತ್ಮಮಾಯಾಗುಣಮಯಂ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಹ ಉಪಗೇಯಂ ಭಗವತಃ ಪರಮಾತ್ಮನಃ ಅಗ್ರಾಹ್ಯಮಿ ಶ್ರದ್ಧಾಭಕ್ತಿ ವಿಶುದ್ಧ ಬುದ್ಧಿ ವೇದ. ಏತಾವಾನೇವ ಅಂಡಕೋಶಃ ಯಃ ಚತುರ್ದಶದ ಪುರಾಣೇಶು ವಿಕಲ್ಪಿತಃ ಉಪಗೀಯತೆ. ಹೀಗೆ ಪುರಾಣಗಳಲ್ಲಿ 14 ಭುವನಗಳ ಬಗ್ಗೆ ಬ್ರಹ್ಮಾಂಡ ಕೋಶವು ಇದೆ ಅನ್ನೋದನ್ನ ಹೇಳಿ ಆಗಿದೆ. ಇದೇನೆ ಎತ್ತದ್ ಭಗವತಃ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷ ಸ್ಥವಿಷ್ಠಮೃ, ಇದೇನೆ ಈಗ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ ಅಂತ ಹೇಳೋದಲ್ಲ,
ಇದೇನೇ ಪರಪುರುಷನಾದಂತಹ ಪರಮಾತ್ಮನ ಸ್ಥೂಲವಾದಂತಹ ರೂಪ ಏನಾಗಿದೆ ಅಥವಾ ಆ ರೂಪಂ ಅಷ್ಟವಿಷ್ಟಂ ರೂಪಂ ಆತ್ಮ ಮಾಯಾ ಗುಣಮಯಂ ಅವನ ಮಾಯೆ ಗುಣಗಳಿಂದ ಕೂಡಿರುವಂತಹ ಸ್ಥೂಲವಾದ ರೂಪ ಇದನ್ನ ಅನುವರ್ಣಿತಂ ನಾನು ಇದನ್ನ ನಿನಗೆ ಹೇಳಿದ್ದೇನೆ ಈ ವರ್ಣಿಸಿರುವುದನ್ನ ಆದೃತ ಬಹಳ ಶ್ರದ್ಧೆಯಿಂದ ಯಾರು ಪಠತಿ ಶೃಣೋತಿ ಶ್ರಾವಯತಿ ಯಾರು ಓದ್ತಾರೋ ಯಾರು ಕೇಳ್ತಾರೋ ಯಾರು ಹೇಳ್ತಾರ ಉಪಗೇಯಂ ಭಗವತಃ ಪರಮಾತ್ಮನಃ ಅಂತಹ ಯಾವಾಗಲೂ ಸಹ ಆ ಪರಮಾತ್ಮನ ಹತ್ತಿರವೇ ಇದನ್ನ ಹೇಳ್ತಾನೇ ಇದ್ದರೆ ಅವನು ಯದ್ಯಪಿ ಅವನು ನಮಗೆ ಕಾಣಲ್ಲ ಅಗಾಹ್ಯಮಪಿ ಅಂದ್ರೆ ಸೂಕ್ಷ್ಮ ರೂಪವನ್ನ ನಾವು ಮನಸ್ಸಿಗೆ ತಂದ್ಕೊಳಕ್ ಆಗಲ್ಲ ಅಂತಹ ಸೂಕ್ಷ್ಮ ರೂಪವನ್ನು ಸಹ ಶ್ರದ್ಧಾಭಕ್ತಿ ವಿಶುದ್ಧ ಬುದ್ಧಿ ವೇದ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಂದ ಪರಿಶುದ್ಧವಾದಂತಹ ಬುದ್ಧಿ ಉಳ್ಳವನು ಅಂದ್ರೆ ಇದನ್ನ ಕೇಳ್ತಾ 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 ಇದ್ದ ಹಾಗೆ ಅವನು ಪರಮಾತ್ಮನ ಸೂಕ್ಷ್ಮ ರೂಪವನ್ನು ಸಹ ವೇದ ತಿಳಿತಾನೆ ಅಂದ್ರೆ 14 ಲೋಕಗಳು ಅಂತ ಬ್ರಹ್ಮಾಂಡ ಕೋಶದ ವಿವರಣೆ ಇದೆ ಇದು ಸಾಕ್ಷಾತ್ ಪರಮಾತ್ಮನ ಹರೆ ಹೇಳಿದ್ನಲ್ಲ ಹಿಂದೆ ಸ್ಥೂಲ ರೂಪವನ್ನು ನೀವು ವರ್ಣಿಸಿ ಅದರಿಂದ ನಾನು ಸೂಕ್ಷ್ಮ ರೂಪವನ್ನು ಗಮನಿಸ್ಕೊಳ್ಬಹುದು ಅಂತ ಹೇಳಿದ್ನಲ್ಲ ಹಾಗೆ ಇದು ಸ್ಥೂಲ ರೂಪವಾಗಿದೆ ಅದನ್ನ ನಾನು ವರ್ಣಿಸಿದ್ದೇನೆ ಪರಮಾತ್ಮನ ಸೂಕ್ಷ್ಮ ರೂಪ ಇದೆಯಲ್ಲ ಅದು ಯಾರಿಗೂ ಸಹ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಆದರೂ ಯಾರು ಹೀಗೆ ಇವನ ಸ್ಥೂಲ ರೂಪವನ್ನ ವರ್ಣಿಸಿದ್ದನ್ನ ಶ್ರದ್ಧಾ ಭಕ್ತಿಯಿಂದ ಓದಿ ಕೇಳಿ ಹೇಳ್ತಾನೋ ಅವನಿಗೆ ಅತ್ಯಂತ ಸೂಕ್ಷ್ಮ ರೂಪವಾದಂತಹ ಪರಮಾತ್ಮನ ರೂಪವನ್ನು ಸಹ ಅವನಿಗೆ ತಿಳಿಯುವ ಸಾಮರ್ಥ್ಯ ಬರುತ್ತೆ ಹಾಗಾಗಿ ಅಂದ್ರೆ ಇದನ್ನ ಹೇಳ್ತಾ ಇದ್ದ ಹಾಗೆ ನಮಗೆ ಪರಮಾತ್ಮನ ಸೂಕ್ಷ್ಮ ರೂಪದ ಅರಿವು ಸಹ ಆಗ್ತಾ ಬರುತ್ತೆ ಅದರಲ್ಲಿ ಶ್ರದ್ಧಾ ಭಕ್ತಿಗಳು ಇದ್ದರೆ ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತ ಆತ್ಮಾನಂ ಶೈಷ್ಣಿ ಸೂಕ್ಷ್ಮಂ ಧ್ಯಾನಯೇದಿತಿ ಯತಿ ಭಗವತಃ ಸ್ಥೂಲಂ ರೂಪಂ ಶ್ರುತ್ವಾ ತಥಾ ಸೂಕ್ಷ್ಮಂ ರೂಪಂ ಶ್ರುತ್ವಾ ಸ್ಥೂಲೇ ನಿರ್ಜಿತಂ ಆತ್ಮಾನಂ ಶನೈಹಿ ಸೂಕ್ಷ್ಮಂ ಆಗೇದ ಧ್ಯಾನಯೇತ್ ಇತಿ ಯತಿ ಆದವನು ಯೋಗಿಯಾದವನು ಭಗವತಃ ಭಗವಂತನ ಸ್ಥೂಲಂ ರೂಪಂ ಶ್ರುತ್ವ ಸ್ಥೂಲವಾದಂತಹ ಪ್ರಪಂಚದ 14 ಲೋಕಗಳ ರೂಪದಲ್ಲಿರುವಂತಹ ಪರಮಾತ್ಮನ ಸ್ಥೂಲ ರೂಪವನ್ನ ತಥಾ ಸೂಕ್ಷ್ಮ ರೂಪಂ ಶ್ರುತ್ವ ಸೂಕ್ಷ್ಮ ರೂಪವನ್ನ ಎರಡನ್ನೂ ಸಹ ತಿಳಿದುಕೊಂಡು ಮೊದಲು ಸ್ಥೂಲೇ ನಿರ್ಜಿತಂ ಆತ್ಮಾನ ಮೊದಲು ಸ್ಥೂಲ ರೂಪದಲ್ಲಿ ತನ್ನನ್ನ ತಾನು ಅಲ್ಲಿ ನೆಲೆಗೊಳಿಸಿಕೊಳ್ಬೇಕು ಅಂದ್ರೆ ಅದು ಆ ಕಡೆ ಈ ಕಡೆ ಅಲ್ಲಾಡಬಾರದು ಮನಸ್ಸಿನಲ್ಲಿ ಆಮೇಲೆ ಶನೈಹಿ ಮೆಲ್ಲನೆ ಸೂಕ್ಷ್ಮಂ ಸೂಕ್ಷ್ಮ ರೂಪವನ್ನ ಧಿಯಾ ನಯೇತ್ ಇದು ನಮ್ಮ ಸೂಕ್ಷ್ಮವಾದಂತಹ ಬುದ್ಧಿಯಿಂದಲೇ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂದ್ರೆ ಮೊದಲ ಮನಸ್ಸಿನಲ್ಲಿ ಸ್ಥೂಲ ರೂಪವನ್ನ ನೆಲೆಗೊಳಿಸ್ಕೊಳ್ಬೇಕು ಅದರ ಆಧಾರದಿಂದ ನಿಧಾನವಾಗಿ ಎಲ್ಲದರಲ್ಲಿ ಇರುವಂತಹ ಪರಮಾತ್ಮನ ಅಂಶ ಏನು ಅಂತ ಹೋಗ್ತಾ ಹೋಗ್ತಾ ಎಲ್ಲದರಲ್ಲಿ ಇರುವಂತಹ ಸೂಕ್ಷ್ಮವಾದಂತಹ ಪರಮಾತ್ಮನ ರೂಪವನ್ನ ನಮ್ಮ ಬುದ್ಧಿಯಿಂದ ಅದನ್ನ ಮನಸ್ಸಿಗೆ ತಂದುಕೊಳ್ಳಬೇಕು ನಮ್ಮ ಅಂದ್ರೆ ಯೋಗಿಯಾದವನು ಹಾಗಾಗಿ ಭೂದ್ವೀಪ ವರ್ಷ ಸರಿದ್ರಿ ನಭ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಾ ಗೀತಾ ಮಯಾ ತವ ನೃಪಾದ್ಭುತ ಅದ್ಭುತಮೇಶ್ವರಸ್ಯ ಸ್ಥೂಲಂ ಅಪು ಸಕಲ ಜೀವನಿಕಾಯ ಧಾಮ ಭೂದ್ವೀಪ ಎರಡೂ ಸಾಲು ಸೇರಿ ಒಂದೇ ಪದ ಇದು ಭೂದ್ವೀಪ ವರ್ಷ ಶರೀರದ್ರಿ ನಭ ಸಮುದ್ರ ಪಾತಾಳ ದಿಂಗ್ ನರಕ ಲೋಕ ಸಂಸ್ಥಾ ನೃಪ ತವ ಮಯಾ ಈಶ್ವರಸ್ಯ ತವ ಮಯಾ ಗೀತಾ ಸ್ಥೂಲಂ ವಪುಹು ಸಕಲ ಜೀವ ನಿಕಾಯ ಧಾಮ ನಾನು ನಿನಗೆ ಇದೆಲ್ಲ ವರ್ಣಿಸಿದ್ದೇನೆ ಭೂ ದ್ವೀಪ ಅಂದ್ರೆ ಭೂಮಿ ಅದರೊಳಗಿರುವಂತಹ ದ್ವೀಪಗಳು ಅದರಲ್ಲಿರುವಂತಹ ಪ್ರದೇಶಗಳು ತರಿತ ನದಿಗಳು ಅದ್ರದ್ರಿ ಪರ್ವತಗಳು ನಭಃ ಆಕಾಶ ಸಮುದ್ರ ಪಾತಾಳ ದಿಕ್ಕು ನರಕ ಭಾಗಣ ಅಂದ್ರೆ ನಕ್ಷತ್ರ ಲೋಕ ಲೋಕ ಸಂಸ್ಥ ಹೀಗೆ ಎಲ್ಲ ಲೋಕಗಳ ಇರುವಿಕೆಯು ಕೃಪಾ ರಾಜನೇ ತವ ನಿನಗೆ ಈಶ್ವರಸ್ಯ ಈಶ್ವರನಿಗೆ ಸಂಬಂಧಪಟ್ಟ ಇದೆಲ್ಲವನ್ನು ಸಹ ಮಯಾ ಗೀತ ನನ್ನಿಂದ ಹೇಳಲ್ಪಟ್ಟಿದೆ ಅದ್ಭುತಂ ಅದ್ಭುತಂ ಇಲ್ಲೇ ಇಲ್ಲೇ ತಗೊಳ್ಳೋಣ 5 ಈಶ್ವರಸ್ಯ ಮತ್ತೆ ಇಲ್ಲಿ ತಗೊಂಡ್ರೆ ಅಲ್ಲಿ ತಗೊಳ್ಳೋದಿದ್ರು ನಡೆಯುತ್ತೆ ಇಲ್ಲಿ ತಗೊಳ್ಳೋಣ ಈಶ್ವರಸ್ಯ ಅದ್ಭುತಂ ಸ್ಥೂಲಂ ಒಪುಹು ಇಂತಹ ಪರಮಾತ್ಮನ ಅದ್ಭುತವಾದಂತಹ ಈ ಸ್ಥೂಲ ರೂಪ ಇದೆಯಲ್ಲ ಅದಲ್ಲ ಜೀವನಿಕಾಯ ಧಾಮ ಎಲ್ಲ ಜೀವಿಗಳ ಸಮೂಹಕ್ಕೆ ಅದು ಆಶ್ರಯ ಸ್ಥಾನ ಆಗಿದೆ ಈಗ ನಾನು
ಹೇಳಿದಂತಹ ಎಲ್ಲ ಲೋಕಗಳು ವಿಷಯವನ್ನು ನಾನು ತಿಳಿಸಿದೆ. ಇದು ಪರಮಾತ್ಮನ ಸ್ಥೂಲ ರೂಪ. ಈ ಸ್ಥೂಲ ರೂಪವೇ ಎಲ್ಲ ಜೀವಿಗಳ ಸಮೂಹಕ್ಕೆ ಆಶ್ರಯ ಸ್ಥಾನವಾಗಿದೆ. ಭೂದ್ವೀಪ ವರ್ಷ ಸರಿರದ್ರಿಣ ಸಮುದ್ರ ಪಾತಾಲ ತೆಂಗ್ನರಕ ಭಾಗಣ ಲೋಕ ಸಂಸ್ಥ ಗೀತಾ ಮಯಾ ತವ ನೃಪಾದ್ಭುತಮೇಶ್ವರಸ್ಯ ಸ್ಥೂಲಂ ಅಪುಃ ಸಕಲ ಜೀವನಿಕಾಯ ಧಾಮ. ಶ್ರೀಮದ್ ಭಾಗವತೆ ಮಹಾಪುರಾಣೆ ವೈಯಾಸಿಕ್ಯಾಂ ಪರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂಧೆ ನರಕಾನುವರ್ಣನಂ ನಾಮ ಷಡ್ವಿಂಶತಿತಮೋಧ್ಯಾಯಃ.